పరమ పూజ్య శ్రీ శ్రీ విజయేంద్ర తీర్థ శ్రీపాదంగళవర ಅವರಿಂದ ಬರೆಯಲ್ಪಟ್ಟಂತಹ ಷೋಡಶಬಾಹು ನರಸಿಂಹ ಸ್ತುತಿ 9 ಶ್ಲೋಕ. ಇದನ್ನು ನಾವು 2006 ರಚನೆ ಅರ್ಥವನ್ನು ರಚನೆ ಮಾಡಿ ವ್ಯಾಖ್ಯಾನ ಮಾಡಿ ಅನೇಕ ಕಡೆ ಹುಡುಕಿ ವಿಶ್ವವಿದ್ಯಾಲಯಗಳು, ದೊಡ್ಡವರ ಮನೆ, ಪ್ರಾಚೀನರ ಮನೆ ಎಲ್ಲ ಹುಡುಕಿ ಅಲ್ಲೆಲ್ಲೂ ಅರ್ಥಗಳು ಸರಿಯಾಗಿ ನಮಗೆ ತಿಳಿದ ಪ್ರಯುಕ್ತ ರಾಯರ ಮೇಲೆ ಭಾರ ಹಾಕಿ 450 ವರ್ಷದಿಂದ ಇದಕ್ಕೆ ಯಾರೂ ಒಂದು ವ್ಯಾಖ್ಯಾನ ತಾತ್ಪರ್ಯ ಯಾವ ಭಾಷೆಯಲ್ಲೂ ಬರೆದಿಲ್ಲ. ಆದ್ದರಿಂದ ಇದನ್ನು ಬರೆಯೋ ಕಾಲಕ್ಕೆ ನನಗೆ ಬಹಳ ಎಷ್ಟೋ ಜನ ನಂಗೆ ಸಂತೋಷ ಇದ್ದು ಹುಮ್ಮಸ್ಸು ಇದ್ದರೂ ಕೂಡ ಅದಕ್ಕೆ ಯಾರು ಬರೆದಿಲ್ಲ, ನೀವ್ಯಾಕೆ ಬರುತ್ತೀರಾ? ವಿಜಯೇಂದ್ರ ತೀರ್ಥರ ಕಾಲದಿಂದ ಎಂತೆಂತಹ ಪರೋಕ್ಷ ವಿಧಾನಗಳು ಬಂದಿದ್ದಾರೆ, ಅವ್ರು ಯಾರು ಬರೆದಿಲ್ಲ, ನೀವ್ಯಾಕೆ ಬರುತ್ತೀರಾ? ಈ ರೀತಿಯಾಗಿ ಪ್ರಶ್ನೆ ಮಾಡಿ ಅದಕ್ಕೆಲ್ಲ ಉತ್ತರ ಕೊಟ್ಟು ನಾವು ಒಂದೇ ದೃಷ್ಟಿಯಿಂದ ಬಹಳ ಧೈರ್ಯದಿಂದ ಇದನ್ನ ಬರೆದ್ರೆ ನಮಗೆ ಒಳ್ಳೇದಾಗತ್ತೆ ಅಂತ ಹೇಳಿ, ಕೇವಲ ನಮಗೆ ಮಾತ್ರ ಒಳ್ಳೇದಲ್ಲ, ಜಗತ್ತಿಗೆ ಒಳ್ಳೇದಾಗಲಿ, ಸಜ್ಜನರಿಗೆ ಒಳ್ಳೇದಾಗಲಿ ಎನ್ನುವ ದೃಷ್ಟಿಯಿಂದ ಇದಕ್ಕೆ ಅರ್ಥವನ್ನು ಬರೆದಿದ್ದೇವೆ. ವಾಸ್ತವಿಕವಾಗಿ ಇದು ಉಪನ್ಯಾಸಕ್ಕೆ ಇದಿಷ್ಟು ಉಪನ್ಯಾಸ ಮಾಡಲಿಕ್ಕೆ 5-6 ಗಂಟೆ ಬೇಕು. ಒಂದೊಂದು ಶ್ಲೋಕಕ್ಕೂ ನಾನಾ ಅರ್ಥಗಳನ್ನು ನಾವು ಕೂಡಿಸಿ ಬರೆದಿದ್ದೇವೆ. ಅದಷ್ಟು ಅತಿ ಅವಸರವಾಗಿ ಹೇಳಲಿಕ್ಕೆ ಆಗೋದಿಲ್ಲ, ಆದರೂ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಏನೇನಿದೆ ಅನ್ನೋದು ಶ್ಲೋಕವನ್ನು ಒಂದು ಶ್ಲೋಕ ಓದೋದು, ಅದರ ವಿಶೇಷ ಹೇಳೋದು, ಮತ್ತೆ ಮುಂದೆ ಹೋಗೋದು, ಈ ರೀತಿ ಮಾಡ್ತೀನಿ. ಅದರ ಮೊದಲು ಪ್ರಾರಂಭದಲ್ಲಿ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಲು ವಿಘ್ನೇಶ್ವರನನ್ನ ಮನಸ ಪ್ರಾರ್ಥನೆ ಮಾಡಿ ನಮ್ಮ ಗುರುಗಳಾದ, ನಮ್ಮ ಸ್ವರೂಪೋದ್ಧಾರಕ ಗುರುಗಳಾದ ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥರ ಚರಣಾರವಿಂದದಲ್ಲಿ ನಮಸ್ಕಾರ ಮಾಡಿ, ರಾಘವೇಂದ್ರ ಸ್ವಾಮಿಗಳು, ಸುಧೀಂದ್ರರು, ವಿಜೇಂದ್ರ ತೀರ್ಥರು ಅವರಿಗೆಲ್ಲ ಸಾಷ್ಟಾಂಗ ನಮಸ್ಕಾರವನ್ನು ಮನಸ ಮಾಡಿ, ಎಲ್ಲದಕ್ಕೂ ಪ್ರೇರಕರಾಗಿರ್ತಕ್ಕವರು ಜಯತೀರ್ಥರು, ಶ್ರೀಮದಾಚಾರ್ಯರು ಅವರಿಗೂ, ಅವರ ಚರಣಾರವಿಂದಕ್ಕೂ ನಮಸ್ಕಾರ ಮಾಡಿ, ಮುಖ್ಯವಾಗಿ ಹರಿಗ್ರೀವೃತಿ ಪರಮಾತ್ಮ, ನಮ್ಮಿಂದ ಉಪಾಸ್ಯಮಾನನಾಗಿರ್ತಕ್ಕ ವಿಜಯ ವಿಠಲ ದೇವರು, ಕಲ್ಯಾಣ ರಾಮಚಂದ್ರ ದೇವರು, ಕಲ್ಯಾಣಿ ಸೀತಾದೇವಿ, ದಿಗ್ವಿಜಯ ವೈಭವ ರಾಮಚಂದ್ರ ದೇವರು, ವೇದವ್ಯಾಸರು ಇವನ್ನೆಲ್ಲ ನಮಸ್ಕಾರ ಮಾಡಿ ಈಗ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡ ಸಾವಕಾಶವಾಗಿ ಇವತ್ತು ಸ್ವಲ್ಪ ತಡ ಆದರೂ ನೀವು ಅದನ್ನು ಅಡ್ಜಸ್ಟ್ ಮಾಡುವ ಕಾಲಕ್ಕೆ ನಿಮ್ಗೆ ಎಷ್ಟು ಟೈಮ್ ಬೇಕೋ ಅಷ್ಟೊಳಗೆ ನೀವು ಮಾಡ್ಕೋಬಹುದು. ಶ್ರೀ ಗುರುಭ್ಯೋ ನಮಃ. ಮೊದಲನೇ ಶ್ಲೋಕ, ಭೂಖಂಡಂ ವಾರಣಾಂಡಂ ಪರವರ ವಿರಟಂ ಪಡಂ ಪೂರುಡಂ ಪಂ ಡಿಂ 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 ದಿಡಿಂಬಂ ದಹಮಪಿ ದಹಮೈಹಿ ಝಂಪ ಝಂಪೈಶ್ಚ ಝಂಪೈಹಿ ತುಲ್ಯಾಸ್ತು ತುಲ್ಯಾಹ ಧುಮು ಧುಮು ಧುಮುಕೈ ಕುಂಕುಮಾಂಕೈ ಕುಮಾಂಕೈ ರೇತತ್ತೇ ಪೂರ್ಣಯುಕ್ತಂ ಅಹರಹ ಕರಹ ಪಾತು ಮಾಂ ನಾರಸಿಂಹ. ವಿಜೇಂದ್ರ ಸ್ವಾಮಿಗಳ ರಚನೆ ಬಹಳ ಅಪೂರ್ವ ಅದ್ಭುತವಾದದ್ದು. ಅವರು ಯಾವ ಮನಸ್ಸಿನಿಂದ ಬರೆದಿದ್ದಾರೋ ಏನೋ. ಈಗ ಇದರೊಳಗೆ ಭೂಖಂಡಂ ಅಂತನೂ ಹೇಳ್ತಾರೆ, ಭೋ ಅಖಂಡಂ ಅಂತನೂ ಹೇಳ್ತಾರೆ, ಭೋ ಖಂಡಂ ಅಂತನೂ ಹೇಳ್ತಾರೆ. ಬಹಳ ಪ್ರಸಿದ್ಧಿ ಇರೋದು ಭೂಖಂಡಂ ಅಂತ. ವಾರಣಾಂಡಂ, ಭೂಖಂಡ ಅಂದ್ರೆ ಇಡೀ ಪ್ರಪಂಚ ಅಂತ ಅರ್ಥ ಮಾಡ್ಬೇಕು, ಕೇವಲ ಭೂಮಿ ಅಂತ ಅರ್ಥನೇ ಅಲ್ಲ. ಭೂ ಅನ್ನೋದು ಒಂದು ಸುಮ್ಮನೆ ಸಾಂಕೇತಿಕ ಒಂದು ಭೂ ತಗೊಂಡಿದ್ದಾರೆ.
ಅಂತರಿಕ್ಷ ಲೋಕ ಮತ್ತು ಸಪ್ತ ಪಾತಾಳ ಲೋಕ ಮೇಲಿನ ಲೋಕ ಎಲ್ಲ ಅದನ್ನು ಸೂಚಿಸಲಿಕ್ಕೆ ವಾರಣಾಂಡಂ ವಾರಣಾಂಡ ಅಂದ್ರೆ ಬ್ರಹ್ಮಾಂಡ ಅಂತ ಅರ್ಥ ನಾವು ವಿಚಾರ ಮಾಡಿದಂತೆ ವಾರಣ ಅನ್ನೋ ಶಬ್ದಕ್ಕೆ ಬ್ರಹ್ಮ ಅಂತ ಎಲ್ಲೂ ಇಲ್ಲ ಆಮೆ ಅಂತ ಅರ್ಥ ಇದೆ ಅಷ್ಟೆ ವಾರಣಾಂಡಂ ಅಂತ ಅನ್ನೋದನ್ನ ಬ್ರಹ್ಮಾಂಡ ಅಂತ ಅರ್ಥ ಮಾಡಬೇಕಾದ್ರೆ ತುಂಬಾ ಶ್ರಮ ಪಡಬೇಕಾಯ್ತು ಆದರೂ ರಾಯರು ಶ್ರೀಮದಾಚಾರ್ಯರು ನಮಗೆ ಬೋಧಿಸ್ತಾರೆ ಇದನ್ನು ಬರೆಯೋ ಕಾಲಕ್ಕೆ ಪ್ರಾರಂಭ ಮಾಡಿದ ದಿವಸವೇ ನನ್ನ ಕೈ ನಿಂತೋಯ್ತು ಆಗ ಶ್ರೀ ರಾಘವೇಂದ್ರ ಶ್ರೀಪಾದಂಗಳವರು ಇದಕ್ಕೆ ಈ ರೀತಿ ಬರಬೇಕು ಅಂತ ಸ್ವಪ್ನದಲ್ಲಿ ಬಂದು ನಮ್ಮ ಕೈಯಿಂದ ಹಿಡಿಸಿ ಬರೆಸಿದ್ದಾರೆ ಕೊನೆಯ ತನಕ ಅವರೇ ಬರೆಸಿರೋದು ನಾವು ಏನಂತ ಪಂಡಿತರಲ್ಲ ಕವಿಗಳಲ್ಲ ಏನೂ ಅಲ್ಲ ಆದ್ರಿಂದ ವಾರಣಾಂಡಂ ಅನ್ನುವಲ್ಲಿ ವಾರಣ ಎಂಬುವ ಶಬ್ದಕ್ಕೆ ನಿವಾರಣೆ ಅಂತ ಅರ್ಥ ಇದೆ ತಡೆಯುವುದು ಇದು ತಾತ್ಪರ್ಯ ನಿರ್ಣಯದ ಕಥೆ ಬ್ರಹ್ಮದೇವರು ಒಂದು ಸಮುದ್ರದ ಹತ್ರ ಹೋಗಿದ್ದಾಗ ಆ ಸಮುದ್ರದ ಅಲೆ ಜೋರಾಗಿ ಬಂದು ಬ್ರಹ್ಮದೇವರ ಮೇಲೆ ಒಂದು ಹನಿ ಬಿತ್ತಂತೆ ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದ ಕಥೆ ಆಗ ಬ್ರಹ್ಮದೇವರು ವರ್ಣ ನೆಲೆಸಿದ್ದಾಗಿ ಶಾಂತನಾಗು ನೀನು ಅಂತ ಹೇಳಿದ್ರಂತೆ ಅಂದ್ರೆ ಆ ತಡೆ ಬರೋದ್ರೆಲ್ಲ ನಿಂತು ಹೋಯ್ತು ಅಂತ ಅದಕ್ಕೆ ವಾರಣ ತಡೆದವರು ಯಾರು ಬ್ರಹ್ಮ ಅಂಡ ಬ್ರಹ್ಮಾಂಡ ವಾರಣಾಂಡ ಅಂತ ಅರ್ಥ ಮಾಡಿಕೊಂಡು ಇಡೀ ಬ್ರಹ್ಮಾಂಡವೇ ಪರಮಾತ್ಮ ವಾರಣಾಂಡಂ ಪರವರ ವಿರಟಂ ಎರಡನೇ ಪದ ಅದು ಪರವರ ವಿರಟಂ ಅಂತಿದೆ ಇದಕ್ಕೆ ಬ್ರಹ್ಮಾಂಡವನ್ನು ವಾರಣಾಂಡ ಶಬ್ದಕ್ಕೆ ಬ್ರಹ್ಮಾಂಡ ಅಂತ ಅರ್ಥ ಮಾಡಲಿಕ್ಕೆ ಪೂರ್ವೋದೇ ತೀರಗತೆ ಅಬ್ಧ ಸಂಭವೇ ಗಂಗಾಯುತ ಪರ್ವಣಿ ಘೂರ್ಣಿತೋಬ್ಧಿ ಅವಾಕ್ಷಿಪತ್ತಸ್ಯ ತನೋ ನಿಜೋದ ಬಿಂದುಂ ಶಶಾಪೈನ ಮಥಾಧ್ಯಯೋನಿಹಿ ಶಾಂತೋಭವತ್ಯೇವ ಭವೇತ್ಯೇವ ಮಯೋದಿತಸ್ತ್ವಂ ತನುತ್ವಮಾಪ್ತೋ ಅಸಿತ ತತಶ್ಚ ಶಂತನುಹು ಇವನು ವರ್ಣ ಶಂತನೂನು ಆಗಿ ಅವತಾರ ಮಾಡಿದ್ದಾನೆ ಈಗೂ ಶಾಂತನನಾಗಿದ್ದಾನೆ ಹೆಚ್ಚು ವಿವರಣೆ ಕೊಡಕ್ಕೆ ಅವಕಾಶ ಇಲ್ಲ ವಾರಣಾಂಡಂ ಬ್ರಹ್ಮಾಂಡ ಆ ಬ್ರಹ್ಮಾಂಡದಲ್ಲಿ ಪರವರ ವಿದಟಂ ಅವನು ಪರವ ಭೂಖಂಡಂ ವಾರಣಾಂಡಂ ಸಮಸ್ತ ಬ್ರಹ್ಮಾಂಡವನ್ನು ಪರವರ ವಿದಟಂ ಅನ್ನುವಲ್ಲಿ ಹೀಗರ್ಥ ಮಾಡ್ಕೋಬೇಕು ಪರ ವರ ವಿರ ವಿ ರಟಂ ಇದನ್ನ ನಾಟಕಾರ ರೀತಿಯಿಂದ ಅರ್ಥ ಮಾಡಿದ್ದೀವಿ ನಮ್ಮ ವ್ಯಾಖ್ಯಾನದಲ್ಲಿ ಆದರೆ ಮುಖ್ಯವಾದದ್ದನ್ನು ಹೇಳಿ ಮುಂದೆ ಹೋಗೋಣ ಪರ ಅಂದ್ರೆ ಶತ್ರುಗಳಲ್ಲಿ ವರ ಶ್ರೇಷ್ಠನಾದವನು ಹಿರಣ್ಯಕಶಿಪು ಅವನು ಪರಮಾತ್ಮನನ್ನ ಬಹಳವಾಗಿ ದ್ರೋಹ ಮಾಡ್ತಿದ್ದ ಅವನ ವಿ ಅಂದ್ರೆ ವಿನಾಶ ಅಂತ ಅರ್ಥ ಅದಕ್ಕೆ ರಟ್ಟ ಅಂದ್ರೆ ಸಂಚಲನಶೀಲನಾದ ಅಭಿವ್ಯಕ್ತನಾದವನು ನರಸಿಂಹ ರೂಪ ಅದಕ್ಕೆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಂಥವನು ನರಸಿಂಹದೇವರು ಅವರನ್ನ ಸ್ತೋತ್ರ ಮಾಡ್ತೇನೆ ನಾನು ಅಂತ ಮುಂದೆ ಕೊನೆಗೆ ನಾರಸಿಂಹಂ ನಮಾಮಿ ಅಂತ ಇಂಥ ನಾರಸಿಂಹನನ್ನು ನಾ ಸ್ತೋತ್ರ ಮಾಡ್ತೇನೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ನಾವು ಅನ್ವಯ ಮಾಡ್ಕೋಬೇಕಾಗತ್ತೆ ಆದ್ರಿಂದ ಅಂತಹ ಸ್ಥಳದಲ್ಲಿ ಇನ್ ಮುಂದೆ ಪರವರ ವಿರಟಂ ಅನ್ನೋದಲ್ಲಿ ಪರ ಪರಮಾತ್ಮರನ್ನು ವ ಅಂದ್ರೆ ರಥದಲ್ಲಿ ಕೂಡಿಸ್ಕೊಂಡು ರವಿ ರ ಅಂದ್ರೆ ರವಿಗೆ ಸೂರ್ಯನಿಗೆ ವಿರುದ್ಧವಾಗಿ ಎದುರಾಗಿ ನಡೆಯುತ್ತಿರುವ ವಾಯುದೇವರು ಅವರು ಪರವರ ವಿರಟ ಆದ್ರಿಂದ ಇಂತಹ ಪರವರ ವಿರಟನಾಗಿ ಇರ್ತಕ್ಕಂತಹ ನರಸಿಂಹದೇವರು ನಮ್ಮನ್ನು ಕಾಪಾಡಲಿ ಅಂತ ಯಾವಾಗ ಪರಮಾತ್ಮನನ್ನು ರಥದಲ್ಲಿ ಕೂಡಿಸ್ಕೊಂಡು ಹೋಗ್ತಕ್ಕಂತಹ ರವಿಗೆ ಎದುರಾಗಿ ವಿರುದ್ಧವಾಗಿ ಹೋಗ್ತಕ್ಕಂತಹ ಒಂದು ತಂಬೋದನ್ನ ಶ್ರೀಪಾದರಾಜರು ಮಧ್ವನಾಮದಲ್ಲಿ ಬರೆದಿದ್ದಾರೆ ಸರಣಿಗೆ ಅಭಿಮುಖನಾಗಿ ಶಬ್ದಶಾಸ್ತ್ರವ ಪಠಿಸಿ ಉರವಣಿಸಿ ಹಿಂದು ಮುಂದಾಗಿ ನಡೆದ
ಇದು ಮಧ್ವನಾಮ ಶ್ರೀಪಾದರಾಜ ಬರೆದಿದ್ದು. ಅದನ್ನು ನಾವು ತರಣೇ ರವಿಮುಖೀ ಭೂತ್ವ ಶಾಬ್ದಂ ಸರ್ವಂ ಪಠನ್ಯ ಸೂರ್ಯಗತ್ಯಧಿಕ ಗತ್ಯ ವಿರುದ್ಧ ಗತಿಮಾನ್ ಜಯಿ ಅಂತ ಈ ರೀತಿಯಾಗಿ ಇಂಥ ನರಸಿಂಹನ ಸ್ತೋತ್ರ ಮಾಡಿದ್ದಾರೆ. ಇನ್ನು ರಾಮರೂಪದಿಂದಲೂ ಕೂಡ, ಪರ ಅಂದ್ರೆ ಶ್ರೀರಾಮರೂಪಿ ಪರಮಾತ್ಮ, ಅವರನ್ನ ಹೆಗಲ ಮೇಲೆ ಎತ್ತಿಕೊಂಡು ಹೋದವನು ಹನುಮಂತ. ಪರಂ ವಹತೀತಿ ಪರ ಅಂತ ಪರವಾ ಅಂತ ಆಗುತ್ತೆ. ರವಿ, ರವಿಯಿಂದ ಸುಗ್ರೀವ, ಇವನಿಂದಲೂ ಕೂಡ ಅವತಾರದಲ್ಲಿ ಸೂರ್ಯ ಸುಗ್ರೀವನ ಅವತಾರ ಮಾಡಿರೋದ್ರಿಂದ ಹನುಮಂತ ಮತ್ತು ಸುಗ್ರೀವ ಇವರಿಬ್ಬರಿಂದ ಅತ್ಯಂತ ಸ್ತೋತ್ರ ಮಾಡಿಕೊಂಡಿರ್ತಕ್ಕಂಥವನು ಶ್ರೀರಾಮರೂಪಿ ಪರಮಾತ್ಮ. ಇಂಥ ನರಸಿಂಹನನ್ನು, ನರಸಿಂಹ ದೇವರು ಮಾಂಪಾತು ನಮ್ಮನ್ನು ಕಾಪಾಡಲಿ, ನನ್ನನ್ನು ಅಂತಿದೆ ಅದನ್ನು ನಾವು ಮಾಮಂತಂದ್ರೆ ಕೇವಲ ನನ್ನೊಬ್ಬನನ್ನಂತ ವಿಜೇಂದ್ರ ಸ್ವಾಮಿ ಹಂಗೆ ಹೇಳ್ಕೊಂಬಲ್ಲ, ನಮ್ಮೆಲ್ಲ ಸಮೂಹವನ್ನು ಕಾಪಾಡಲಿ, ಭಕ್ತರ ಸಮೂಹವನ್ನು ಕಾಪಾಡಲಿ. ಈಗ ಬ್ರಹ್ಮ ಮತ್ತು ವೇದಗಳಿಗೆ, ಬ್ರಹ್ಮದೇವರು ಋಷಿಗಳು, ವೇದ ನಿತ್ಯವಾದದ್ದು, ಪ್ರತಿಯೊಂದು ಕಲ್ಪಕ್ಕೂ ಬೇರೆ ಬೇರೆ ಬ್ರಹ್ಮ, ಎಲ್ಲ ಕಲ್ಪಗಳಿಗೂ ಒಂದೇ ವೇದ. ಋಷಿಗಳು ಸಾತ್ವಿಕರು, ವೇದವು ಸಾತ್ವಿಕಮಯ. ಈಗ ಅನಂತ ಬ್ರಹ್ಮರು ಆಗಿ ಹೋಗಿದ್ದಾರೆ. ಅನಂತ ವೇದ, ಜೀವದಿಂದ ಎಣಿಸಲಾಗದೇ ಇರುವಷ್ಟು ವೇದಗಳಿವೆ. ಮೋಕ್ಷವನ್ನು ಪಡೆದಿದ್ದಾರೆ ಅನೇಕ ಬ್ರಹ್ಮರು. ವೇದ ಅನಂತ ರಾಶಿ ಉಳ್ಳದ್ದು, ಎಲ್ಲರಿಗೂ ಕೂಡ ಅದು ಬೇಕಾದದ್ದು. ಬ್ರಹ್ಮಾದಿಗಳು ಕೂಡ ವೇದವನ್ನು ಅಧ್ಯಯನ ಮಾಡ್ತಾರೆ. ವೇದಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ ಬ್ರಹ್ಮದೇವರಾಗಿದ್ದರೂ ಕೂಡ ಅವರು ಪರಮಾತ್ಮನ ಅರ್ಥದ ವಿಷಯದಲ್ಲಿ ಸ್ತೋತ್ರ ಮಾಡ್ತಾರೆ. ಜ್ಞಾನಕ್ಕೆ ತಿರುಹತಿ ಮರೆಯುವುದು ಅವರ ರುಚಿಗಳ, ಅವರಿಗೆ ತಿರುಹತಿ ಮರೆಯೋದಿಲ್ಲ, ಅವರು ಕೊಡೋದಿಲ್ಲ, ಅವರ ಜ್ಞಾನ ಯಾವಾಗಲೂ ಇರುತ್ತೆ. ವೇದ ಶ್ರೀ ಹರಿ ಬಗ್ಗೆ ತಪ್ಪು ಮಾಹಿತಿ ಎಂದಿಗೂ ಕೊಡೋದಿಲ್ಲ, ಅದು ಮುಚ್ಚಾಕೋದಿಲ್ಲ. ವಾಯುರಲಿತ ಮಮೋಪೇದಂ ಭಸ್ಮಾಂತಗಂ ಶರೀರಂ ಅಂತ ಈಶಾವಾಸಿ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ. ಬ್ರಹ್ಮದೇವರು ಮುಖ್ಯವಾಗಿ ನಾರಾಯಣನನ್ನೇ ಜಪ ಮಾಡ್ತಾರೆ, ವೇದವು ಮುಖ್ಯವಾಗಿ ನಾರಾಯಣನನ್ನೇ ಹೊರಡುತ್ತೆ. ವೇದೇ ರಾಮಾಯಣೆ ಚೈವ ಪುರಾಣೇ ಭಾರತೇ ತಥಾ ಆದಾವಂತೇ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಬ್ರಹ್ಮನಿಗೆ ನಾರಾಯಣನಿಗೆ, ಬ್ರಹ್ಮನಿಗೆ ನಾರಾಯಣನೇ ಸಾಕ್ಷಾತ್ ದೇವತ, ಸಾಕ್ಷಾತ್ ಗುರು. ಶ್ರೀಮದಾಚಾರ್ಯರಿಗೂ ಅಷ್ಟೇ. ವೇದಗಳಿಗೆ ಶ್ರೀ ಲಕ್ಷ್ಮೀ ಅಭಿಮಾನಿ ದೇವತ, ಸಾಕ್ಷಾತ್ ಗುರು, ನಂತರ ಸಾಕ್ಷಾತ್ ದೇವತ ನಾರಾಯಣ. ಹೀಗೆ ನಮ್ಮಿಂದ ಬರೆದಿರತಕ್ಕಂಥ ರುಜುಗಳ ನಿಲ್ಲಯ ಅಂತಕ್ಕಂಥ ಗ್ರಂಥದಲ್ಲಿ ಇಲ್ಲಿ ವಿಸ್ತಾರವಾಗಿದೆ. ಇದು ಒಂದು. ಇನ್ನ ವಿಶೇಷವಾಗಿ ಡಂಪ ಡಂಪೋರು ಡಂಪಂ ಅಂತ ನಾವು ಬರೆಯೋ ಕಾಲಕ್ಕೆ ಒಂದೊಂದು ಪದಕ್ಕೂ ಒಂದು ಪ್ರಕರಣ ಅಂತ ಹೆಸರಿಟ್ಟಿದ್ವಿ. ಡಂಪ ಡಂಪೋರು ಡಂಪಂ, ಆ ಡಂಪ ಡಂಪ ಡಂಪೋರು ಡಂಪ ಪ್ರಕರಣ, ಇದು ನಾಲ್ಕನೇ ಪದ ಆಗುತ್ತೆ. ಆದರೂ ಕೂಡ ಡಂ ಪ ಡಂ ಪೋರು ಡಂ ಪ ಹೀಗೆ ಪದಗಳನ್ನು ಹೊಡೆದು ಅದಕ್ಕೆ ಅರ್ಥ ಮಾಡಿದ್ದೀವಿ. ಇದನ್ನ ತುಂಬಾ ವಿಸ್ತಾರ ಹೇಳಲಿಕ್ಕೆ ಆಗಲ್ಲ. ಆದರೂ ಕೂಡ ಡಂಪ ಡಂ ಅನ್ನೋ ಪದಕ್ಕೆ ವ್ಯಾಪಕ ಅಂತ ಅರ್ಥ. ಮತ್ತು ಎರಡು ನಾಲಿಗೆ ಉಳ್ಳಂತ ಸರ್ಪ ಮತ್ತು ಅಗ್ನಿಜ್ವಾಲ ಎಂಬ ಅರ್ಥ ಏಕಾಕ್ಷರ ಕೋಶದಲ್ಲಿ ದ್ವಕ್ಷರ ಕೋಶಗಳಲ್ಲಿ ಬರುತ್ತೆ. ಇಂಥ ಅಗ್ನಿಜ್ವಾಲೆಯಿಂದ ಪ ಕಾಪಾಡಿದವು ಡಮ್ ಅನ್ನೋದಕ್ಕೆ ಇಷ್ಟು ಎರಡು ನಾಲ್ಗೆ ಉಳ್ಳವನು ಅಗ್ನಿ ಜ್ವಾಲ ಅಂತ ಅರ್ಥ ಇದ್ದು ಅಲ್ಲಿಂದ ಪ ರಕ್ಷಣೆ ಮಾಡಿದವನು ಯಾರು? ನರಸಿಂಹ. ಯಾರನ್ನ? ಪ್ರಹ್ಲಾದರಾಜನನ್ನ. ಈಗ ಮಧ್ಯದಲ್ಲಿ ನಮ್ಮ ಪುಸ್ತಕದಲ್ಲಿ ಒಂದು ಚಿತ್ರವನ್ನು ಹಾಕಿದ್ದೇವೆ. ಅದು ಚಿತ್ರ ಇಟ್ಕೊಂಡು ಪೇಪರ್ನ ಬಂದಿದ್ದು, ಪ್ರಜಾವಳಿ ಒಳಗೆ ಬಂದಿದ್ದು, 40-50 ವರ್ಷದಿಂದ ಇಟ್ಕೊಂಡು ಬಂದಿದ್ದೇನೆ. ಅದನ್ನ ಹೆಂಗೋ ಕಾಪಾಡ್ಕೊಂಡು ಬಂದೆ. ಅದರೊಳಗೇನಿದೆ, ಹನುಮಂತ ನಿಂತ್ಕೊಂಡಿದ್ದಾನೆ, ದೊಡ್ಡ ಆಕಾರ ತಗೊಂಡಿದ್ದಾನೆ ಹನುಮಂತ. ಅಲ್ಲಿ ಪಕ್ಕದಲ್ಲಿ ಶಿವ ನಿಂತ್ಕೊಂಡು ತನ್ನ ಮೂರನೇ ಕಣ್ಣಿನಿಂದ ಹನುಮಂತನನ್ನ ಸುಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಜ್ವಾಲ
ಬಿಟ್ಟ ಮೂರನೇ ಕಣ್ಣಿಂದ ಉರಿಯನ್ನು. ಪಕ್ಕದಲ್ಲಿ ರಾಮ ಇದ್ದ. ಹನುಮಂತ ನಿನ್ನ ಮೂಲ ರೂಪ ದೊಡ್ಡ ರೂಪ ತಗೊಂಡಷ್ಟನ್ನು ಕುಡಿದು ಹಾಕು ಅಂದ. ಹಾಗೆ ಆಗಲಿ ಅಂತ ಇದಕ್ಕೆ ತಗೊಂಡು ಅಷ್ಟನ್ನು ಆ ವಾಯುದೇವರು ದೊಡ್ಡ ರೂಪ ತಗೊಂಡು ಆ ಜ್ವಾಲೆಯನ್ನೆಲ್ಲ ಕುಡಿದ್ಬಿಟ್ರು. ಆಗ ಶಿವನಿಗೆ ಓ ನಾ ಮಾಡಿದ ತಪ್ಪಾಯ್ತು ಅಂತ ಹನುಮಂತನನ್ನು ಕ್ಷಮ ಕೇಳಿಕೊಂಡ ಅಂತ ಪುರಾಣದಲ್ಲಿದೆ. ಈ ರೀತಿ ಸುಟ್ಟಾಗ್ತೀನಿ ಅಂತ ಹೇಳಿದ್ದು ಶೈವ ಪುರಾಣಾದಿಗಳಲ್ಲಿ ಇದೆ. ಇನ್ನೊಂದು ಪರಮಾತ್ಮ ಜ್ವಾಲೆಯಿಂದ ನರಸಿಂಹದೇವರು ಯಾವ ಪ್ರಹ್ಲಾದರಾಜನನ್ನು ರಕ್ಷಣೆ ಮಾಡಿದ್ದು. ಹಿರಣ್ಯಕಶ್ಯಪಿಗೆ ಹೋಲಿಕಾ ಅಂತ ಒಬ್ಬರು ತಂಗಿ ಇದ್ದಳು. ಅವಳು ಬ್ರಹ್ಮದೇವರನ್ನು ತಪಸ್ ಮಾಡಿ ನಾನು ಎಂಥ ಜ್ವಾಲೆಯಲ್ಲಿ ಬಿದ್ದರೂ ಸುಳಬಾರದು ಅಂತ ವರ ಕೇಳ್ಕೊಂಡು. ಹಿರಣ್ಯಕಶ್ಯಪ ಗೊತ್ತಿತ್ತದು ಈ ಪ್ರಹ್ಲಾದನನ್ನು ಕೊಲ್ಲಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ಆಗ ಪ್ರಹ್ಲಾದ ಆ ಹಿರಣ್ಯಕಶ್ಯಪ ತನ್ನ ತಂಗಿಯಾದ ಹೋಲಿಕೆಯನ್ನು ಕರೆದು ಪ್ರಹ್ಲಾದನನ್ನು ಎತ್ತುಕೊಂಡು ನೀನು ದೊಡ್ಡ ಜ್ವಾಲೆಯಲ್ಲಿ ಹಾರಿಬಿಡು ಅವನು ಸುಟ್ಟು ಹೋಗಲಿ ಅಂತ ತಂದೆ ಮಕ್ಕಳ ಸಿಟ್ಟು ಅದು ದ್ವೇಷ ಎಲ್ಲಿವರೆಗೂ ಹೋಗಿತ್ತು ನೋಡಿ. ಮಗನನ್ನ ಯಾವ ಎಷ್ಟು ವಿಧಾನದಿಂದ ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಆಗಲಿಲ್ಲ. ನರಸಿಂಹದೇವರ ಒಂದು ವರ, ಅವರ ಅನುಗ್ರಹ. ಈ ಹೋಲಿಕ ಅವನನ್ನು ಎತ್ಕೊಂಡು ಒಂದು 100 feet ಅಗಲ ಇರುವಂತಹ ದೊಡ್ಡ ದೊಡ್ಡ ದಿಮ್ಮೆ ಹಾಕಿ ಚೆನ್ನಾಗಿ ಉರಿ ಹಾಕಿ 2 days ಒಂದ್ ದಿವಸ ಮೊದಲೇ ಉರಿ ಹಾಕಿರುವಂತಹ ದೊಡಗೆ ಅವನನ್ನು ಹಾರಿದ್ಲು. ಕೊನೆಗೆ ಆ ಜ್ವಾಲೆಯಿಂದ ಪ್ರಹ್ಲಾದರಾಜ ಎದ್ದು ಬಂದ. ಆ ಹೋಲಿಕ ಬರಲೇ ಇಲ್ಲ. ಅವಳು ಸುಟ್ಟೋಗಿದ್ದು ಇದು ಆಗಿದ್ದು ಫಾಲ್ಗುಣ ಮಾಸ ಪೂರ್ಣಿಮಾ, ಅದಕ್ಕೆ ಹೋಲಿಕಾ ದಹನ ಅಂತ ಕರೀತಾರೆ. ಕಾಮನು ಅವತ್ತೇ ಹೋಗಿದ್ದು, ಆದ್ದರಿಂದ ಕಾಮದಹನವು ಫಾಲ್ಗುಣ ಮಾಸ ಪೂರ್ಣಿಮಾದಲ್ಲಿ ಇಂಥದ್ರೊಳಗೆ ಅವನು ಮತ್ತೆ ಬ್ರಹ್ಮದೇವರು ವರ ಕೊಟ್ಟಿದ್ರಲ್ಲ ಮತ್ತೆ ನೀವು ಬೆಂಕಿಗೆ ಹಾರಿದ್ರೆ ಸಾಯೋದು ಬೇಡ ಅಂತ. ದೇವತೆಗಳು ವರ ಕೊಡ್ತಾರೆ, ಬ್ರಹ್ಮದೇವರು ಮುಂತಾದವರು ಎಷ್ಟೋ ರಾಕ್ಷಸರಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಅದರ ಸ್ವಾರಸ್ಯ ತಿಳ್ಕೋಬೇಕು. ನೀನು ಒಬ್ಬಳೇ ಹಾರಿದ್ರೆ ನಿನ್ನನ್ನು ಯಾವ ಅಗ್ನಿಯು ಏನು ಸುಡುವುದಿಲ್ಲ. ನಿನ್ನ ಜೊತೆಗೆ ಯಾರನ್ನಾರು ಕಟ್ಕೊಂಡು ಹಾರಿದ್ರೆ ನೀನು ಸಾಯ್ತೀಯ ಅಂತ ಅರ್ಥ. ಅವಳಿಗೆ ಗೊತ್ತಿಲ್ಲ, ಪ್ರಹ್ಲಾದರಾಜನ್ ಕಟ್ಕೊಂಡು ಹಾರಿದ್ಲು, ಅವಳು ಸತ್ತೋದ್ಲು, ಪ್ರಹ್ಲಾದರಾಜ ಹೊರಗೆ ಬರ್ತಕ್ಕಂತ ಅವನಾದ. ಇದು ಡಂಪ ಡಂಪೋರು ಡಂಪ ಅನ್ನಲ್ಲಿ ಡಕಾರ ಒಂದಕ್ಕೆ ಇರಿಟ್ಟಿದೆ. ಇಲ್ಲಿ ಡ ಅಂತಂದ್ರೆ ಒಂದಕ್ಷರಕ್ಕೆ ಒಂದೇ, ಡಕಾರ ಅಕ್ಷರಕ್ಕೆ 24 ಅರ್ಥ ಇದೆ. ಡಸ್ ಮುತ್ತ ದಾರಕ ನಂದಿ ರೂಪಿಣಿ ಯೋಗಿನಿ ಪ್ರಿಯ ಕಾಮಾರಿ ಶಂಕರ ತ್ರಾಸ ತ್ರಿವಕ್ರ ಇತ್ಯಾದಿ. ಡಂಪ ಆದ್ರೆ ಡಂ ಅಂದ್ರೆ ಶಿವ, ಅವನನ್ನು ಪಾಲನೆ ಮಾಡಿದವನು ಅಂತ. ಪಾಲನೆ ಎಂಬ ಧಾತುವಿನಿಂದ ಜಟಿಲಿ ಎಂದರೆ ಜಟಾಜೂಟಧಾರಿಯಾದ ಶಿವ, ಅವನನ್ನೇ ಪಾ ರಕ್ಷಿಸಿದವನು ನರಸಿಂಹ. ಇಲ್ಲಿ ನಾವು ಬರೆದಿದ್ದು ಒಂದು ಬಿಟ್ಟಿದ್ದೇವೆ. ಹೆಂಗೆ ಶಿವನನ್ನು ರಕ್ಷಣೆ ಮಾಡಿದ್ದು ನರಸಿಂಹ ಅಂದ್ರೆ, ಭಸ್ಮಾಸುರನಿಂದ ಶಿವನಿಗೆ ತೊಂದರೆ ಬಂದಾಗ ವಿಷ್ಣು ಮೋಹಿನಿ ರೂಪ ತಗೊಂಡು ಬಂದು ಅಲ್ಲಿ ರಕ್ಷಣೆ ಮಾಡ್ತಕ್ಕಂಥವನಾಗಿದ್ದಾನೆ. ಮತ್ತು ವೇದಾದಿಗಳನ್ನೆಲ್ಲ ರಕ್ಷಣೆ ಮಾಡಿದವರು ವೇದವ್ಯಾಸರು. ಅನಾಕುಲಂ ಗೋಕುಲ ಮುಲ್ಲದಾಸ ಯತ್ಪಾಲಿತಂ ನಿತ್ಯಂ ಅನಾವ್ಯದಾತ್ಮ ತಸ್ಮೈ ನಮೋ ನೀರಜ ನೀಲ ಭಾಷೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ ಅಂತ ಸಮುದ್ರದಲ್ಲಿ ಹೇಳಿದ್ದಾರೆ. ಅದು ಎರಡನೇ ಡಕಾರದ ಅರ್ಥ. ಹಿಂದೆ 3-4 ವೇದವಾದಗಳೆಲ್ಲ ಕೆಡಲು ತತ್ವವಾದಿ ಜನ ಬಾಯಿ ಬಿಡಲು ಮೇದಿನಿ ಸುರರು ಮೊರೆ ಇಡಲು ನಾನಾ ವೇದ ವಿಭಾಗ ರಚಿಸಲು ಅಂತ ವಾದಿರಾಜರು ಬರೆದಿದ್ದಾರೆ. ಆದ್ದರಿಂದ ಡಕಾರಕ್ಕೆ ಪಾ ರಕ್ಷಣೆ ವೇದಾದಿಗಳನ್ನು ರಕ್ಷಣೆ ಮಾಡ್ತಕ್ಕೂನು ಅಂತ. ಉರುಡಂಪಂ ಅಂತಿದೆ. ಬಹಳವಾಗಿ ದೇಶತಃ ಕಾಲತಃ ವ್ಯಾಪ್ತಳಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ. ಅವಳನ್ನ ಗುಣದಿಂದ ಕಮ್ಮಿಯವಳು, ದೇಶತಃ ಕಾಲತಃ ಶ್ರೇಷ್ಠಳಾಗಿರ್ತ ಲಕ್ಷ್ಮೀದೇವಿಯನ್ನು ರಕ್ಷಣೆ ಮಾಡಿರ್ತಕ್ಕಂಥವನು. ಇನ್ನು
ದಂಪ ದಂಪೋರ್ ಡಂಪಂ ಅಂತ ಒಟ್ಟಿಗೆ ಒಂದು ಪದ ಮಾಡಿ ಹೇಳಿದ್ರೆ ದೈತ್ಯರಿಗೆ ವೇದವು ದೊರೆಯದಂತೆ ಅವರಿಗೆ ಅನುಕೂಲವಾಗಿಯೇ ಅವರಂತೆ ನಡೆದವನು ಶಿವ. ಇದು ಪುರಾಣಗಳಲ್ಲಿದೆ, ನಮ್ಮ ವೈಷ್ಣವ ಪುರಾಣಗಳಲ್ಲಿ. ಯಾಕೆಂದ್ರೆ ಶಿವ ಅವನು ದೈತ್ಯರಂತೆ ಅವರು ಈ ಕಡೆ ಬರಲಿದ್ದಂತೆ ತನ್ನಲ್ಲಿಯೇ ಮನಸ್ಸಿಡುವಂತೆ ಮಾಡಿ ತಾನು ಭಸ್ಮ ಧಾರಣೆ ಮಾಡಿದ್ದಾನೆ, ಕೃಂಡಮಾಲ ಧಾರಣೆ ಮಾಡಿದ್ದಾನೆ, ಜಟ ಜೋಟ ಮಾಡಿದ್ದಾನೆ, ಕೊನೆಗೆ ಚರ್ಮಗಳನ್ನು ಧಾರಿಸಿ ನೋಡಿ. ಇದನ್ನು ನೋಡಿ ಅವರು ನಾವು ಹಾಗೆ ಇರಬೇಕು ಅಂತ. ಅಲ್ಲಿಗೆ ಅಯೋಗ್ಯರಿಗೆ ವೇದ ಅನ್ನೋದು ದೊರೆಯಲ್ಲ ಎಂಬುದನ್ನು ತೋರಿಸ್ಕೊಟ್ಟಿದ್ದಾರೆ. ದಂಪ ದಂಪೋರು ದಂಪಂ, ಡಾಕಿನಿ ಮುಂತಾದ ಮಹಾ ಪಿಶಾಚಿಗಳು ಇರ್ತವೆ, ಅವುಗಳನ್ನ ರಕ್ಷಣೆ ಮಾಡತಕ್ಕಂಥ ಶಿವ. ಅದು ಅವುಗಳಿಂದ ಸಜ್ಜನರನ್ನು ರಕ್ಷಣೆ ಮಾಡತಕ್ಕಂಥವನು ಶಿವ ಮತ್ತು ವಾಯುದೇವರು. ಆದ್ದರಿಂದ ಶಂಕರ ತ್ರಾಸ ಕಷ್ಟವನ್ನು ಕೊಡೋದು ರಕ್ಷಣೆ ಮಾಡೋದು ಎಂಬ ಅರ್ಥ ಬಂದಿದೆ. ಇನ್ನ ಇಲ್ಲಿ ಡಂಪ ಡಂಪೋರು ಡಂಪಂ, ಡಿಮ್ 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 ಅಂತ ನಾಲ್ಕು ಹಾಕಿದ್ದಾರೆ. ಡಿಮ್ 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 ಡಿಮ್, ಇದು ಡಿಮ್ 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 ಪ್ರಕರಣ ಪುಷ್ಪ. ಇಲ್ಲಿ ಯಾವ ಡಿ ಅನ್ನೋದಕ್ಕೆ ಬಹಳ ಅರ್ಥ ಇದೆ. ಡಿಮ್ ಎಂಬಲ್ಲಿ ಡ ಇ ಮುಂದೆ ಒಂದು ಸೊನ್ನೆ. ಡ ಎಂದರೆ ಕೊಲ್ಲಾಪುರ, ಕೊಲ್ಲಗಿರಿ ಅಂತಿದೆ ಕೊಲ್ಲಾಪುರ. ಅದಕ್ಕೆ ಅಭಿಮಾನ ದೇವತ ಇ ಲಕ್ಷ್ಮೀ ದೇವಿ, ಇದು ಡ ಎಂಬ ಪದದ ಅರ್ಥ. ಈ ಡ ಎಂಬ ಪದ ಅಕ್ಷರಕ್ಕೆ ವ್ಯವಹಾರವಾಗಿ ಆ ಸೇರಿದ್ರೆ ಡ ಅಂತ ಆಗುತ್ತದೆ. ಡ ಎಂದರೆ ಲಕ್ಷ್ಮಿ, ಡಾಯಾಹ ಲಕ್ಷ್ಮ್ಯಾಹ ಈ ಪುತ್ರ ಕಾಮ. ಆ ಕಾಮನನ್ನ ರುಕ್ಮಿಣಿ ದೇವಿ ಪಡೆಯತಕ್ಕವಳಾಗಿದ್ದಾಳೆ. ರುಕ್ಮಿಣ್ಯಾಂ ವಾಸುದೇವಾಚ ಲಕ್ಷ್ಮ್ಯಾಂ ಕಾಮೋ ಧೃತವ್ರತಃ ಶಂಬರಾಂತಕರು ಜಜ್ಞೆ ಪ್ರದ್ಯುಮ್ನ ಕಾಮ ದರ್ಶನ ಅಂತ ನಿರ್ಣಯಾದಿಗಳಲ್ಲಿ ಹೇಳ್ತಕ್ಕವರಾಗಿದ್ದಾರೆ. ಇಂಥದ್ದು. ಇನ್ನು ಎರಡನೇ ಡಿ ತಗೊಂಡ್ರೆ ಶಂಕರ. ಶಂಕರಿಗೆ ಪ್ರೇರಣಾ ಮಾಡ್ತಕ್ಕಂಥವನು ಪರಮಾತ್ಮ. ಅದು ಕಾಂತಿ ಅಂತ ಅರ್ಥನೂ ಇದೆ. ಈ ಅನ್ನುವ ಶಬ್ದಕ್ಕೆ ವಾಚಸ್ಪತ್ಯ ಎಂಬುದು ದೊಡ್ಡ ಒಂದು ಡಿಕ್ಷನರಿ, ಅಮರಕೋಶ ಇದ್ದಂತೆ ಕೋಶ, ಶಬ್ದ ಕಲ್ಪದ್ರಮ ಇಲ್ಲ ಅದನ್ನ ಹೇಳ್ತಕ್ಕವರಾಗಿದ್ದಾರೆ. ಮೂರನೇ ಡಾಕ್ಕೆ ಶೇಷ ದೇವರು ಅಂತ. ಇವರಿಗೂ ಪ್ರೇರಣೆ ಮಾಡ್ತಕ್ಕಂಥವನು ನರಸಿಂಹ ಪರಮಾತ್ಮ. ನಾಲ್ಕನೇ ಡಿಗೆ ಸತ್ವ ರಜಸ್ಸು ತಮಸ್ಸು ಅಂತ ಮೂರು ಗುಣ. ಈ ಮೂರು ಗುಣಗಳು ಪಾರ್ವತಿ ಕಾಳಿ ಕೌಮಾರಿ ಈ ಮೂರು ರೂಪಗಳಕ್ಕೂ ಚೇತನಕ್ಕೂ ಅವರಿಗೆಲ್ಲ ಪ್ರೇರಕ ನಾರಾಯಣನೇ. ದಿಡಿಂಬ ಅಂತಿದೆ, ಡಿಂ 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 ದಿಡಿಂಬಂ ಅಂತ. ದಿಡಿಂಬ ಅನ್ನೋದು ಡಿ ಅಂದ್ರೆ ವ್ಯಾಪಕಳಾದ ಪ್ರೇರಕಳಾದ ಲಕ್ಷ್ಮೀ ದೇವಿಯನ್ನು ಡಿಂಬ ಭಕ್ತನನ್ನಾಗಿ ಮಾಡಿಕೊಂಡಿರುವವನು ನಾರಸಿಂಹ. ಅಂತ ನಾರಸಿಂಹ ಪಾತುಮಾಂ ನಾರಸಿಂಹ. ಇನ್ನೊಂದಿದೆ ಡಿ ಅನ್ನೋದಕ್ಕೆ, ಡಕಾರಕ್ಕೆ ತ್ರಿವಕ್ರ ಅಂತ ಹೆಸರು. ತ್ರಿವಕ್ರ ಮೂರು ವಿಷಯದಿಂದ ವಕ್ರರಾಗಿರೋರು, ವಿರುದ್ಧರಾಗಿರೋರು ಅಂತ ಅರ್ಥ. ಈ ಅಂದ್ರೆ ಅನುಕಂಪ ಅಂತನೂ ಅರ್ಥ ಇದೆ. ತ್ರಿವಕ್ರ ಅಂದ್ರೆ ಏನು, ಯಾವುದು ಯಾರು, ಯಾವುದು ಯಾರು, ದಯೆ ಯಾರಲ್ಲಿರಬೇಕು. ಈ ತ್ರಿವಕ್ರ ಅಂದ್ರೆ ಮೂರು ವಿಧವಾಗಿ ವಿರುದ್ಧರಾಗಿದವರು ತ್ರಿವಕ್ರರು. ಯಾವುದು ಮೂರು ವಿಧ? ಒಂದು ಭಗವನ್ ನಿಂದನೆ, ಭಗವದ್ಭಕ್ತ ನಿಂದನೆ, ವೇದಶಾಸ್ತ್ರವಿನಿಂದನೆ. ಭಗವನ್ ನಿಂದನ ಮಾಡುವುದು ತಪ್ಪು, ಅಂಥವರು ವಕ್ರರೇ. ಭಗವದ್ಭಕ್ತ ನಿಂದನೆ ಮಾಡಿದ್ರು ತಪ್ಪು, ಅದು ಕೂಡ ತಪ್ಪೇ, ಅದು ವಕ್ರರೇ. ವೇದಶಾಸ್ತ್ರವಿನಿಂದನ ಮಾಡೋದು ತಪ್ಪು. ಇದನ್ನ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಬಹಳ ರೀತಿಯಾಗಿ ಹೇಳ್ತಕ್ಕವರಾಗಿದ್ದಾರೆ. ಅಂತಹದ್ದನ್ನೆಲ್ಲ ಭಗವದ್ಭಕ್ತರನ್ನು ನಿಯಮನ ಮಾಡೋದು ತಪ್ಪು ಅಂದ್ರೆ ಅದಕ್ಕೂ ಕೂಡ ಆಚಾರ್ಯರು ಅಲ್ಲದೆ ಕೊಟ್ಟು ಹೇಳ್ತಕ್ಕವರಾಗ್ತಾರೆ. ಹಂಗಾದ್ರೆ ಭಗವದ್ಭಕ್ತರನ್ನ ನಿಯಮ ನಿಂದನೆ ಮಾಡಿದವರು ಯಾರ್ಯಾರು ನೋಡಿ. ಭಗವನ್ ನಿಂದಕೋ ಎಷ್ಟು ವೇದಶಾಸ್ತ್ರ ವಿನಂದಕ ತದ್ಭಕ್ತ ಭಕ್ತ ದೇಶೀಚ ತ್ರಿವಕ್ರ ಇತಿ ಈರಿತ ನೌಚಿ ಶಂಬರ ಕಾದನೇಮಿ ದ್ವಾಪರ ವಾತಾಪಿ ಇಲ್ವಲ ಹಂಸ ದಿವಿಕ ಮಧುಕೈತವ ದೈತ್ಯಾಶ್ಚ ಕಿರ್ಮೀರೋ ಅಥ ಬಕಾದಯ ಯಾವಂತೋ ದೇವತಾ ಸಂತಿ. ಎಷ್ಟೆಷ್ಟು ಜನ ದೇವತೆಗಳಿದ್ದಾರೋ ಅಷ್ಟೇ ದೈತ್ಯರೂ ಇದ್ದಾರೆ.
ಕೆಲವರು ಕೃತಯುಗದಲ್ಲಿ, ಕೆಲವರು ತ್ರೇತಾಯುಗದಲ್ಲಿ, ಕೆಲವರು ದ್ವಾಪರ ಯುಗದಲ್ಲಿ, ಕಲಾವಪಿಚ ಜಾಯಂತೆ, ಕಲಿಯುಗದಲ್ಲಿ ಬಹಳವಾಗಿ ಅವರೇ ಬೇರೆ ರೀತಿಯಿಂದ ಹುಟ್ಟುತ್ತಾರೆ. ಮಾನವರಾಗಿ ಹುಟ್ಟಿ ಎಲ್ಲರನ್ನು ಶೋಷಣೆ ಮಾಡುತ್ತಾರೆ ಅಂತ. ಈ ರೀತಿ ಹರಿವಾಯೋಷ್ಟು ಕಲಿಬಾಧ ಪ್ರಮುಖ್ಯತೆ. ಇದರಿಂದ ಬಿಡುಗಡೆ ಆಗೋದು ಹೇಗೆ? ಹರಿ ನರಸಿಂಹದೇವರು, ವಾಯುದೇವರು ಇವರ ಸ್ಮರಣೆ ಮಾಡುವುದರಿಂದ, ಇವರಿಂದ ಕಲಿಬಾಧದಿಂದ ಬಿಡುಗಡೆಯನ್ನು ಹೊಂದತಕ್ಕಂತಹವರಾಗ್ತಾರೆ. ಆದ್ರಿಂದ ಡಿಂ 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 ದಿಡಿಂಬಂ ದಿಡಿಂಬಂನಲ್ಲಿ ಎರಡನೇ ಡಿಂ ಅನ್ನೋ ಈ ಡಿಗೆ ತ್ರಿವಕ್ರನಾದವನು ರಾವಣ. ಹಿರಣ್ಯಕಶಿಪು ಮದುವೆ ಅವನಲ್ಲಿದ್ದ ವಿಜಯವನ್ನು ಬಹು ದೇಯಿಂದ ಉದ್ಧಾರ ಮಾಡಿದ ರೂಪ ನರಸಿಂಹ ರೂಪ. ವಿಜಯ ಜಯ ಅಂತಿದ್ದಾರಲ್ಲ ಹಿರಣ್ಯಕಶಿಪುವೇ, ಅಂದ್ರೆ ಹಿರಣ್ಯಕಶಿಪುವಿನಲ್ಲೇ ಜಯ ಇದ್ದಾರೆ ಮತ್ತು ಹಿರಣ್ಯಾಖ್ಯನದಲ್ಲಿ ವಿಜಯ ಇರ್ತಾನೆ ಅವರಿಬ್ರು. ಭಾಗವತದ ಕಥೆಯನ್ನು ಕೂಡ ವಿಜಯೇಂದ್ರ ಸ್ವಾಮಿಗಳು ಡಿಂ 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 ದಿಡಿಂಬಂ ಅನ್ನೋ ಶಬ್ದದಿಂದ ಗ್ರಹಣ ಮಾಡಿದ್ದಾರೆ. ಇದು ಮುಂದೆ ಬರುತ್ತೆ ತ್ರಿಭುವನ ವಿಜಯ ಅಂತ, ಅಲ್ಲಿ ವರ್ಣನ ಮಾಡ್ತೀನಿ. ಈಗ ರಾವಣ ಮಾಡಿದ ಮೂರು ತಪ್ಪು, ಸೀತೆಯನ್ನು ಕದ್ದುಕೊಂಡು ಹೋಗಿದ್ದು ಒಂದೇದು, ಹನುಮಂತನೇ ಹೋಗಿ ಹೇಳಿದ್ರು ನೀತಿಯನ್ನು ಕೇಳದೆ ಇದ್ದದ್ದು ಎರಡನೆಯದು, ವಿಭೀಷಣ ನೀತಿ ಹೇಳಿದ್ರು ಕೊನೆಯಲ್ಲಿ ರಾಮನೇ ಹೇಳಿ ಕಳಿಸಿದ್ರು ಕೇಳದೆ ದುರಹಂಕಾರದಿಂದ ವರ್ತಿಸಿದ್ದು ಇಂತಹ ರಾವಣನ ಸಂಹಾರ ಮಾಡಿದ ರೂಪ. ವಿಜಯ ವೈಕುಂಠ ದ್ವಾರಪಾಲಕರನ್ನು ಉದ್ಧಾರ ಮಾಡಿದ ರೂಪ ರಾಮರೂಪಿ ನರಸಿಂಹ ರೂಪ ಅವನನ್ನು ಸ್ತುತಿಸುತ್ತೇನೆ ಅಂತರ್ಥ. ಇನ್ನು ಎರಡನೇದು ಜರಾಸಂಧನ ಮಾತಿನಿಂದ ಕೃಷ್ಣ ದ್ರೋಹ ಮಾಡಿದ ಯಾರು? ಶಿಶುಪಾಲ. ಇವನು ಮೂರು ತಪ್ಪ ಮಾಡಿದ. ರುಕ್ಮಿಣಿಯನ್ನು ಬಲಾತ್ಕಾರವಾಗಿ ವಿವಾಹವಾಗಲು ಇಷ್ಟಪಟ್ಟಿದ್ದ, ಅವನ ಯೋಗ್ಯತೆ ಅಲ್ಲ ರುಕ್ಮಿಣಿಯನ್ನು ಇಷ್ಟಪಡುವುದು. ನಾವು ಮಾನವರು ನಮಗೆ ಗೊತ್ತಾಗಲ್ಲ, ನಾವು ಯಾರನ್ನ ಇಷ್ಟಪಡ್ತೀವಿ, ಯಾರನ್ನ ಮದುವೆ ಮಾಡ್ಕೊಂತೀವಿ, ಅವರು ಯಾರು ಏನು ಅವ್ರ ಸ್ವರೂಪ ಏನು ಗೊತ್ತಿರಲ್ಲ. ಸಭೆಯಲ್ಲಿ ಕೃಷ್ಣನನ್ನು ನೂರೊಂದು ಬೈದಿದ್ದು ಅದು ಮೂರನೇ ಅಪರಾಧ. ಇವನಲ್ಲಿದ್ದ ಕಾಲನೇಮಿ ಅಂತಕ್ಕಂತ ದೈತ್ಯನನ್ನ ಸಂಹಾರ ಮಾಡಿರ್ತಕ್ಕಂಥ ಅವನು, ಅವನಲ್ಲಿದ್ದ ವಿಜಯನನ್ನು ಉದ್ಧಾರ ಮಾಡಿದ ರೂಪ ಕೃಷ್ಣ ಶ್ರೀಹರಿ, ಅದು ನರಸಿಂಹ ರೂಪವೇ. ಆದ್ದರಿಂದ ಕೃಪಾಲುವಾದ ಕೃಷ್ಣರೂಪಿ ನರಸಿಂಹನು ತಮ್ ಅವನನ್ನು ನಾನು ಸ್ತೋತ್ರ ಮಾಡ್ತೇನೆ ಅಂತ ನರಸಿಂಹಂ ಅಂತ ನರಸಿಂಹನನ್ನ ಸ್ತೋತ್ರ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮಾಂ ಪಾತು ನರಸಿಂಹ. ಇದಕ್ಕೆ ಎಲ್ಲ ಮಹಾಭಾರತ ತಾತ್ಪ ನಿರ್ಣಯಗಳಲ್ಲಿ ಹತೌ ಚತೌ ರಾವಣ ಕುಂಭಕರ್ಣೌ ತ್ವಯಾ ತ್ವದೀಯೌ ಪ್ರತಿಹಾರ ಪಾಲೌ ಮಹಾಸುರಾವೇಶಯುತೌ ಹಿ ಪಶ್ಚಾತ್ ತ್ವಯೈವ ತಾವಧ್ಯ ವಿಮೋಚನೀಯವು ಅಂತ ಸ್ತೋತ್ರ ಮಾಡಿದ್ದಿದೆ. ಈಗ ಇನ್ನೊಂದು, ಮರೀಚಿ ಋಷಿಗಳಿಂದ ಹುಟ್ಟಿದವರು ಆರು ಮಕ್ಕಳು. ಈ ಆರು ಮಕ್ಕಳು ಯಾರಪ್ಪ ಅಂತ ಕೇಳಿದ್ರೆ, ಈ ದೇವಕಿಯಲ್ಲಿ ಹುಟ್ಟಿರ್ತಕ್ಕಂಥ ಆರು ಜನ ಮಕ್ಕಳು, ಏಳನೇದು ಬಲರಾಮ, ಎಂಟನೇವನು ಕೃಷ್ಣ. ಅವರು ಏನು ಮಾಡಿದ್ರು? ದೇವಕಿಯಲ್ಲಿ ಹುಟ್ಟಲಿಕ್ಕೆ ಕಾರಣವಾದವರು ದೇವಲ ಅಂತಕ್ಕಂಥ ಒಬ್ಬ ಋಷಿ ಹೋಗ್ತಾ ಇದ್ದ. ಅವನನ್ನ ಮಹಡಿ ಮೇಲೆ ನಿಂತ್ಕೊಂಡು ನೋಡಿ ಎಷ್ಟು ತಳ್ಳಗಿದ್ದಾರೆ, ಅಯ್ಯೋ ಇವರು ತುಳಸಿ ಕಡ್ಡಿ ಇದ್ದಂಗೆ ಅಂತ ನೋಡಿ ನಕ್ಬಿಟ್ರು. ದೇವಲರಿಗೆ ಗೊತ್ತಾಯ್ತು, ನೀವು ಭೂಮಿಯಲ್ಲಿ ಹುಟ್ಟ್ರಿ ಆರು ಜನರು, ಮತ್ತು ನಿಮ್ಮನ್ನ ಅಲ್ಲೇ ನಿಮ್ಮ ತಂದೆ ಕೊಲ್ಲಿ, ಅವನೇ ನಿಮ್ಮನ್ನು ಸಾಯಿಸ್ಲಿ ಅಂತ. ಅವರು ಹಿರಣ್ಯಕಶಿಪು ಮಕ್ಕಳಾಗಿ ಹುಟ್ಟಿದ್ರು. ಮಕ್ಕಳಾಗಿ ಹುಟ್ಟಿ ತಾವು ತಪಸ್ ಮಾಡ್ತಿದ್ರು. ಹಿರಣ್ಯಕಶಿಪು ಬಂದು ಕೇಳಿದ, ಯಾರನ್ನು ತಪಸ್ ಮಾಡ್ತಿದ್ದೀವಿ ಅಂತ. ನಾವು ಬ್ರಹ್ಮನ್ ಕೂರ್ ತಪಸ್ ಮಾಡ್ತಾ ಇದ್ದೀವಿ ಅಂತ. ಯಾಕೆ? ನಾನೇ ಇದ್ದೀನಿ, ನನ್ನ ಕೂರ್ ತಪಸ್ ಮಾಡಿದ್ರು, ನಾ ವರ ಕೊಡ್ತೀನಿ, ನನ್ನನ್ನು ನೀವು ತಪಸ್ ಮಾಡಿದ ಪ್ರಯುಕ್ತ ನಿಮ್ಮನ್ನು ನಾನೇ ಕೊಲ್ತೀನಿ ಮುಂದಿನ ಜನ್ಮದಲ್ಲಿ ಅಂತ ಹೇಳ. ಆರು ಜನರೇ ದೇವಕಿಯಲ್ಲಿ ಹುಟ್ಟಿದರು ಆರು ಜನರು. ಅವರನ್ನ ಕಂಸನಲ್ಲಿದ್ದ ಕಾರನೇಮಿ, ಹಿರಣ್ಯಕಶಿಪುನಲ್ಲಿದ್ದ ಕಾರನೇಮಿನೇ ಕಂಸ ರೂಪದಲ್ಲಿ ಬಂದು ಆರು ಜನರನ್ನು ಸಂಹಾರ ಮಾಡಿದ. ಇಷ್ಟೆಲ್ಲ ಪುರಾಣಗಳ ಅರ್ಥ, ಶಾಸ್ತ್ರಗಳ ಅರ್ಥ, ವಾಕ್ಯಗಳ ವಾಕ್ಯಾರ್ಥ ವಿಚಾರ ಎಲ್ಲವನ್ನು ತುಂಬಿ ತುಂಬಿ ಬರೆದಿದ್ದಾರೆ. ದಹಮಪಿ ದಹಮ ಜಂಪ ಜಂಪ ಇಷ್ಟ ಜಂಪ ಇಂತ ಇದರಿಗೆ ಬೆಂಕಿಗೂ ಬೆಂಕಿ ಶ್ರೀ ಯಾವ ಪರಮಾತ್ಮ ನರಸಿಂಹದೇವರು. ಆದ್ದರಿಂದ
ಜಂಪ ಜಂಪೈಸ್ತ ಜಂಪೈ ಧುಮು ಧುಮು ಧುಮುಕೈ ಕುಂಕುಮಾಂಕೈ ಕುಮಾಂಕೈ ಹಿಂಗೆ ರಾಹುಗ್ರಸ್ತ ರಾಹುಗ್ರಹ ಸಂಸ್ಕೃತ ಶ್ರೀ ಶಂಕರ್ಷಣ ಪರಮಾತ್ಮ ಝಕಾರದ ಸದುಪಯೋಗ ಝಕಾರದ ದುರುಪಯೋಗನೂ ಇದೆ ಝಕಾರದ ದುರುಪಯೋಗವನ್ನು ಮಾಂತ್ರಿಕರು ಮಾಟಗಾರರು ಅದನ್ನು ಕುರಿತು ತಪಸ್ ಮಾಡಿ ಆ ಝಕಾರದಿಂದ ಒಂದು ಪಿಶಾಚಿಯನ್ನ ಬೇತ್ತಾಳವನ್ನ ವಶಪಡಿಸ್ಕೊಂತಾರೆ ಅದು ಹಿಂಗೆ ಅದಕ್ಕೋಸ್ಕರ ಈ ವಿಚಾರ ನಮಗೆ ಈಗ 40 ವರ್ಷದ ಹಿಂದೆ ಒಬ್ಬ ಮಾಟಗಾರನ ಹತ್ರ ಏನೋ ಮಾತಾಡ್ಲಿಕ್ಕೆ ಬಂದಾಗ ಅವನು ನಾನು ಮಾಟ ಮಾಡ್ತೀನಿ ಇಂಥದ್ದು ಅಂತ ಹೇಳಿದ ಅವನು ಹೇಳ್ದ ನಾನು 10 ವರ್ಷ ಹಿಂಗೆ ಮಾಡಿದ್ದೀನಿ ಅಂತ ಸರಿಯಪ್ಪ ಅಂದೆ ಬಂದೆ ಆದ್ರೆ ಇದೇ ಝಕಾರವನ್ನ ಸಜ್ಜನರು ಝಕಾರವನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಗುರುಗಳಿಂದ ಈ ಝಕಾರ ಮಂತ್ರದ ಉಪದೇಶ ಪಡೆದು ಅಂಗನ್ಯಾಸ ಕರನ್ಯಾಸ ಮಾಡಿದ್ರಿ ಮಾಡಿ ಶ್ರೀ ದುರ್ಗಾ ಪ್ರಭಂಜನ ರೂಪಿ ವಾಯುದೇವರು ಶ್ರೀ ದುರ್ಗಾ ಸಂಕರ್ಷಣ ನರಸಿಂಹ ರೂಪ ಇವೆಲ್ಲವನ್ನು ಕೂಡ ಕೇಳ್ತಕ್ಕವರಾಗಿ ಉದ್ಧಾರ ಆಗ್ತಾರೆ ಅದರೊಳಗೆ ಉದ್ಧಾರ ಆದವರಲ್ಲಿ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ಒಬ್ಬರು ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ ಋಷಿಗಳಲ್ಲಿ ಒಬ್ಬರು ಅಂತ ನಮ್ಮ ಮನಸ್ಸಿಗೆ ಬಂದಿದೆ ಅದಕ್ಕೆ ಕಥಾನಕನೂ ಇದೆ ಆದ್ದರಿಂದ ಇಂತಹ ವಿಜೇಂದ್ರ ಶ್ರೀಪಾದಂಗಳವರು ಹೀಗೆ ಜಕಾರದ ಇಟ್ಟುಕೊಂಡು ರೋಗಾದಿ ಭಯಗಳಿಂದ ಮರಣಾದಿಗಳಿಂದ ಮಾಂ ಪಾತು ನರಸಿಂಹದೇವರು ನನ್ನನ್ನು ಕಾಪಾಡಲಿ ಅಂತ ಕೇಳ್ಕೊಂತಾರೆ ಈಗ ಇದರೊಳಗೆ ಜಂಪ ವೇದಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳು ಅವರಲ್ಲಿ ಅಭಿಮಾನಿಗಳಲ್ಲಿ ಶ್ರೇಷ್ಠರಾದ ಲಕ್ಷ್ಮೀದೇವಿ ಜಂಪ ಜಂಪೈಹಿ ಜಂ ಅಂದ್ರೆ ಗುಹ ಷಣ್ಮುಖ ಅವನನ್ನು ರಕ್ಷಿಸೋದು ಹಿಂಗೆ ಇರೋದು ಈ ಜಂಪ ಅನ್ನೋದು ಛಾಂದೋಗ್ಯ ಭಾಷೆಯಲ್ಲಿ ಓಂಕಾರೋ ಬ್ರಹ್ಮಣೋ ನಾಮ ಸರ್ವಭಾಗಾತ್ಮಕಶ್ಚ ಸಹ ತದ್ವ್ಯಾಖ್ಯಾನತ್ವಾತೆ ಸರ್ವವಾಚಾಂ ಸರ್ವಭಾಗಾತ್ಮಕ ಭವೇತ್ ಓಂಕಾರವು ಪರಬ್ರಹ್ಮ ವಿಷ್ಣು ವಾಚಕ ಅದನ್ನ ಝಕಾರ ಹೇಳುತ್ತದೆ ಎಲ್ಲಾ ವಾಕ್ಯ ಪದಗಳು ಕೂಡ ಜಂಪ ಅಂದ್ರೆ ವೇದ ಹೆಂಗಾಗತ್ತೆ ಅಂದ್ರೆ ನಾದಜ ವಾಚಸ್ಪತ್ಯ ಎಂಬ ಕೋಶ ಶಬ್ದ ಕಲ್ಪಕ್ರಮ ಎಂಬ ಕೋಶದಲ್ಲಿ ಶಬ್ದದಿಂದ ಹುಟ್ಟಿರುವುದು ನಿತ್ಯವಾದದ್ದು ನಾದ ಓಂಕಾರ ಈ ಓಂಕಾರದಿಂದ ಹುಟ್ಟಿರುವುದು ಅದೇ ಓಂಕಾರ ವೇದದಿಂದ ಹುಟ್ಟಿದೆಯೋ ಇರ್ತಕ್ಕಂತ ಓಂಕಾರದಲ್ಲಿ ಎಲ್ಲಾ ವೇದಗಳು ಇದೆಯೋ ಓಂಕಾರದಲ್ಲಿ ಎಲ್ಲಾ ವೇದಗಳು ಇದೆ ಅಂತ ಛಾಂದೋಗ್ಯ ಭಾಷೆಯಲ್ಲಿ ಶಂಕುನ ಸರ್ವಾಣಿ ಪರ್ಣಾನಿ ಸಂತೃಣ್ಣಾನಿ ಏವಂ ಏತೇನ ಓಂಕಾರೇಣ ಸರ್ವಾವಾತ್ ಸಂತೃಣ್ಣ ಓಂಕಾರ ಏವ ಇದಂ ಸರ್ವಂ ಓಂಕಾರ ಏವ ಇದಂ ಸರ್ವಂ ಹೆಂಗೆ ಒಂದು ಡಬ್ಬಣದಲ್ಲಿ ನಾವು ಮುಟ್ಟುಗದ ಎಲೆಯನ್ನೆಲ್ಲ ಹಿಂದಿನ ಕಾಲದಲ್ಲಿ ಪೋಣಿಸಿ ಒಣ ಹಾಕ್ತಿದ್ವು ಅದರಂತೆ ಓಂಕಾರದಲ್ಲಿ ಎಲ್ಲಾ ವೇದಗಳು ಪೂರ್ಣಿಸಲ್ಪಟ್ಟಿವೆ ಅಂತ ಛಾಂದೋಗ್ಯ ಭಾಷೆಯಲ್ಲಿ ಇದೆ ಇದನ್ನ ರಾಘವೇಂದ್ರ ಶ್ರೀಪಾದಂಗಳವರು ತಮ್ಮ ಗುರುಗಳು ಬರೆದಿರ್ತಕ್ಕಂಥ ಗುರುಗಳ ಗುರುಗಳು ವಿಜೇಂದ್ರ ಶ್ರೀಪಾದಂಗಳು ಬರೆದಿರ್ತಕ್ಕಂಥದ್ದಕ್ಕೆ ಪುಷ್ಟಿ ಕೊಡಲಿಕ್ಕೆ ಓಂ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಶೇಷ ಶಬ್ದಾಪ್ತುರ್ಗಾದಿ ಸರ್ವ ವೇದಾಪ್ತ ವಿಷ್ಣು ಮಂತ್ರಾತ್ಮ ಪುರುಷ ಸೂಕ್ತಾಪ್ತ ಗಾಯಕರ್ತ ವಾಸುದೇವ ದ್ವಾಸಾಕ್ಷರ ಮಂತ್ರಾಂತರ್ಗತ ಆದ್ಯಷ್ಟಾಕ್ಷರಾತ್ರ ಅಷ್ಟಾಕ್ಷರಾರ್ಥ ಶ್ರೀಮನ್ ನಾರಾಯಣ ಅಷ್ಟಾಕ್ಷರ ಮಂತ್ರಾಪ್ತ ವಾಸುದೇವ ದ್ವಾಸಾಕ್ಷರ ಮಂತ್ರಾಂತರ್ಗತ ಅಂತ ಚತುರಕ್ಷರಾರ್ಥ ವ್ಯಾವೃತ್ತ ಮಾತೃಕಾ ಮಂತ್ರಾಪ್ತ ಪ್ರವೋಪಾಸಕಾನಾಮ್ ಅಂತ ವಾಯುದೇವರಿಗೆ ವಿಶೇಷಣ ಮಾಡಿ ಹೇಳಿದ್ದಾರೆ ಅಂತ ಇದನ್ನ ಓಂಕಾರ ವಾಯುದೇವರಿಗೆ ಯಾಕೆ ವಿಶೇಷಣ ಮಾಡಿದ್ರು ಅಂತಹದ್ದನ್ನ ಜಪ ಮಾಡ್ತಾರೆ ಅಂತರ್ಥ ಅಂತಹದ್ದನ್ನ ಜಪ ಮಾಡಿದಾಗ ಆ ವಾಯುದೇವರು ಆ ನಾರಾಯಣನನ್ನ ನರಸಿಂಹನ ಸ್ತೋತ್ರ ಮಾಡ್ತಾರೆ ಅಂದ್ರೆ ಅಷ್ಟು ವೇದಗಳಿಂದ ಆದ್ರಿಂದ ತುಲ್ಯಾಹ ಮುಂದಿನ ಪ್ರಕರಣ ಪರಮಾತ್ಮನು ಎಲ್ಲ ಅವತಾರದಲ್ಲೂ ತುಲ್ಯಾಹ ಸಮಾನವಾಗಿಯೇ ಇರ್ತಾನೆ ಯಾವ ಕಾಲದಲ್ಲೂ ಎಂಬ ಕಾಲದಲ್ಲೂ ಕೂಡ ತುಲ್ಯಾಹ ತು ತುಲ್ಯಾಹ ತುಲ್ಯಾಹ ಈಗ ತುಲ್ಯಾಸ್ತುಲ್ಯ ಪ್ರಕರಣ ಅಂತ ಹೆಸರಿಟ್ಟಿವಿ ಸಮಾನ ಶಕ್ತಿ ಆ ನರಸಿಂಹದೇವರ ಸುತ್ತಲೂ ಹರಡಿರ್ತಕ್ಕಂತಹ ಜ್ವಾಲಗಳು ಒಂದೇ ರೀತಿ ಎಲ್ಲಾ ಕಡೆ ಹರಡಿದ್ದವು ಒಮ್ಮೆ ಕಮ್ಮಿ ಆಗೋದು ಒಮ್ಮೆ ಹೆಚ್ಚಾಗೋದು ಇಲ್ಲ
ಎಲ್ಲರೂ ಇಲ್ಲ, ಕಮ್ಮಿ ಆಗಲ್ಲ ಹೆಚ್ಚಿನ ಆಗಲ್ಲ. ಹೆಚ್ಚು ಬೇಕಾದ್ರೆ ಮನಸ್ಸಂದ್ರೆ ಮಾಡ್ಕೋಬಹುದು. ಭಕ್ತರಿಗೋಸ್ಕರ ತನ್ನ ಜ್ವಾಲವನ್ನು ಕಮ್ಮಿ ಮಾಡ್ಕೋಬಹುದು, ಇವರಿಗೆ ಸಹಿಸ್ಕೊಳ್ಳಿಕ್ಕೆ ಆಗಲ್ಲ ಅಂತ. ಹಿಂಗೆ 16 ಬಾಹುಗಳು, ಷೋಡಶ ಬಾಹು ನರಸಿಂಹನನ್ನು ಸ್ತೋತ್ರ ಮಾಡ್ತಿದ್ದಾರೆ. ಆದ್ದರಿಂದ ಈ 3 ಪದಗಳು ಬಹುವಚನದಲ್ಲಿಲ್ಲ, ಇರೋದ್ರ ಸವೈ ಬಲಂ ಬಲಿನಾಂಚಾಪರೇಶಾಂ ಅಂತ ಭಾಗವತದಲ್ಲಿ ಪ್ರಹ್ಲಾದರಾಜರು ತಮ್ಮ ತಂದೆಗೆ ಹೇಳುತ್ತಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾದ ಬಲವುಳ್ಳವನು ನರಸಿಂಹನೇ, ದೇವರೇ, ನಾರಾಯಣನೇ ಹೊತ್ತು ಯಾರು ಬೇರೆಯವರಿಲ್ಲ. ಹೀಗೆ ಇದಕ್ಕೆ ತುಲ್ಯಾಸ್ತುಲ್ಯಾಸ್ತುಲ್ಯ ಅನ್ನೋದಕ್ಕೆ ಅನೇಕ ಅರ್ಥವನ್ನು ಬರೆದಿದ್ದೇವೆ. ಆದರೂ ಕೂಡ ಮುಖ್ಯವಾಗಿ ಯಾವ್ಯಾವ ರೂಪಗಳು ಅಂತ ವಿಚಾರ ಮಾಡಿದ್ರೆ, ರಾಘವ ಕೃಷ್ಣ ಬುದ್ಧೌ ಚ, ಕೃಷ್ಣ ಬುದ್ಧೌ ಚ, ಕೃಷ್ಣದ್ವೈಪಾಯನ ಸ್ಥಿತ ಕಪಿಲೋ ದತ್ತ ಋಷಭೌ ಶಿಂಶಮಾರೋ ಹರೇ ಸ್ತುತಃ ನಾರಾಯಣೋ ಹರಿ ಕೃಷ್ಣ ತಾಪಸೋ ವನುದೇವತ ಮಹಿದಾಸತ ಹಂಸ ಸ್ತ್ರೀ ರೂಪೋ ಹೈ ಶೀರ್ಷವಾನ್ ತದೈವ ವಡವ ವಕ್ತ್ರ ಕಲ್ಕಿ ಧನ್ವಂತರಿ ಪ್ರಭು ಇತ್ಯಾದ್ಯಾ ಕೇವಲೋ ವಿಷ್ಣು ನೈತಾಂ ಭೇದಕ ಕಂಚನ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅಷ್ಟನ್ನು ಕ್ರೋಢೀಕರಿಸಿ ಹೇಳಿದ್ದಾರೆ. ಆದ್ದರಿಂದ ಇಂತಹ ನರಸಿಂಹನನ್ನು, ಆ ನರಸಿಂಹದೇವರು ನಮ್ಮನ್ನು ಕಾಪಾಡಲಿ. ಮುಂದೆ ಧುಮು ಧುಮು ಧುಮ ಕೈ ಕುಂಕುಮಾಂ ಕೈ ಕುಮಾಂ ಕೈ ಅಂತ ಮೊದಲನೇ ಶ್ಲೋಕದಲ್ಲೇ ಧುಮು ಧುಮು ಧುಮ ಕೈ ನೋಡಿ, ಇದಕ್ಕೆ ಅನೇಕ ಅರ್ಥಗಳನ್ನು ಬರೆದಿದ್ದೀವಿ, ಹೇಳುವುದಕ್ಕೆ ಅವಕಾಶವೇ ಇಲ್ಲ. ಇಷ್ಟೊಳಗೆ ಎಷ್ಟೋ ಟೈಮ್ ಆಗೋಯ್ತು, ಏನ್ ಮಾಡೋದು. ಹೆಂಗೆ ಧುಮ್ 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 ಅಂತ ಉರಿ ಧುಮ್ 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 ಅಂತಿರುತ್ತೆ, ಹಂಗೆ ಯಾರನ್ನಾದ್ರೂ ನೋಡಿದ್ರೆ ಯಾಕೆ ನಮ್ ಬೈತೀಯ, ಯಾಕೆ ನಮ್ಮೇಲೆ ಮುಖ ಅಷ್ಟೊಂದು ಧುಮ್ 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 ಅಂತ ಮುಖ ಧುಮ್ ಮಾಡ್ಕೊಂಡಿದ್ಯಾ ಅಂತ ಕೇಳ್ತೀವಿ. ನರಸಿಂಹದೇವರ ಸುತ್ತಲೂ ಜ್ವಾಲೆ ಎಲ್ಲವೂ ಕೂಡ ಆ ರೀತಿ ಇದ್ದವು, ದೈತ್ಯರಿಗೆ ಅದನ್ನು ತಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ನೀರು ಹೇಗೆ ಬೀಳ್ತಿತ್ತು ಅಂದ್ರೆ ಧುಮ್ 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 ಬೀಳ್ತಿತ್ತು ಅಂತೀವಿ, ಧಮ್ 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 ಶಬ್ದ. ಹಾಗೆ ಧುಮ್ ಕಂಪನೆ ಚಾಲನೆ ಅಂತ ಕೋಶ, ವಾಚಪಶ ಕೋಶ, ಉತ್ಕೃಷ್ಟವಾಗಿ ಧುಮ್ ಕಂಪನ ಮಾಡುವಂತಕ್ಕಂತಹ ಶಕ್ತಿ ಉಳ್ಳಂತಹದ್ದು, ಜಗತ್ತನ್ನೇ ನಡುಗಿಸತಕ್ಕಂತಹ ಶಕ್ತಿ ನರಸಿಂಹದೇವರಿಗಿದೆ. ದೈತ್ಯರ ಹೃದಯದಲ್ಲಿ ಕಂಪನೆಯನ್ನುಂಟು ಮಾಡುವ ದೈತ್ಯರ ಶಕ್ತಿ, ಆ ನಡುವ ಶಕ್ತಿ. ಅದಕ್ಕೆ ಸಘೋಷೋ ಧಾತ್ರ ರಾಷ್ಟ್ರಾಣ ಹೃದಯ ನಿವಿದಾರಯತೆ ಅಂತ ಭಗವದ್ಗೀತಾದಲ್ಲಿ ಶಂಖ ಊದಿದ ಕ್ಷಣ ದೈತ್ಯರ ಹೃದಯ ಎಲ್ಲ ಅಡಿಗೆ ಹೋಯ್ತು. ಆದ್ರಿಂದ ಇಂಥ ಧೂಮ್ ಮಹಾಕಂಪವನ್ನು ಉಂಟು ಮಾಡತಕ್ಕಂಥ, ಕ್ಷತ್ರಿಯರಂತೆ ವರ್ತಿಸಿದ ಪರಶುರಾಮನ ರೂಪವನ್ನು ಧರಿಸಿದ, ರೂಪಗಳಿಂದ ಶೋಭಿತನಾದ, ಅನೇಕ ರೂಪಗಳಿಂದ ಧೋತಿದ್ದನು. ಇದಕ್ಕೆ ಪ್ರಮಾಣ ಭಾಗವತ ಸ್ಕಂದ, ಅಲ್ಲಿ 6ನೇ ಸ್ಕಂದ 16-18 ಇದರೊಳಗೆ ಯಜ್ಜಿರೋ ನಮ ಯತೇಂಗ ಶತೈಕ ಶಿಷ್ಣ ತತ್ತತ್ ಮಮದ್ದ ಖಲದಂಡ ಧರೋಂಗ್ಲಿ ಪಾತೈ. ಹೀಗೆ ಸರ್ಪದ ಮೇಲೆ ಕುಳಿತಿದ್ದಾಗ ಅದೆಷ್ಟು ಕುಳಿದ್ನೋ ಅದೆಲ್ಲವೂ ಕೂಡ ತನ್ನ ಕಾಲಿನ ತುಳುವಿಕೆಯಿಂದ ಅದನ್ನು ಮಾಡಿದ್ದಾನೆ. ಕಾಳಿಯನಿಗೆ 100 ಹೆಡೆ ಇತ್ತು ಎಂದು ಹೇಳಿದ್ದಾರೆ. ಶತೈಕ ಶಿಷ್ಣ 100 ತಲೆ ಉಳ್ಳಂತ ಅವನು, ಆ ಎರಡೇ ಕಾಲಿಂದ 100 ಕಾಲ ಮೇಲೂ ತಲೆ ಮೇಲೂ ಕಾಲಿಟ್ಟು ಅವನನ್ನು ಹಿಡ್ಕೊಂಡು ತಂದಿದ್ದಾನೆ. ಇಂಥ ನರಸಿಂಹ ರೂಪಿ ಪರಮಾತ್ಮ ಅವನು ಪಾತು ಮಾಂ ನನ್ನನ್ನು ಕಾಪಾಡಲಿ. ಇನ್ನ ಕುಂಕುಮಾಂಕೈ ಕುಮಾಂಕೈ, ಕುಂಕುಮಾಂಕ ಕುಂಪು ಕೃಷ್ಣ ರೂಪವನ್ನು ಧ್ಯಾನ ಮಾಡ್ತಾರೆ. ಹೇ ನರಸಿಂಹ, ನೀನು ಕೃಷ್ಣರಾಗಿದ್ದಾಗ ಕುಂಕುಮಾಂಕೈ, ಎರಡು ರೀತಿಯ ಅರ್ಥ. ಗೋಪಿಕಾಸ್ತ್ರೀಯರು ಕುಂಕುಮಗಳನ್ನು ಹಚ್ಕೊಂಡು ಬಂದು ಗೋರೋಚನ ಮುಂತಾದಗಳಿಂದ ಅಲಂಕೃತರಾಗಿ ಬಂದು ನಿನ್ನ ಸಮೀಪಕ್ಕೆ ಕೂತಾಗ ನೀನು ಒಳ್ಳೆ ಮನ್ಮಥನಂತೆ ಕಾಣ್ತಿದ್ದಿ. ಅವರು ನಿನ್ನ ಪಾದವನ್ನೇ ನಂಬಿಕೊಂಡು ಮನ್ಮಥ ರೂಪವನ್ನು ಗೆಲ್ಲುವಂತೆ ಇತ್ತು ನಿನ್ನ ರೂಪ. ಆ ಪಾದಗಳು ಕೂಡ ಪರಮಾತ್ಮನ ಪಾದಗಳಿಗೂ ಕೈಗಳಿಗೂ ಕಣ್ಣಿಗೂ ಕಿವಿಗೂ ಅವನ ರೂಪಕ್ಕೂ ಭೇದವಿಲ್ಲ, ಎಲ್ಲ ಅಭೇದ. ಆದ್ದರಿಂದ ಪಾದವೇ ಮನ್ಮಥನ ರೂಪವನ್ನು ಗೆಲ್ಲುವಂತಿತ್ತು ಅಂತ ಸ್ತೋತ್ರ ಮಾಡಿ ನರಸಿಂಹದೇವರ ಸುತ್ತಲೂ ವ್ಯಾಪಿಸಿದ ಜ್ವಾಲೆಗಳು ಧುಮ ಧುಮುಕಿದ್ದು ಹಂಗಿತ್ತು, ಹಾಗೆ ಕುಂಕುಮಾಂಕೈ ಕೆಂಪನ ನೀರು ಚೆಲ್ಲಿದ್ರೆ ಹೆಂಗ್ ಕಾಣ್ಬೇಕು ಹಾಗಿತ್ತು ಅಂತ ಈಗ ಏನ್ ಹೇಳ್ತಾರೆ, ಕುಂಕುಮಾಂಕೈ ಕುಮಾಂಕೈ. ಇಂಥ ಯಾವ ಇವರು ನರಸಿಂಹ ವಿಜೇಂದ್ರ ತೀರ್ಥರು ಭೂಖಂಡಂ ವಾಲನಂಡಂ ಅನ್ನೋದ್ರಿಂದ
ಏಕತ್ತೆ ಪೂರ್ಣಯುಕ್ತಂ ತ್ವಹರಹಕರಹಃ ಪಾತು ಮಾಂ ನಾರಸಿಂಹ ಅಂಥೇಳಿ ಇಲ್ಲಿ ಅಹರಹಕರಹ ಅಂತ ಹೇಳಿದ್ದಾರೆ ಒಂದು ಮಾತು. ಅಹರಹಕರ ಕರಹ ಅನ್ನೋದಕ್ಕೆ ಎಷ್ಟು ಅರ್ಥಗಳು ನೋಡಿ. ಅಹಹ ಅಹಕರ ಅಹ ಅಹಹ ಅಂದ್ರೆ ಅಹ ಅಂದ್ರೆ ಅನುಕೂಲನೆಯ ಶಬ್ದ. ಆಗ ಅಹ ಕರಹಃ ಅಹ ಅಹ ಅಂದ್ರೆ ಇನ್ನೊಬ್ಬರನ್ನು ಕುರಿತು ಅಪಹಾಸ್ಯ ಮಾಡ್ತಕ್ಕವನು, ಅದನ್ನ ಕರ ಮಾಡ್ತಕ್ಕಂಥವನು, ಅವರನ್ನ ಸಂಹಾರ ಮಾಡ್ತಕ್ಕವನು. ಅಂದ್ರೆ ಇನ್ನೊಬ್ಬರನ್ನು ನೋಡಿ ನಾವು ತುಚ್ಛವಾಗಿ ಕಾಣಬಾರದು. ಹಿರಣ್ಯಕಶಿಪು ಮಾತಿದ್ದ ಅಂಥವನನ್ನ ಕಂಬದಿಂದ ಬಂದ ನರಸಿಂಹನನ್ನು ನೋಡಿ ಭಯ ಮತ್ತು ಆಶ್ಚರ್ಯನಾಗಿ, ಏನು ಮನುಷ್ಯ ಮತ್ತು ಮೃಗ ಕೂಡ್ಕೊಂಡು ನನಗೇನು ಮಾಡಿತು ಅಂತ ಅಟ್ಟಹಾಸದಿಂದ ಇದ್ದ ಅವನನ್ನ ನಗುತ್ತ ಅಹರಹ ಕರಹ ಅವನನ್ನು ನಗುಸ್ತಾ ತಿರಸ್ಕಾರ ಮಾಡಿ ಸಂಹಾರ ಮಾಡತಕ್ಕಂಥ ಅವನಾದ. ಇನ್ನೊಂದು ಅಹರಹ ಕರಹ ಅಂತ ಇದಿದೆ, ಇದನ್ನ ಬಿಡಿಸಿದ್ರೆ ಅದೇನಾಗತ್ತೆ, ಅಹಕರಹ ಅಹ ಅಹ ಅಂದ್ರೆ ಪದ ಬಿಡಿಸಿದ್ರೆ ಮತ್ತೆ ಮುಂದೆ ಅಹಕರಹ ಅಂತ ಆಗತ್ತೆ. ಅಲ್ಲಿ ಅಹಕರಹ ಅಂದ್ರೆ ಪ್ರಕಾಶವನ್ನು ಕೊಡ್ತಕ್ಕಂಥ ಸೂರ್ಯ. ಸೂರ್ಯನನ್ನು ಕೂಡ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡ್ತಾನೆ. ಅಹಕರ ಅಹಹ ಅಹ ಸೂರ್ಯ ಹಗಲನ್ನು ಕೊಡ್ತಕ್ಕಂಥ ಸೂರ್ಯನನ್ನು ಕೂಡ ಇಲ್ಲಿ ಅವನು ಪ್ರಳಯ ಕಾಲದಲ್ಲಿ ಸ್ವೀಕಾರ ಮಾಡ್ತಾನೆ, ನಾಶ ಮಾಡ್ತಾನೆ. ಇದೆಲ್ಲ ಅಹ ಅಹರಹ ಕರಹ ಇವೆಲ್ಲವೂ ಆರ್ಷ ಪ್ರಯೋಗ, ವೇದ ಪ್ರಯೋಗ, ಆರ್ಷ ಪ್ರಯೋಗಗಳು. ಆದ್ದರಿಂದ ಇನ್ನ ಇಲ್ಲೊಂದು ಬಿಡಿಸ್ಕೊಂಡ್ರೆ ವ್ಯಾಸರೂಪಿ ನರಸಿಂಹನೇ ಪರಮಾತ್ಮ, ಅವನು ಶಿವನನ್ನು ರಕ್ಷಣೆ ಮಾಡಿದ್ದು, ಮೋಹಿನಿ ರೂಪದಿಂದ ಧ್ಯಾನ ಮಾಡಿದ್ದು, ಮೋಹಿನಿ ರೂಪ ಬಂದು ಶಿವನನ್ನು ರಕ್ಷಣೆ ಮಾಡಿದ್ದು, ಹರ ಶಿವನನ್ನು, ಹ ಕೊಲ್ಲದು ಬಂದ ಭಸ್ಮಾಸುರನನ್ನು, ಕರ ಕೈ ಮೇಲೆತ್ತಿ ಎತ್ತಿಸುವ ನೆಪದಿಂದ ಹ ನಾಶ ಮಾಡಿದಂಥವನು. ಹೀಗೆ ಷೋಡಶಬಾಹು ನರಸಿಂಹದೇವರ ಸ್ತೋತ್ರವನ್ನು ಇನ್ನೂ ವಿಸ್ತಾರವಾಗಿ ಇಲ್ಲಿ ಬರೆಯತಕ್ಕವರಾಗಿದ್ದಾರೆ. ಈಗ ಒಂದನ್ನು ಋಗ್ವೇದ ಅದನ್ನ ಹೇಳ್ತಾ ಒಂದನೇ ಶ್ಲೋಕ ಮುಗಿಸ್ತಾರೆ. ಸ್ತುಹಿ ಶ್ರುತಂ ಗತ್ತ ಸದಂ ವಿವಾನಂ ಮೃಗನ್ನ ಭೀಮಂ ಉಪಹತ್ಮ ಮುಗ್ರಹ ಮೃಗಾಚರಿತ್ರೇ ರುದ್ರಸ್ತು ವಾನೋನ್ಯಂತೆ ಅಸ್ತಂ ನಿವೃತ್ ಅಸ್ತಂ ನಿನ್ವನ್ ನಿನ್ವತಂತು ಸೇನಾ ಅಂತ. ಇದರಿಂದ ಉದಯ ರವಿ ಸಹಸ್ರ ಜ್ಯೋತಿಂ ರೂಕ್ಷ ವೀಕ್ಷಂ ಪ್ರಳಯ ಗಡದಿ ನಾದಂ ಕಲ್ಪಕೃದ್ವನ್ಹಿ ವಸ್ತ್ರಂ ಸುರಪತಿ ರಿಪುವಕ್ಷ ಕ್ಷೇದರತ್ತೋಕ್ಷಿತಾಂಗಂ ಪ್ರಣತಭಯ ಹರಂತಂ ನಾರಸಿಂಹಂ ನಮಾಮಿ. ಇಲ್ಲಿಗೆ ಒಂದನೇ ಶ್ಲೋಕಕ್ಕೆ ನಮ್ಮ ಇದಕ್ಕೆ ಅರ್ಥ ದಿವ್ಯ ಅರುಣ ಎಂಬ ಕನ್ನಡ ವ್ಯಾಖ್ಯಾನ ಒಂದನೇ ಮುಗಿತು. ಎರಡನೇ ಶ್ಲೋಕ ನೋಡೋಣ. ಭೂಭೃದ್ಭುಜಂಗಂ ಪ್ರಳಯ ರವರಂ ಪ್ರಜ್ವಲ ಜ್ವಾಲಮಾಲಂ ಖದ್ಯದ್ದಂ ಖದ್ಯದುರ್ಜಂ ಖಕಚಕಚಕಚಿತ್ ಖಕಚ ಖಚ ಖಚಿತ್ ಖದ್ಯದುರ್ಜದ್ಜಯಂತಂ ಭೂಭಾಗಂ ಭೋಗಭಾಗಂ ಗಗ ಗಗ ಗಗನಂ ಗದ್ದಮತ್ಯುಗ್ರಗಂಡಂ ಸ್ವಚ್ಛಂ ಪುಚ್ಛಂ ಸ್ವಗಚ್ಛಂ ಸ್ವಜನ ಜನನುತಃ ಪಾತು ಮಾಂ ನಾರಸಿಂಹ. ಭಗವದ್ಭಕ್ತರೇ, ಈ ಶ್ಲೋಕವನ್ನು ಹೇಳಲಿಕ್ಕೆ ನನಗೆ ಇದರ ಅರ್ಥ ವಿವರಣೆ ಮಾಡಲಿಕ್ಕೆ ದಿವಸಕ್ಕೆ ಒಂದು ಒಂದೂವರೆ ಗಂಟೆ ಅಂತ ಮೂರು ದಿವಸ ಕೊಡಬೇಕಾಗುತ್ತೆ ಒಂದೇ ಶ್ಲೋಕಕ್ಕೆ. ಆದರೂ ನಾವು ಇದನ್ನ ಸಂಕ್ಷೇಪವಾಗಿ ಹೇಳ್ತೀವಿ. ಈ ಶ್ಲೋಕದ ಮಹಿಮೆಯನ್ನು ಕೂಡ ಹೇಳ್ತೀನಿ. ನಾವು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುತ್ತಿದ್ದಾಗ ನನಗೆ ಸ್ವಪ್ನದಲ್ಲಿ ನರಸಿಂಹದೇವರು ಬಂದು, ಷೋಡಶಬಾಹು ನರಸಿಂಹದೇವರು ಸ್ವಪ್ನದಲ್ಲಿ ಅನುಗ್ರಹ ಮಾಡ್ತಿರುವಂತಹ ಅಭಯಹಸ್ತ ದಾನ ಪ್ರಕಾರ ನನಗೆ ದರ್ಶನ ಕೊಟ್ಟರು. ಅದನ್ನು ಹಂಗೆ ಸ್ವಪ್ನದ ಒಂದು ಬೆಳಗಾದ ತಕ್ಷಣ ಸ್ಕೆಚ್ ಹಾಕಿ ಬೆಂಗಳೂರಿಂದ ಹಿಂದೂಪುರ ಅಂತಿದೆ ಅಲ್ಲಿ ಹೋಗಿ ನಮ್ಮ ಮಾಧ್ವ ವ್ಯಾಸರಾಯ ಮಠದ ಒಬ್ಬ ನಾಗರಾಜ ಎಂಬುವರ್ಗೆ ಕೊಟ್ಟು ಬರೆಸಿದೆ ಅದು ಚಿತ್ರ. ಅವ್ರು ಚೆನ್ನಾಗಿ ಬರೆದ್ರು, 5,000 ರೂಪಾಯಿ ಕೇಳಿದ್ರು, ಕೊಡ್ತೀನಿ ಹಿಂದೆ. ಅವ್ರು ಬರೆದು ಒಂದು ತಿಂಗಳಾದ್ಮೇಲೆ ತೊಗೊಂಡು ಹೋಗ್ರಿ ಅಂತ ಹೇಳಿದ್ರು. ತೊಗೊಂಡು ಹೋಗ್ಲಿಕ್ಕೆ ಹೋಗಿ ಅವರಿಗೆ ಬಾಕಿ ದುಡ್ಡು ಕೊಡ್ಲಿಕ್ಕೆ ಹೋದಾಗ, ಇದರಿಂದ ನನಗೆ ಬಹಳ ಅನುಕೂಲವಾಗಿದೆ, ನೀವೇನು ಕೊಡಬೇಡಿ ಅಂತ ಅವರೇ ನಂಗೆ 1,000 ರೂಪಾಯಿ ಕೊಟ್ಟು ಕಳಿಸ್ಬಿಟ್ರು. ಆಮೇಲೆ ಅವರಿಂದನೇ ಕಲ್ಲಿನಲ್ಲಿ ಮಾಡಿಸಿದ್ದೇನೆ, ತುಂಬ ಚೆನ್ನಾಗಿದೆ.
ಅದು ಈ ಪುಸ್ತಕದ ಕೊನೆಯಲ್ಲಿ ಪ್ರಾರಂಭದಲ್ಲಿ ಅದಕ್ಕೆ ಆ ಫೋಟೋ ಹಾಕ್ಸಿದ್ದೀನಿ. ಅವ್ರು ಬರೆದಿದ್ರು ಧೀರೇಂದ್ರಾಚಾರ್ಯರು ವ್ಯಾಖ್ಯಾನ ಬರೆಯುವಾಗ ಸ್ವಪ್ನದಲ್ಲಿ ಸೂಚಿತ ತ್ರಿನೇತ್ರ ಶೇಷಶಾಹಿ ಷೋಡಶಬಾಹು ನರಸಿಂಹದೇವರು ಅಂತ ತುಂಬಾ ಚೆನ್ನಾಗಿದೆ ಆ ಚಿತ್ರ. ನಿಮಗೆ ಇನ್ನೊಂದ್ಸತಿ ಯಾರಿಗೆದಾದ್ರೂ ಕಳಿಸ್ಕೊಡ್ತೀನಿ ಇಂಥದ್ದು. ಈಗದು ಇದು ನನಗೆ ನರಸಿಂಹದೇವರು ಅನುಗ್ರಹ ಮಾಡಿದ್ದು. ಭೂ ಭೃ ಭೂ ಭೃಗ್ಭುಜಂಗಂ ಪ್ರಲಯರವರಂ. ಆ ನರಸಿಂಹದೇವರು ಹೆಂಗಿದ್ದಾರೆ ಅಂದ್ರೆ ಭೂಮಿಯನ್ನು ಧಾರಣ ಮಾಡಿರ್ತಕ್ಕಂಥ ಶೇಷದೇವರು. ಆ ಶೇಷದೇವರನ್ನು ಧಾರಣ ಮಾಡಿರ್ತಕ್ಕಂಥ ಕೂರ್ಮ ವಾಯು ವಾಯುಕೂರ್ಮ. ವಾಯುಕೂರ್ಮವನ್ನು ಧಾರಣ ಮಾಡಿರ್ತಕ್ಕಂಥ ವಿಷ್ಣು ಕೂರ್ಮ. ಇಂಥ ಭುಜಂಗ ವಿಷ್ಣು ಕೂರ್ಮದ ಮೇಲೆ ವಾಯುಕೂರ್ಮ, ವಾಯುಕೂರ್ಮದ ಮೇಲೆ ಮತ್ತೆ ಶೇಷ, ಶೇಷನ ಮೇಲೆ ಜಗತ್ತು ಸಾಸಿವೆ ಕಾಲಿನ ಪ್ರಮಾಣದಲ್ಲಿ ಅಂತ. ಭೂಭುಜಂಗಂ ಇಂಥ ಭುಜಂಗ ಪ್ರಲಯರವರಂ. ಪ್ರಲಯ ಕಾಲದಲ್ಲಿ ಹೆಂಗೆ ಧ್ವನಿ ಬರುತ್ತೋ ಅಂಥ ಶ್ರೇಷ್ಠವಾದ ಧ್ವನಿಯನ್ನು ಮಾಡ್ತಕ್ಕಂಥ ಅವರು ಪ್ರಜ್ವಲ ಜ್ವಾಲಮಾಲಂ. ಅವನಿಗೆ ಅವನಿಗೆ ಪ್ರಜ್ವಲ ಜ್ವಾಲಮಾಲ ಯಾವಾಗಲೂ ಕೂಡ ತೇಜಸ್ಸಿನಿಂದಲೇ ಕೂಡಿರ್ತಾನೆ. ಪ್ರಜ್ವಲ ಜ್ವಾಲಮಾಲಂ ಅಂಥ ಅವರು. ಆಮೇಲೆ ಅಂಥ ಖರ್ಜಜ್ಜಂ ಖರ್ಜ ದುರ್ಜಂ ಖಚ ಖಚ ಖಚಿತ್ ಖರ್ಜ ದುರ್ಜಜ್ಜಯಂತಂ. ಇವುಗಳ ಪದಗಳ ಅರ್ಥ ಒಂದೊಂದು ಮನಸ್ಕೊಟ್ಟು ಹೇಗಿರುತ್ತೆ ಗೊತ್ತಾಯ್ತಾ. ಅದನ್ನ ಭೂ ಭೃ ಭೂ ಭೃ ಭುಜಂಗಂ ಅನ್ನೋದಿದೆ. ಈಗ ನೋಡೋಣ ಇದಕ್ಕೆ ಪರಮಾತ್ಮ ಕೂರ್ಮ ರೂಪದಿಂದ ವಾಯುದೇವರನ್ನು, ವಾಯುದೇವರು ತಮ್ಮ ಕೂರ್ಮದಿಂದ ಶೇಷದೇವರು ಹುಟ್ಟಿದ್ದಾರೆ ಎಂದಕ್ಕೆ ಏಷ ಕೂರ್ಮ ರೂಪೇಣ ವಾಯುರಂಡೋದಕೇ ಸ್ಥಿತ ವಿಷ್ಣುನ ಕೂರ್ಮ ರೂಪೇಣ ಧಾರಿತೋ ಅನಂತ ಧಾರಕ ಇತಿ ಪ್ರಭಂಜನೇ. ಪ್ರಭಂಜನ ಅಂತಕ್ಕಂಥದ್ದೊಳಗೆ ಒಂದು ಪ್ರಮಾಣ ಪತ್ರ ವಿಭಕ್ತ್ಯಂಡಂ ಹರಿಹಿ ಕೂರ್ಮ ತ್ವಂಡೇ ಚಾಪ್ಯುವ ಉದಕಂ ಮಹತೆ ಉದಕೇ ಕೂರ್ಮ ರೂಪಸ್ಯ ವಾಯು ಪುಚ್ಛಂ ಸಮಾಶ್ರಿತಃ ವಾಯೋ ಪುಚ್ಛಂ ಸಮಾಶ್ರಿತ್ಯ ಶೇಷಸ್ತು ಪೃಥ್ವೀಂ ಇಮಾಂ ವಿಭಕ್ತಿ ತಸ್ಯಾಂಚ ಜಗದ್ ಜಗದಿದಂ ಸರ್ವಂ ಪ್ರತಿಷ್ಠಿತಂ. ಕೂರ್ಮರೂಪಿ ಪರಮಾತ್ಮನ ಪುಚ್ಛದಲ್ಲಿ ವಾಯುದೇವರು ಅದನ್ನು ಆಧಾರ ಮಾಡಿಕೊಂಡಿದ್ದಾರೆ. ವಾಯುದೇವರ ಪುಚ್ಛದಲ್ಲಿ ಶೇಷದೇವರಿದ್ದಾರೆ. ವಾಯೋಪುಚ್ಛಂ ಸಮಾಶ್ರಿತ್ಯ ಶೇಷಸ್ತು ಆ ಶೇಷದೇವರು ಈ ಭೂಮಿಯನ್ನು ಧಾರಣ ಮಾಡಿದ್ದಾರೆ. ಅಂದ್ರೆ ಕೂರ್ಮರೂಪಿ ಪರಮಾತ್ಮನ ಪುಚ್ಛದಲ್ಲಿ ವಾಯುದೇವರಿದ್ದಾರೆ ಅಂದ್ರೆ ಅಂತಹ ಪುಚ್ಛದಲ್ಲಿ ಯಾವ ರುದ್ರದೇವರು ಶೇಷದೇವರಿದ್ದಾರೆ ಅಂತಂದ್ರೆ ವಾಯುದೇವರಷ್ಟು ದೊಡ್ಡವರು. ಅವರನ್ನು ಹಿಡಿದಿರುವಷ್ಟು ಯಾವ ಪರಮಾತ್ಮ ಕೂರ್ಮರೂಪಿ ಪರಮಾತ್ಮ ಎಷ್ಟು ದೊಡ್ಡ ದೊಡ್ಡವನು. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ ಏನಂತ ತಿಮಿಂಗಿಲ ಗಿರೋಪ್ಯಸ್ತಿ ತದ್ಗಿರೋಪ್ಯಸ್ತಿ ಸಾಗರೆ. ಸಮುದ್ರದಲ್ಲಿ ತಿಮಿಂಗಿಲವನ್ನು ನುಂಗತಕ್ಕಂತಹದ್ದಿದೆ, ಆ ತಿಮಿಂಗಲನ್ನು ನುಂಗತಕ್ಕಂತ ಇನ್ನೊಂದಿದೆ, ಅದನ್ನು ನುಂಗತಕ್ಕಂತಹದ್ದು ಇನ್ನೊಂದಿದೆ. ಹಂಗೆ ಪರಮಾತ್ಮ ಎಲ್ಲವನ್ನು ಧಾರಣ ಮಾಡಿದ್ದಾನೆ. ಆದ್ದರಿಂದ ಆವ ಕಚ್ಚಪ ರೂಪದಿಂದ ಲಂಡೋದಕವನ್ನು ಓವಿಧರಿಸಿದ ಶೇಷ ಮೂರ್ತಿಯನ್ನು ಅಂತ ಶ್ರೀಪಾದರಾಜರ ಮಧ್ವನಾಮ. ಈಗ ಪ್ರಜ್ವಲ ಜ್ವಾಲಮಾಲ ಅಂತಹದ್ದು ಇದರೊಳಗೇನಿದೆ ಕಡೆ ಜ್ವಾಲಮಾಲಾ ಕುಲಂಭಾತಿ ವಿಶ್ವಸ್ಯಾಗಿ ತನಂ ಮಹತೆ ಅಂತ ನಾರಾಯಣ ಉಪನಿಷತ್ತು ಪ್ರಮಾಣ. ಈಗ ನೋಡಿ ವಿಶೇಷವಾಗಿ ಖರ್ಜದ್ದಂ. ಈ ಖರ್ಜದ್ದ ಪ್ರಕರಣ ಪುಷ್ಪ ಬಹಳ ಗಮನ ಕೊಡಿ. ಇಲ್ಲಿ ಖರ್ಜದ್ದಂ ಅನ್ನಲ್ಲಿ ಇದು ನಾಲ್ಕನೇ ಪದ ಖರ್ ಜರ್ ದಂ ಅಂತ ನಾವು ಮಾಡ್ಕೋಬೇಕು. ಇದೆಲ್ಲ ಮಾಡಲಿಕ್ಕೆ ನಿಜವಾಗ್ಲೂ ನನಗೆ ಅಷ್ಟೊಂದು ಬುದ್ಧಿ ಇಲ್ಲ, ನಾ ಪಂಡಿತನಲ್ಲ. ಆದರೂ ಅನೇಕ ಕಡೆಯಿಂದ ನಾನು ಕೋಶಗಳನ್ನು ಹುಡುಕೊಂಬಂದು ಒಂದು 20 ಕೋಶಗಳನ್ನು ಇಟ್ಕೊಂಡು ಮನ್ಮಹಾಲ್ನವ ಅಂತ ದೊಡ್ಡ ಗ್ರಂಥ ಅದನ್ನು ಹುಡುಕಿ ತಂದು ಎಲ್ಲ ಮಾಡಿ ಯಾವ್ಯಾವ ಅರ್ಥ ಸರಿಯಾಗುತ್ತೋ ಅದನ್ನು ಮಾತ್ರ ಸ್ವೀಕಾರ ಮಾಡಿದ್ದೇನೆ. ಇದು ನೋಡಿ ಖರ್
ಜರ್ಜಂ ಖರಿ ಜಾಯತೆ ಇತಿ ಖರ್ಜಂ ಪದಂ ಪದ್ಮಂ ಖರಿ ಜಾಯತೆ ಇತಿ ಖರ್ಜಂ ಅಂದ್ರೆ ಪದ್ಮ ಅಂತ ಅರ್ಥ ತಸ್ಮಾತ್ ಜನಯತೆ ಇತಿ ಖರ್ಜರ್ಜ ಖರ್ ಜರ್ ಜ ಖ ಅಂದ್ರೆ ಆಕಾಶವೇ ರ ಶಾಲೆಯ ದೊಡ್ಡ ವಿಸ್ತಾರವಾದ ಶಾಲೆಯಾಗಿರೋದು ಅಂದ್ರೆ ಸೌಧವಾಗಿರೋದು ಅಂತ ಪುಷ್ಕರ ರೂಪದಲ್ಲಿ ಜ ಹುಟ್ಟಿದವನು ವಿಶಾಲವಾದ ಪರಮಾತ್ಮನ ಆಕಾಶವೆಂಬ ನಾಭಿಯಲ್ಲಿ ಆಕಾಶ ಶುದ್ಧ ವಾಚ್ಯನಾದ ಪರಮಾತ್ಮನ ನಾಭಿಯಲ್ಲಿ ಜ ಹುಟ್ಟಿ ಬಂದಿರೋದು ಪದ್ಮ ಅಲ್ಲಿ ಆ ಪದ್ಮದಲ್ಲಿ ವಿಶಾಲವಾಗಿ ಜ ಹುಟ್ಟಿರ್ತಕ್ಕವನು ಬ್ರಹ್ಮದೇವರು ಆದ್ರಿಂದ ಖರ್ಜ ಅನ್ನೋದಕ್ಕೆ ನಾಭ್ಯ ಆಸೀದಂತರಿಕ್ಷಂ ಅಂತ ಹೇಳಿದ್ದಾರೆ ಆ ಪದ್ಮದಲ್ಲಿ ಅಂತರಿಕ್ಷದಲ್ಲಿ ನಾಭಿಯಿಂದ ಬಂದಿದ್ದೊಳಗೆ ಬ್ರಹ್ಮದೇವರು ಹುಟ್ಟಿದ್ದು ವೇದಾದಿಗಳಲ್ಲಿ ಪ್ರಸಿದ್ಧ ಇದೆ ಆದ್ದರಿಂದ ಅಂತಹ ಕಮಲವನ್ನು ಹೊಂದಿರತಕ್ಕಂತಹ ನಾರಸಿಂಹ ಇನ್ನೊಂದು ಸರಳವಾದ ಅರ್ಥ ಅಂದ್ರೆ ಖಂ ಆಕಾಶ ಪರಮಾತ್ಮನ ಹೊಕ್ಕಳು ಯಾಕೆಂದ್ರೆ ನಾವು ಕೂಡ ಆಕಾಶಾಭಿಮಾನಿ ದೇವತ ಯಾವ ಗಣಪತಿ ಅಂತೀವಿ ಶ್ರೋತ್ರಕ್ಕೂ ಅದು ಆಕಾಶಕ್ಕೂ ಪರಮಾತ್ಮನ ಹೊಕ್ಕಳು ಅಲ್ಲಿ ತತ್ರ ರಮತೆ ಇತಿ ಖರ್ ಅನ್ನೋಲ್ಲಿ ಖಂ ರಮತೆ ಅದೇ ರಮನ ಸಂತೋಷ ಪಡೋದು ಹೊಕ್ಕಳಿನಲ್ಲಿ ಹುಟ್ಟಿ ಸುಂದರವಾಗಿರುವುದು ಯಾವುದು ಪದ್ಮ ಖರ್ ಆ ಖರ್ ಶಬ್ದದ ಅರ್ಥ ಆ ಪದ್ಮದಲ್ಲಿ ಜ ಹುಟ್ಟಿದವನು ಬ್ರಹ್ಮದೇವರು ಅವನಿಗೆ ರ ಸಂತೋಷ ಕೊಡುವುದಕ್ಕಾಗಿ ಅವತಾರ ಮಾಡಿರುವವನು ಪರಮಾತ್ಮ ಖರ್ಜರ್ಜಂ ತಂ ಇಂಥ ಪರಮಾತ್ಮನನ್ನು ಇಂಥ ನಾರಸಿಂಹ ಮಾಂ ಪಾತು ನನ್ನ ಕಾಪಾಡಲಿ ಅಂತ ಕೇಳ್ಕೊಳ್ತಾರೆ ಇನ್ನು ಎಲ್ಲನೇ ಅರ್ಥ ಖರ್ಜರ್ಜಂ ಅನ್ನೋದು ಖ ಅಂದ್ರೆ ಇಂದ್ರಿಯಗಳು ರ ಅಂದ್ರೆ ಅಹಂಕಾರಕ್ಕೆ ತತ್ವಾಭಿಮಾನಿ ವೃದ್ಧ ದೇವರು ಇವರನ್ನು ಜ ಸೃಷ್ಟಿ ಮಾಡಿದವನು ಬ್ರಹ್ಮ ಅಂತಹ ರ ಧ್ಯಾನದಲ್ಲಿರ್ತಕ್ಕಂತಹ ಬ್ರಹ್ಮನನ್ನು ಜ ನಾಭಿಯಿಂದ ಪಡೆದಿರತಕ್ಕೂ ನಾರಾಯಣ ನರಸಿಂಹ ಆದ್ರಿಂದ ಖರ್ಜರ್ಜ ಈ ರಂ ಅನ್ನೋದು ಬೀಗಾಕ್ಷರ ಅಗ್ನಿವಾಚಕ ವೃದ್ಧದೇವರಿಗೆ ಮೂರನೇ ಕಣ್ಣು ಅಗ್ನಿ ಆದ್ದರಿಂದ ಅಹಂಕಾರ ತತ್ವಕ್ಕೆ ಅಭಿಮಾನ ದೇವತ ಅಷ್ಟೇ ಆದರೆ ವೃದ್ಧದೇವರು ಅಹಂಕಾರಿಗಳಲ್ಲ ದೈತ್ಯರಿಗೆ ಅಹಂಕಾರವನ್ನು ನಾಶ ಮಾಡುವಂತ ಅಹಂಕಾರಾಭಿಮಾನಿ ದೇವತೆಗಳು ಅದಕ್ಕೆ ಒಂದು ಒಂದು ಕೋಶ ಕೂಡ ಬರೆದಿದ್ದೇನೆ ಏನು ಇದು ರ ಅರ್ಧಾಕ್ಷರ ರ ಆರ್ ಅಷ್ಟೇ ಆರೇ ಅಲ್ಲ ಅರ್ ರ ಅರ್ಧ ಸಂಖ್ಯೆದ ಅಕ್ಷರ ರ ಎಂದು ಪೂರ್ಣಾಕ್ಷರ ಹೆಂಗಾಗ್ಬೇಕದು ಅಂದ್ರೆ ಅರ್ಧ ಮಾತ್ರೋಪಿ ಹಿ ಕ್ವಚತೆ ಪೂರ್ಣಾರ್ಥಂ ಶಪಿ ದೀಯತೆ ಕೆಲವು ಕಡೆ ಅರ್ಧಾಕ್ಷರ ಇದ್ರು ಪೂರ್ಣಾರ್ಥವನ್ನು ಹೇಳುತ್ತದೆ ಹೆಂಗೆ ಅಂದ್ರೆ ಒಂದು ಕಡೆ ಕೊಟ್ಟಿದ್ದಾರೆ ಯಥೈವ ಅರ್ಧೋಕ್ತ ನಾಮಾಪಿ ಹೆಂಗೆ ಅರ್ಧ ಹೆಸರುಳ್ಳಾದ್ರೂ ಕೂಡ ಪೂರ್ಣ ನಾಮ ಆಗುತ್ತೆ ಈಗ ಮಧುಸೂದನ ಅಂತಿರ್ತಾರೆ ಏ ಮಧು ಅನ್ಕರಿತೀವಿ ಮಧು ಬರಲಿ ರಾಘವೇಂದ್ರ ಅಂತಿರ್ತೀವಿ ಏ ರಾಘು ಅನ್ಕರಿತೀವಿ ಹೆಂಗದು ಅರ್ಧ ಎರಡು ಅಕ್ಷರ ಹೇಳಿದ್ರು ಪೂರ್ಣನಾಮ ಆಗುತ್ತದೋ ಹಂಗೆ ಚಂಪು ಭಾರತ ಎಂಬ ಗ್ರಂಥದಲ್ಲಿ ಸಭೀಮ ಸೇದೋ ಜನೆ ಪಾಂಡು ಪುತ್ರೇಶ್ ಶ್ವಬ್ದೋಕ್ತ ನಾಮ ಪಿಚ ಪೂರ್ಣನಾಮ ಭೀಮ ಭೀಮ ಅಂದ್ರೆ ಭೀಮಸೇನ ಅಂತಾನೆ ಅರ್ಥ ಅಂತ ಚಂಪು ಭಾರತವನ್ನು ಬರೆದಿರ್ತಕ್ಕ ಭೋಜರಾಜ ಕವಿ ಹೇಳಿದ್ದಾನೆ ಆದ್ರಿಂದ ಇಂಥದ್ದು ಇನ್ನ ರ ಅಂದ್ರೆ ಹೊಗಳುವಿಕೆ ರಂ ಶಂಸಾಯಾಮ್ ಅಂತ ಏಕಾಕ್ಷರ ಕೋಶ ಪ್ರಹ್ಲಾದನು ಪರಮಾತ್ಮನನ್ನು ಹೊಗಳಿರುವುದು ಹಿರಣ್ಯಕಶಿಪು ತನ್ನನ್ನು ಹೊಗಳಿಕೊಳ್ಳುವುದು ಇದೇ ವಾಕ್ಯುದ್ಧ ಪ್ರಹ್ಲಾದ ಪರಮಾತ್ಮನ ಹೊಗಳುತ್ತಾನೆ ಹಿರಣ್ಯಕಶಿಪು ಅವನ್ನ ಯಾಕೆ ಹೊಗಳ್ತೀನಿ ನನ್ನ ಹೊಗಳು ಅಂತಾನೆ ಇದು ಯುದ್ಧ ಈ ವಾಕ್ಯುದ್ಧದಲ್ಲಿ ಜ ಅಂದ್ರೆ ಅವತಾರ ಮಾಡಿ ಬಂದವನು ಕೊನೆ ಯಾರು ನರಸಿಂಹ ಹಾಗಿದ್ರೆ ನೀನು ಇಷ್ಟೊಂದು ನಾರಾಯಣನ ಹೊಗಳ್ತೀಯಲ್ಲ ಅವನು ಎಲ್ಲಿದ್ದಾನೆ ಕರಿ ನೋಡೋಣ ಅಂತ ಕರೆದಾಗ ಗುಡಿ ಗುಡಿಸಿ ಕಂಬದಿಂದ ಬಂದ ಅಂತ ನರಸಿಂಹ ದೇವರು ಕಂಬದಿಂದ ಬಂದು ರಕ್ಷಣೆ ಮಾಡಿರ್ತಕ್ಕಂಥ ಅವನು ಆದ್ರಿಂದ ಇಂಥದ್ದು ಈಗ ಇನ್ನೊಂದು ನೋಡಿ ನಾನು ಹೇಳ್ತಾ ಹೋಗ್ಬಾರ್ದು ಬಹಳ ಹೊತ್ತಾಗ್ಬಿಡತ್ತೆ ಈಗ ಖರ್ಜರ್ಜ ಅನ್ನೋ ಅರ್ಥಕ್ಕೆ ಅಷ್ಟೇ ಶಬ್ದಕ್ಕೆ 10 ಅವತಾರದ ವಿಚಾರ ಬಂದ್ಬಿಟ್ಟಿದ್ದೀನಿ ಅದು ಒಂದೊಂದು ಹೇಳ್ತಾ ಹೋದ್ರೆ ತುಂಬಾ ಲೇಟ್ ಆಗುತ್ತೆ ಒಂದ್ ಹೇಳಿ ಅದರಂತೆ ಅಂತ ಹೇಳ್ತೀನಿ ಖರ್ಜರ್ಜ ಮೀನು ರೂಪ ಹೇಗಂದ್ರೆ ಖಮ್ ಅಂದ್ರೆ ಆಕಾಶ ಆಕಾಶದಲ್ಲಿ ರಮಣ ಮಾಡೋದು ಅಂದ್ರೆ ಹಾರಾಡೋದು ಯಾವುದು ಮೋಡಗಳು ಆ ಮೋಡ ಏನ್ ಮಾಡತ್ತೆ ಗಾಳಿ ಬಂದ್ರೆ ಮಳೆ ಕೊಡತ್ತೆ ಮಳೆ ನೀರು ಎಲ್ದು ಹೋಗತ್ತೆ ಅದು
ಬೆಟ್ಟದ ಮೇಲೆ ಬಿದ್ದು ಭೂಮಿ ಮೇಲೆ ಬಿದ್ದು ನದಿಯಾಗಿ ಹರಿದು ನದಿಯಿಂದ ಹೋಗಿ ಸಮುದ್ರದಲ್ಲಿ ಸೇರುತ್ತೆ. ಸಮುದ್ರದಲ್ಲಿ ಹುಟ್ಟಿರೋದು ಯಾವುದು? ಮೀನು ರೂಪಿ ಪರಮಾತ್ಮ ಅವತಾರ ಮಾಡಿದ್ದಾನೆ. ಖರ್ಜದ್ದ ಅಂದ್ರೆ ಮೀನು ರೂಪಿ ಪರಮಾತ್ಮ. ಇದರಂತೆ ಖರ್ಜದ್ದ ಅಂದ್ರೆ ಕೂನರೂಪಿ ಪರಮಾತ್ಮ. ಅಲ್ಲಿ ಬೆಟ್ಟದ ಮೇಲೆ ಬಿದ್ದ ನೀರನ್ನು ಹೋಗಿ ಸಮುದ್ರದಲ್ಲಿ ಸೇರಿ ಅಲ್ಲಿ ಮತ್ಸ್ಯ ರೂಪಿ ಪರಮಾತ್ಮ ಸತ್ಯವ್ರತ ಅಂತಕ್ಕಂತಹ ಅವನನ್ನು ಉದ್ಧಾರ ಮಾಡ್ಲಿಕ್ಕೆ ಅವತಾರ ಮಾಡ್ದ. ಕೂನರೂಪಿ ಪರಮಾತ್ಮ ಬೆಟ್ಟವನ್ನೇ ಹಿಡಿದಕ್ಕೆ ಕೂರ್ಮನಾದ. ಅದು ಸಮುದ್ರದಲ್ಲಿ ಖದ್ಯಜ್ಜಂ ವರಾಹ ರೂಪ. ಸಮುದ್ರದಲ್ಲಿ ಹೋಗಿ ಮುಳುಗಿದ್ದ ಭೂಮಿಯನ್ನು ತರಲಿಕ್ಕೆ ಬಂದವನು ವರಾಹ ರೂಪಿ ಪರಮಾತ್ಮ. ಇನ್ನು ಖರ್ಜದ್ದ ಅಂದ್ರೆ, ಖರ್ಜ ಅಂದ್ರೆ ಮಹಾ ದುಷ್ಟನಾದ ಹಿರಣ್ಯಾಕ್ಷ. ಅವನನ್ನ ಜ ಅಂದ್ರೆ ಯುದ್ಧದಲ್ಲಿ ಗೆಲ್ಲುವುದು ಅಂತ ಅರ್ಥ. ಜಕಾರಕ್ಕೆ ಯುದ್ಧ ಅಂತ ಎಲ್ಲಿದೆ? ಜೋ ಯುದ್ಧೇ ಅಂತ ಒಂದು ಏಕಾಕ್ಷರ ಕೋಶ ಇದೆ ಅಲ್ಲಿದೆ. ಜೋ ಜಕಾರ ಅಂಬುದು ಯುದ್ಧಾರ್ಥದಲ್ಲಿ ಬಳಸಬಹುದು. ಜ ಯುದ್ಧಂ ಕೃತ್ವ ರೀಂಕ್ಷಯೇ, ಯುದ್ಧ ಮಾಡಿ ಹಿರಣ್ಯ ಕಶುಭವನ್ನು ರೀಂಕ್ಷಯೇ ನಾಶ ಮಾಡಿದಂತಹ ರೂಪ ನರಸಿಂಹ ರೂಪ. ಆದ್ದರಿಂದ ಇಂಥ ಆವಿರ್ಭೂತನಾಗಿರ್ತಕ್ಕವನು. ಹಿಂಗೆ ಎಲ್ಲ ಖರ್ಜದ್ದ ನರಸಿಂಹ ರೂಪ ವಾಮನ ರೂಪ. ಖರ್ಜದ್ದ ವಾಮನ ಹೆಂಗಾಗತ್ತೆ? ಖರ ಅಂದ್ರೆ ಸ್ವರ್ಗದಲ್ಲಿ ವಿಹಾರ ಮಾಡತಕ್ಕವರು ಇಂದ್ರಾದಿ ದೇವತೆಗಳು. ಅವರನ್ನು ಗೆದ್ದವನು ಬಲಿಚಕ್ರವರ್ತಿ. ಆ ಬಲಿಚಕ್ರವರ್ತಿ ಭಕ್ತನ ಪ್ರಯುಕ್ತ ಅವನನ್ನು ನಾಶ ಮಾಡುವಂಗಿಲ್ಲ. ಅವನನ್ನ ಉಪಾಯದಿಂದ ವಾಮನ ರೂಪದಲ್ಲಿ ಬಂದು ಅವನ ಐಶ್ವರ್ಯವನ್ನು ಮತ್ತೆ ಇಂದ್ರನಿಗೆ ಕೊಡಿಸಿದ್ದವನು. ಅದನ್ನು ತಲೆಯ ಮೇಲೆ ಪಾದವನ್ನಿಟ್ಟು ಗೆದ್ದವನು. ಇನ್ನ ಜ ಅಂದ್ರೆ ಜಯತಿ, ಭೂದಾನ ಸ್ವೀಕಾರ ರೂಪದ ನೆಪದಿಂದ ಗೆದ್ದಿದ್ದಾನೆ. ಖರ್ಜದ್ದ ಅಂದ್ರೆ ಪರಶುರಾಮ ರೂಪ, ದುಷ್ಟರಾದ ಕ್ಷತ್ರಿಯರನ್ನು ನಾಶ ಮಾಡಿದವನು. ಅಂತ ಅವರ ನರಸಿಂಹ ರೂಪ, ಅವನೇ ನರಸಿಂಹ. ಅಂತ ನರಸಿಂಹನು ನಮ್ಮನ್ನ ಮಾಂಪಾತು ಕಾದು. ಇನ್ನು ರಾಮಕೃಷ್ಣ ರೂಪ, ಅದಂತೂ ದೈತ್ಯರನ್ನು ಸಂಹಾರ ಮಾಡಲಿಕ್ಕೆ ನಿಶ್ಚಯವಾಗಿ ಬಂದಿರೋದು. ಕೃಷ್ಣಾವತಾರ ಇಲ್ಲಿ ರಾಮಾವತಾರದಲ್ಲಿ ಖರರು ಅಂತ ಏನಿದ್ದಾರೆ, ಖರದೂಷಣಾದಿಗಳು, ಅವರನ್ನು ಸಂಹಾರ ಮಾಡ್ದ. ಕೃಷ್ಣಾವತಾರದಲ್ಲಿ ಖರ ಅಂತ ಕಥೆಯ ರೂಪದಲ್ಲಿ ಬಂದ ದೈತ್ಯನ ಸಂಹಾರ ಮಾಡ್ದ. ಹಿಂಗೆ ಖರ ಖರ್ಜದ್ದ ಅನ್ನೋದಕ್ಕೆ ಎಷ್ಟೊಂದು ಅರ್ಥಗಳನ್ನು ಹೇಳಬಹುದು. ಬುದ್ಧ ರೂಪ, ಕೃಷ್ಣ ರೂಪ, ಬುದ್ಧ ರೂಪ, ಕಲ್ಕಿ ರೂಪ. ಕಲ್ಕಿ ದುಷ್ಟರಾಗಿರ್ತಕ್ಕ ದೈತ್ಯರನ್ನು ಬಂದಿರತಕ್ಕಂಥದ್ದು ಕಲ್ಕಿ ರೂಪ. ಖರಾಹ ದುಷ್ಟಾಹ, ಕಲಿಯುಗದ ಕೊನೆಯಲ್ಲಿ ದುಷ್ಟರು ಇರ್ತಾರೆ, ಅವರನ್ನು ಜಾಯಂತೆ ಇತಿ ಜಾ ಹುಟ್ಟಿದವರು, ಅವರನ್ನು ರಾ ನಾಶ ಮಾಡ್ತಕ್ಕಂಥವರು ಕಲ್ಕಿ ರೂಪ. ಖರ್ಜದ್ಜಂ ಖರ್ಜದ್ದು, ಈಗ ಖರ್ಜದ್ದ ಆಯ್ತು. ಖರ್ಜ ದುರ್ಜಮಂತ್ರಿ ನನ್ನ ಪದ ಹಾಕ್ಬಿಟ್ಟಿದ್ದಾರೆ ಯಾವ ವಿಜಯಂಗ ತೀರ್ಥರು. ಖರ್ಜ ದುರ್ಜ ಅನ್ನೋದನ್ನ ಹೇಳ್ತಾ ಕೂತ್ಕೊಂಡ್ರೆ 2 ಗಂಟೆ ಆಗ್ಬಿಡುತ್ತೆ, ನೋಡೋಣ. ಖರ್ಜ ದುರ್ಜಂ ಏಕಾಕ್ಷರ ಕೋಶದಲ್ಲಿ ಖ ಅಂದ್ರೆ ಇಂದ್ರಿಯಗಳು, ಅದು ಪರಮಾತ್ಮನ ಇಂದ್ರಿಯಗಳು, ಅಪ್ರಾಕೃತ ಇಂದ್ರಿಯಗಳು, ಸುಖ ಸ್ವರೂಪ ಉಳ್ಳಂತಹ ಇಂದ್ರಿಯಗಳು. ಅಂತಹ ಇಂದ್ರಿಯಗಳು ಉಳ್ಳವನು ಸ್ವಯಂ ನಾರಾಯಣ. ಅವನು ತನಷ್ಟೇ ತಾನೇ ಕ್ರೀಡಾ ಮಾಡ್ತಕ್ಕಂಥವನಾಗ್ತಾನೆ. ಅದಕ್ಕೆ ಖರ್ ಎಂಬ ಹೆಸರು. ಇಂತಹ ಇಂದ್ರಿಯ ಉಳ್ಳವನಾದ ಪ್ರಯುಕ್ತ ವಿಷಯಗಳನ್ನೆಲ್ಲ ಗೆಲ್ತಕ್ಕೋದು ಖರ್ಜ ದುರ್ಜ. ಖರ್ಜ ಅಂದ್ರೆ ಇಂದ್ರಿಯಗಳು, ಅದನ್ನ ಗೆಲ್ಲೋದು ದುರ್ ಕಷ್ಟ. ಅಂತಹದನ್ನ ಗೆಲ್ತಕ್ಕಂಥವನಾಗಿದ್ದಾನೆ. ಮುಂದೆ ಖಚ ಖಚ ಖಚಿತ್, ಖಚ ಖಚ ಖಚಿತ್. ಏನಿದು ಖ ಖಚ ಖಚ ಖಚಿತ್? ಖರ್ಜ ದುರ್ಜ ಜಯಂತಂ, ಇದು 6ನೇ ಪದ 7ನೇ ಶ್ಲೋಕದಲ್ಲಿ. ಹಿಂಗೆ ನಾ ಮಾಡ್ಕೋತ ಹೋದ್ರೆ ಏನ್ ಮುಗಿಬೇಕಪ್ಪ? ಇಲ್ಲಿ ಖ ಅಂದ್ರೆ ಇಂದ್ರಿಯಗಳು, ಜೀವನ ದೇಹಗತ ಇಂದ್ರಿಯ ಮತ್ತು ಸ್ವರೂಪಗತ ಇಂದ್ರಿಯ, ಇವುಗಳಲ್ಲಿ ಖ ಆಕಾಶ, ಭೂತಾಕಾಶ, ಅವ್ಯಾಕೃತ ಆಕಾಶ, ಈ ಎರಡೂ ಆಕಾಶಗಳಲ್ಲಿ ಮೊದಲನೇ ಖ ಚೇತನಗತ ಸಮಸ್ತ ಇಂದ್ರಿಯಗಳಲ್ಲಿ ಚೇತನಗಳಲ್ಲಿ ಅಂತ ಅರ್ಥ ಮಾಡ್ಕೋಬೇಕು. 2ನೇ ಖದಿಂದ ಭೂತ ಅವ್ಯಾಕೃತ ಆಕಾಶ, ನಿತ್ಯ ಜಡ ಅನಿತ್ಯ ಜಡ 3 ಸ್ಥಳಗಳನ್ನು ಸ್ವೀಕರಿಸಬೇಕು. ಈಗ ಖ ಚೇತನಗಳಲ್ಲಿ ಮತ್ತು ಇಂದ್ರಿಯಗಳಲ್ಲಿ, ಖ ನಿತ್ಯಾನಿತ್ಯ ಜಡಗಳಲ್ಲಿ, ಚ ಚರಗತಿ ಭಕ್ಷಣ ಅಂತಕ್ಕಂತಹ ಧಾತು. ಅದರಿಂದ ದೈವಾನ್ ದೇಹಾನ್ ಮನಃಖಾನಿ ಕಂಚಸ ತ್ರಿವಿಧಾತ್ಮತಃ ಅಂತ ಮನುಮಂಜರಿ ಗ್ರಂಥದಲ್ಲಿ ಇಟ್ಟಿದ್ದಾರೆ. ದೈವಾನ್ ದೇಹಾನ್, ದೇವತಾ ಸಂಬಂಧಿಯಾದ ದೇಹಗಳನ್ನು, ಮನಸ್ಸನ್ನು, ಇಂದ್ರಿಯಗಳನ್ನು, ಆಕಾಶವನ್ನು, ಆ 3 ವಿಧ ಸಾತ್ವಿಕ ರಾಜಸ ತಾಮಸ ಗುಣಗಳ ದಶೆಯಿಂದ ವೈಕಾರಿಕದ ದೃಷ್ಟಿಯಿಂದ ಸೃಷ್ಟಿ ಮಾಡ್ತಕ್ಕವನಾಗಿದ್ದಾನೆ ಅಂತ ಈ ರೀತಿಯಾಗಿ
ಕಪ್ಪು ಮಾಂಗಲ್ಲೆ ಖಡ್ಗೆ ಸ್ವರ್ಗೆ ಶಾಂತರ ಸೇ ಕುಣವು. ಕುಣಿ ಅಂದ್ರೆ ಚೊಂಚ ಕೈ, ಚೊಂಚವಾದ ಕೈ, ಕೈ ಪೂರ್ಣ ಅವಾಗಿರಲ್ಲ, ಸರಿಯಾಗಿ ತಗೊಳಕ್ ಬರಲ್ಲ. ಇದನ್ನ ಯಾಕೆ ತಗೊಂಡಿದ್ದಾರೆ? ಇಂಥ ಅವರಿಗೂ ಚೊಂಚ ಕೈ ಇದ್ದವರಿಗೂ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಒಂದು ನಿಮಿಷದಲ್ಲಿ ಹೇಳ್ತೀನಿ. ಭಕ್ತ ಪುಂಡಲೀಕ, ಅವನು ಬಹಳ ಪುಂಡಾಟಗಳಿಂದ ಮನೆಗಿರೋ ದುಡ್ಡ ಹಾಳು ಮಾಡ್ದ, ಪಾತ್ರೆಗಳನ್ನೆಲ್ಲ ಮಾರು ಬಂದ, ಪರ ಸ್ತ್ರೀಯರ ಜೊತೆಗೆ ಬರೇ ಸ್ತ್ರೀಯರ ಜೊತೆಗೆ ಇದ್ದು ಹಾಳಾಗ್ಬಿಟ್ಟ. ಕೊನೆಗೆ ಅವನ ಇದನ್ನ ತಡೆಯಲಾರದೆ ತಂದೆ ತಾಯಿ ಅವನನ್ನು ಮನೆಯೊಳಗೆ ಬಿಟ್ಟು ಅವರೇ ಕಾಶಿ ಹತ್ರ ಹೊರಟ್ಬಿಟ್ರು. ಇಂಥ ಅವನು ಹೊರಟಿದ್ದಾಗ ಗಂಗಾ ಯಮುನಾ ಸರಸ್ವತಿ ಮೂರು ಜನರು ಅವನಿಗೆ ಜ್ಞಾನ ಕೊಡಬೇಕು ಅಂತ ಸ್ತ್ರೀ ರೂಪದಿಂದ, ಶುದ್ಧವಾದ ಸ್ತ್ರೀ ರೂಪದಿಂದ ಮೂರು ಜನ ಗಂಗಾ ಯಮುನಾ ಸರಸ್ವತಿ ಬಂದರು. ಅವರ ರೂಪಕ್ಕೆ ಮೋಹಿತನಾಗಿ ಇವನು ಅವರಲ್ಲಿ ಹೊಂದಿ ಸುಖ ಪಡಬೇಕು ಅಂತ ಅವ್ರು ಹಿಂಬಾಲಿಸ್ಕೊಂಡು ಹೋದ. ಅವ್ರು ಮೂರು ಜನ ಒಂದು ಆಶ್ರಮಕ್ಕೆ ಹೋದ್ರು. ಆಶ್ರಮದಲ್ಲಿ ಋಷಿಗೂ ತಪಸ್ ಮಾಡ್ತಿದ್ದ. ಇವನು ಬಂದಿದ್ದು ಗೊತ್ತಾಯ್ತು, ಮುಂದೆ ಕಾಲಿಡ್ಬೇಡ ಅಂದ್ರು. ನೀವೇನ್ ಮಾಡ್ತೀರಿ ಅಂತ ಕಾಲಿಟ್ಟ, ತಕ್ಷಣ ಕಾಲು ಬಿದ್ದೋಯ್ತು, ಅವನು ಕೈ ಬಿದ್ದೋಯ್ತು, ಕಾಲು ಬಿದ್ದೋಯ್ತು, ಏನು ಮಾಡಿದೇನೆ. ಆಗ ಅವನಿಗೆ ಮಹತ್ತರವಾದ ಪಶ್ಚಾತ್ತಾಪ ಆಯಿತು. ಸಾಮಾನ್ಯ ಪಶ್ಚಾತ್ತಾಪ ಅಲ್ಲ, ಅಂತ ಪಶ್ಚಾತ್ ದೊಡ್ಡದಾಗಿ ಗುಡ್ಡದ ಮೇಲಿಂದ ಬಿಳ್ತೀನಿ ಅಂತ ಹೋಗಿದ್ದ. ಕೈ ಇಲ್ಲ, ಕಾಲಿಲ್ಲ. ಆಗ ಪಶ್ಚಾತ್ತಾಪಕ್ಕೆ ಒಳಗಾಗಿರ್ತಕ್ಕ ಅವನನ್ನ ಕೆಳಗೆ ಹೋಗ್ತಾ ಇದ್ರು ತಂದೆ ತಾಯಿಗಳು. ಅಯ್ಯೋ ನನ್ನ ಮಗ ಮೇಲಿಂದ ಬೀರ್ತಾನೆ ಅಂತ ದುಃಖ ಪಟ್ಟು ಮೇಲಿಂದ ಹಾರೇ ಬಿಟ್ಟ. ಲಕ್ಷ್ಮೀ ದೇವಿ ಬಂದು ಹೇಳಿದ್ದು, ಅವನನ್ನ ಕೂಡಿಸಿದ್ರು ಒಂದ ಕಡೆ, ಅವನಿಗೆ ಬೋಧನೆ ಮಾಡಿ ಕಾರ್ ಸರಿ ಮಾಡಿಬಿಟ್ಲು. ಅವತ್ತಿಂದ ಅವನು ಪರ ತಾಯಿ ತಂದೆಗಳ ಸೇವಾ ಮಾಡ್ತಾ ಭೀಮಾ ನದಿ ದಂಡೆಯಲ್ಲಿ ಪಂಢರಾಪುರದಲ್ಲಿ ಅಲ್ಲಿದ್ದ. ಇನ್ನು ಪಂಢರಾಪುರ ಅಂತ ಹೆಸರು ಬಂದಿದ್ದಿಲ್ಲ, ಅಲ್ಲಿದ್ದ. ಅಲ್ಲಿದ್ದಾಗ ಪರಮಾತ್ಮ ಬಂದು ಅವನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದ್ರೆ ಒಂದು ಇಟ್ಟಿಗೆ ಎತ್ಬಿಟ್ಟು ಇದ್ರ ಮೇಲೆ ನಿಂತ್ಕೋ ನೀನು ಅಂತ, ಬೆಳಗ್ಗೆ ಮಾತಾಡ್ತೀನಿ ಅಂತ. ತಂದೆ ತಾಯಿಗಳು ಸೇವೆ ಹಾಕಿ ತೊಂದರೆ ಕೊಡಬೇಡ ಅಂತ ಪರಮಾತ್ಮ ಬೆಳಗ್ಗೆ ತನಕ ನಿಲ್ಲುವತ್ತಿಗೆ ಅಲ್ಲೇ ಇಟ್ಟಿಗೆ ಮೇಲೆ ಪಾಂಡುರಂಗನಾಗಿ ನಿಂತಿದ್ದ. ಅದೇ ಪಂಢರಾಪುರ. ಹಿಂಗೆ ಖಾ ಅಂದ್ರೆ ಕುಣಿ, ಕೈ ಚಂದ್ರ ಇದ್ದರು ಅಂತ ಅವ್ರನ್ನೆಲ್ಲ ಸ್ವಾಮಿ ದಯಿಂದ ರಕ್ಷಣೆ ಮಾಡ್ತಕ್ಕಂಥವನಾಗ್ತಾನೆ. ಆದ್ರಿಂದ ಗಲ್ಲಾದಿಗಳನ್ನು ಪಕ್ಷಿಗೂ ಗಲ್ಲಿಗೂ ಹೇಳ್ತಾರೆ, ಇಂತಹ ಖಡ್ಜ ದುರ್ಜ ಕಪ್ಪು ಮಾನ್ ವಜ್ರೇ ಶಯೇ ಋತವು ಆಕಾಶಾದಿಗಳು ಇರ್ತಕ್ಕಂಥದ್ದು. ಇನ್ನು ಮುಂದೆ ಭೂಭಾಗಂ ಭೋಗ ಭಾಗಂ ಅಂತಿದೆ ಎರಡನೇ ಶ್ಲೋಕದಲ್ಲಿ. ಭೂಭಾಗಂ ಭೋಗ ಭಾಗಂ ಅನ್ನೋಲ್ಲಿ ಭೂಭಾತಿ ಗಮಯತೆ ಯತ್ಮಾಸ ಭೂಭಾಗ ಅಂದ್ರೆ ಲಕ್ಷ್ಮೀದೇವಿಯು ಪ್ರಕಾಶಮಾನ ಯಾವರಿಂದ ಪ್ರಕಾಶಮಾನಳಾಗಿದ್ದಾಳೋ ಯಾವನ ದಶೆಯಿಂದಲೇ ಶ್ರೀರಿಯಕ್ಕಟಾಕ್ಷ ಬಲವತಿ ಅಜಿತಂ ತಂ ನಮಾಮಿ ಅಂತ ದ್ವಾದಶ ಸ್ತೋತ್ರದ ಆಚಾರ್ಯರು, ಲಕ್ಷ್ಮೀದೇವಿಯು ಕೂಡ ಯಾರ ಬಲದಿಂದ ಅತ್ಯಂತ ಪ್ರಕಾಶಿತಳಾಗಿದ್ದಾಳೋ ಅಂತ ಹೇಳ್ತಾಳೆ. ಹಾಗೆ ಭೂಭಾಗಂ, ಭೂಭಾಗ ಅಂದ್ರೆ ಯಾವನ ದಶೆಯಿಂದಲೇ ಲಕ್ಷ್ಮೀದೇವಿ ಪ್ರಕಾಶಮಾನಳಾಗಿದ್ದಾಳೋ ಅಂತಹ ಜ್ಞಾನ ಸ್ಫೂರ್ತಿಯನ್ನು ಪಡೆದಿದ್ದಾಳೋ ಅವನು ಭೂಭಾಗ. ಯಸ್ಮಾ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನ ಸ್ಫೂರ್ತಿ ಸದಾ ತಸ್ಮೈ ಹರೇ ಗುರವೇ ನಮಃ ಅಂತ ಇದಕ್ಕೆಲ್ಲ ಬಹಳವಾಗಿ ಬರೆದಿದ್ದೇವೆ ನಾವು. ಭೂಭಾಗಂ ಅದೇ ಕರ್ಮ ಮಾಡುವವರಿಗೆ ಉತ್ಕೃಷ್ಟವಾದ ಕಾಂತಿಯನ್ನು ಕೊಡತಕ್ಕವನು ಪರಮಾತ್ಮ, ನರಸಿಂಹರೂಪಿ ಪರಮಾತ್ಮ ಹೀಗೆಲ್ಲ. ಅದಕ್ಕೋಸ್ಕರ ಭೀತಿ ಪ್ರಕಾಶ ಉಳ್ಳಂತಹದ್ದು ಭೂಭಾಗಂ, ಲಕ್ಷ್ಮಿಯ ಭಾ ಶೋಭಿಸ್ತಕ್ಕಂಥವಳು ಅಂತ ಇದನ್ನ ಕೂಡ ಬರೀತಕ್ಕವರಾಗಿದ್ದೇವೆ. ಕಾಂತಿ ಸ್ವರೂಪವಾಗಿ ಕಾಂತಿ ಜ್ಞಾನವನ್ನು ಜೀವರಿಗೆ ಕೊಡ್ತಕ್ಕವನು. ಭೂಭಾಗಂ ಅಂದ್ರೆ ಜೀವನ ಸ್ವರೂಪದಲ್ಲಿರ್ತಕ್ಕಂತಹ ಕಾಂತಿಯನ್ನು ಜ್ಞಾನವನ್ನು ಕೊಡ್ತಕ್ಕಂಥವನು. ಆದ್ರಿಂದ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಪಂಚಭೂತಗಳು ಮೇಲನಕ್ಕೆ ಒಟ್ಟಿಗೂಡಿಸಿ ದೇಹಾದಿಗಳ ಮತ್ತು ಜೀವನ ಅಸ್ತಿತ್ವಕ್ಕೆ ಭಾಗಂ ಕಾರಣನಾದವು. ನಮಗೆ ದೇಹ ಕೊಟ್ಟವನು ಪರಮಾತ್ಮ, ನಮಗೆ ಸ್ವರೂಪಕ್ಕೆ ದೇಹ ಕೊಡುವನು ಪರಮಾತ್ಮ. ಇಂತಹ ಪರಮಾತ್ಮನ ಭಕ್ತಿ ಮಾಡಲು ಭಾರತವೇ ಶ್ರೇಷ್ಠ. ಇಂತಹ ಭಾರತದಲ್ಲಿ ಭಾಗ ಸದಾ ಸನ್ನಿಹಿತನಾಗಿರ್ತಕ್ಕಂಥವ್ ನರಸಿಂಹ. ಆದ್ದರಿಂದ ಭಾರತಂ ಸರ್ವಶ್ರೇಷ್ಠಂ, ಭಾರತ ದೇಶವು ಇತರ ಎಲ್ಲಾ ಭೂಭಾಗಗಳಿಗಿಂತಲೂ ಸರ್ವಶ್ರೇಷ್ಠ ಶ್ರೇಷ್ಠವಾದದ್ದು. ಇಂಥದ್ದನ್ನೇ ಹೇಳುತ್ತಾರೆ, ಕ್ಷತ್ರಿಯರ ಸಂಹಾರ ರೂಪಕ್ಕೆ ಜಗ್ಗಲ್ಲ ಮಾನೋ ಜ್ವಲರಾಘವಾಗ್ಮವು ಚಕ್ರೇ ಸುಗ್ರೀವ ಶ್ರೀಯ ಯಜೂಕೆ ಅಂತ ಬದ್ವಿಜಯದಲ್ಲಿ ಹೇಳಿದ್ದಾರೆ.
ಪರಶುರಾಮ ರೂಪ ಭೂಭಾಗಂ ಅನಿರ್ವಿನ್ಯಸ್ತ ವಿಷ್ಟೋ ಭೂಹು. ಯಾವ ನಿರ್ವಿಣ್ಣತೆ ಅವನಲ್ಲಿ ಇಲ್ಲೇ ಇಲ್ಲ. ನಿರ್ವಿಣ್ಣತೆ ಅಂದ್ರೆ ಸುಸ್ತಾಗೋದು, ಮುಖ ಬಾಡಿಸ್ಕೊಂಡು ಕೊಡೋದು. ಯಾವ ಅವತಾರದಲ್ಲೂ ನರಸಿಂಹನು ಹೀಗಾಗಿಲ್ಲ. ಇನ್ನು ಭೂ ಸತ್ತಾಯ ಮಂತ್ರದ ಅರ್ಥದಿಂದ ವಿಕಾರರಹಿತನಾಗಿ ಇರುವ ಭಾಗ, ವಿಕಾರರಹಿತನಾಗಿರ್ತಕ್ಕಂತಹ ಭಾಗ ಅಂಶವುಳ್ಳವನು ವಿಷ್ಣು ನರಸಿಂಹ. ಇದನ್ನ ಚಿಂತಾ ಸಂತಾಪಲೇಪೋದ್ಭವ ಮುಖರಾಶೇಷ ದೋಷಾತಿ ದೂರಂ ಅಂತ ಜೈತಿ ತತ್ವಪ್ರಕಾಶಕದಲ್ಲಿ ಹೇಳ್ತಕ್ಕವರಾಗಿದ್ದಾರೆ. ಭೂಭಾಗಂ, ಇನ್ನು ಭೋಗ ಭಾಗ. ಭೂಭಾಗಂ ಭೋಗ ಭಾಗಂ, ಭೋಗ ಭಾಗ ಇದು ಎಂಟನೇ ಪದ. ಭೋಗ ಭಾಗ, ಭೋಗಾಯ ಲಕ್ಷ್ಮೀದೇವಿಗೆ ಭಾಗ ಪುಣ್ಯವನ್ನು ಕೊಡ್ತಕ್ಕಂಥವರು. ಭೋಗಾಯ ಲಕ್ಷ್ಮೀದೇವಿಯು ದೇವಿಗೂ ಆಗಿದೆಯೋ, ಅವನು ಲಕ್ಷ್ಮೀದೇವಿಗೂ ಯಾವನಿಂದ ಸುಖವಾಗಿದೆಯೋ, ಲಕ್ಷ್ಮೀದೇವಿಯಿಂದ ಅವನು ಸುಖ ಇಲ್ಲ, ಲಕ್ಷ್ಮೀದೇವಿಗೆ ಅವನು ಸುಖವನ್ನು ಕೊಡ್ತಕ್ಕಂಥವರು. ಭೋಗ ಭಾಗ ಅನಿತ್ಯ ಭೋಗ ನಿತ್ಯ ಭೋಗ, ಅನಿತ್ಯ ಭೋಗ ನಿತ್ಯ ಭೋಗ, ಅನಿತ್ಯ ಭೋಗ ಜೀವನಗಳಿಗೆ ಸೃಷ್ಟಿಯಲ್ಲಿದ್ದಾಗ. ಮುಕ್ತಿ ಸ್ಥಾನ ಬಂದನ್ ಬಿಟ್ಟು ಇನ್ನು ಯಾವುದೇ ತೊಳೆದಿದ್ರು ಸುಖ ಪಟ್ಟರೋದು ಎಷ್ಟೇ ದಿನ ಇದ್ದು ಅದು ಅನಿತ್ಯ ಸುಖನೇ. ಮುಕ್ತಿ ಸ್ಥಾನದಲ್ಲಿ ಮಾತ್ರ ನಿತ್ಯ ಸುಖ, ಅಲ್ಲಿಗೆ ಹೋದ ನಂತರ ಅನಿತ್ಯ ಸುಖಕ್ಕೂ ಭೋಗಕ್ಕೂ ಮೋಕ್ಷಕ್ಕೆ ಹೋದ್ಮೇಲೆ ಇಂಥದ್ದನ್ನು ಹೊಂದಿಸಿಕೊಳ್ತಕ್ಕಂಥ ನರಸಿಂಹದೇವರು ಮಾಂಪಾತು ನನ್ನನ್ನು ರಕ್ಷಣೆ ಮಾಡಿದೆ. ಇಷ್ಟೆಲ್ಲ ಅರ್ಥ ಎಲ್ಲಿಂದ ಮಾಡಿದ್ರೆ, ವಾಚಸ್ಪತ್ಯ ಕೋಶ, ಮೇದಿನಿ ಕೋಶ, ಅಮರ ಕೋಶ, ಶಬ್ದಕಲ್ಪದ್ರಮ ಕೋಶ, ಹಲಾಯುಧ ಕೋಶ ಇತ್ಯಾದಿ ಕೋಶಗಳು ಏನಿದೆ, ಇಂಗ್ಲೀಷು ಸಂಸ್ಕೃತ, ಸಂಸ್ಕೃತ ಇಂಗ್ಲೀಷು ಡಿಕ್ಷನರಿಗಳು ಅವುಗಳನ್ನೆಲ್ಲ ಇಟ್ಟು ಬರೆದಿರೋದು. ಶ್ರೀನಿವಾಸ ಅಯ್ಯಂಗಾರ್ ಚಕ್ರವರ್ತಿ, ಗೋಪಾಲಾಚಾರ್ಯ ಚಕ್ರವರ್ತಿ ಎನ್ನುವರು ಆರು ಭಾಗ ಏಳು ಭಾಗದಲ್ಲಿ ಬರೆದಿದ್ದಾರೆ, ಅದನ್ನು ಇಟ್ಕೊಂಡು. ಈಗ ಮುಂದಿನದು ನೋಡಿ, ಇನ್ನೂ ಆಶ್ಚರ್ಯ. ಗಗ 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 ನಂ ಅಂತಿದೆ, ಗಗ 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 ನಂ. ಇಲ್ಲಿ ಆರು ಗ ಇದೆ, ಗ ಗ ಗ ಗ ಗ ಗ ನ. ಇದಕ್ಕೆ ಗಗ ಗಗ ಗನ ಪ್ರಕರಣ ಪುಷ್ಪ ಅಂತ ಹೆಸರಿಟ್ಟಿದ್ದೇವೆ. ಇದು ಒಂಬತ್ತನೇ ಪದ. ಗಗ ಗಗ ನಮ್ಮಲ್ಲಿ ಆರು ಗಕಾರಗಳಿವೆ. ಗ ಶಬ್ದಕ್ಕೆ ಇಷ್ಟರ್ಥ ಇರ್ಬೋದು ಏಕಾಕ್ಷರದಿಂದ. ಗಶ್ಚ ಎಂಬ ಪದ, ಗೋ ಭೂಮಿ ಕಿರಣ ಗಣೇಶ ನೀರು ಗಂಗಾ ಗೌರಿ ಶಿವ ಗಂಧರ್ವ ಗೋವು ಗಾನ ಮುಂತಾದವುಗಳನ್ನೆಲ್ಲ ಬಳಸ್ತಾರೆ. ಆದ್ದರಿಂದ ಗ ಇರುವುದು ಎಂದರ್ಥ. ಎಲ್ಲಿರ್ತಾನೆ? ಹೃದ್ಗ, ಎಲ್ಲರ ಹೃದಯದಲ್ಲೂ ಇರ್ತಾರೆ. ಪರಮಾತ್ಮನು ತಾನು ಸೃಷ್ಟಿಸಿರತಕ್ಕಂಥ ಜಡಾತ್ಮಕವಾದ ಚೇತನಾತ್ಮಕವಾದ ಪ್ರಪಂಚದಲ್ಲಿ ಇರ್ತಾನೆ. ಅದಕ್ಕೆ ತತ್ಸೃಷ್ಟ ತದೇವಾನುಪ್ರಾವಿಶತ್ ಅಂತ ವೇದ ಕೂಡ ಹೇಳುತ್ತೆ. ಇಂಥ ತನ್ನ ಪ್ರಾಧಿಕಾರ ಮಾಡಿಕೊಂಡಿದ್ದಾನೆ. ಇದು ಪೃಥ್ವಿ, ಅಪ್ಪು, ನೀರು ಅವುಗಳಲ್ಲಿ, ಆಕಾಶದಲ್ಲೂ ಎಲ್ಲ ಕಡೆ ಇರ್ತಾನೆ. ಯಾವುದೇ ಒಂದು ವಸ್ತು ಜಗತ್ತಿನಲ್ಲಿ ಉಳಿಯಬೇಕಾದ್ರೆ ಅದರೊಳಗೆ ಪರಮಾತ್ಮ ಇದ್ದರೆ ಉಳಿಯುತ್ತದೆ. ಅದು ಇರೋದ್ರಿಂದ ಅದು ನಾಶವಾಗಿ ಹೋಗುತ್ತದೆ. ಗಚ್ಚತಿ ಹೋಗುವುದು, ಮೋಡ ಮಿಂಚು ಮುಂತಾದ್ದು, ಮಳೆ ಇವೆಲ್ಲವೂ ಕೂಡ ಗ ಹೋಗೋದು, ಅವುಗಳಲ್ಲೆಲ್ಲ ಇದ್ದು ತಡೆಯತಕ್ಕಂಥವನಾಗ್ತಾನೆ. ಇನ್ನು ಗ ಅಂದ್ರೆ ದುಷ್ಟರೆಲ್ಲ ಆಗ್ತಾರೆ, ಅವನ್ನೆಲ್ಲ ಗಗ ಸಂಹಾರ ಮಾಡ್ತಕ್ಕಂತಹ ರೂಪ. ಹೀಗೆ ಗಗ ಗಗನಂ ಗದ್ದ ಮತ್ತುಗ್ರಗಂಡಂ. ಇಲ್ಲಿ ವಿಶೇಷ, ಗದ್ದ ಅಂದ್ರೆ ಸುಂದರವಾದ ಕಂಠದ ಮೇಲ್ಭಾಗ. ಇಲ್ಲಿ ಅತ್ಯುಗ್ರಗಂಡಂ ಅಂತ ಬಳಸ್ಬಿಟ್ಟಿದ್ದಾರೆ ವಿಜೇಂದ್ರ ತೀರ್ಥರು. ಅತ್ಯುಗ್ರಗಂಡ ಗದ್ದಂ ಅತ್ಯುಗ್ರಗಂಡಂ ಅಂಥೇಳಿ. ಅತ್ಯುಗ್ರಗಂಡಂ ಅನ್ನಲ್ಲಿ ಎರಡಿದೆ ನೋಡಿ, ಉಗ್ರಗಂಡ ಅತಿ ಉಗ್ರಗಂಡ ಗಂಡ ಎರಡಿದೆ. ಅತಿ ಉಗ್ರಗಂಡಂ ಎಂದು ಒಂದು ಪದ ವಿಭಾಗ, ಇನ್ನೊಂದು ಬರೇ ಗಂಡಂ ಅಂದ್ರೆ. ಈಗ ಸರಿಯಾಗಿ ವಿಚಾರ ಮಾಡಿದ್ರೆ ಕೆಲವು ವಾಚಸ್ಪತ್ಯ ಕೋಶ ಶಬ್ದಕಲ್ಪದ್ರಮ ಮುಂತಾದಗಳಲ್ಲಿ ಹೀಗೆ ಹೇಳುತ್ತೆ. ಏನಂತ, ಸಂಧ್ಯಾರಾತ್ರಿ ದಿವ ಭಾಗೇ ಗಂಡ ಯೋಗೋದ್ಭವ ಶಿಶು ಆತ್ಮಾನಂ ಮಾತರಂ ತಾತಂ ವಿನಿಹಂತಿ ಸಾಕ್ರಮಂ. ಒಂದು ಮಗು ಏನಾದರೂ ಕೂಡ ರಾತ್ರಿಯಲ್ಲಾಗಲಿ ಹಗಲನ್ನೆಲ್ಲಾಗಲಿ ಗಂಡ ಯೋಗ ಅಥವಾ ಅತಿಗಂಡ ಯೋಗ, ಈ ಪಂಚಾಂಗದಲ್ಲಿ ಬರ್ತಕ್ಕಂಥ ಐದು ಯೋಗಗಳು ಏನು ಯೋಗಗಳು ಬರುತ್ತೆ ಏನು, ಪೂರ್ತಿಯಾಗಲಿಕ್ಕೆ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಅಂತ, ಅದರೊಳಗೆ ಯೋಗದೊಳಗೆ ಗಂಡ ಯೋಗ, ಅದರೊಳಗೆ ಮಗು ಹುಟ್ಟುಬಿಟ್ರೆ ಅದು ತಾನೇ ಸತ್ತೋಗುತ್ತೆ ಹುಟ್ಟಿದ ತಕ್ಷಣ. ಇಲ್ಲ ಬೆಳೆದ ದೊಡ್ಡದಾದ್ರೆ
ತಾಯಿ ಏನ್ ಕೊಲ್ಲತ್ತೆ, ಇಲ್ಲ ತಂದೆ ಏನ್ ಕೊಲ್ಲತ್ತೆ, ಹಿಂಗೆ ಕ್ರಮವಾಗಿ ಇರೋದು. ಹಂಗಾದ್ರೆ ಎಷ್ಟೋ ಜನಕ್ಕೆ ಹಂಗೆ ಹುಟ್ಬಿಡತ್ತದ, ಏನ್ ಮಾಡೋದು ಅಂದ್ರೆ. ಅದಕ್ಕೋಸ್ಕರ, ಅದು ಆ ರಕ್ಷಣೆಗೋಸ್ಕರ ನಾವು ವಿಚಾರ ಮಾಡಿ ಬರೆದಿದ್ದೇವೆ. ಕೃತ್ತಿಕೇ ಚ ವಿಶಾಖೇ ಚ ಮೂಲೆ ಭೇತ ಧನಿಷ್ಠಕೆ ದಂಡಯೋಸ್ತು ಶಿಶೋರ್ ಜನ್ಮ ಚೇತ್ ಶಾಂತಿ ಹೋದಿತ ಶಾಂತಿ ಪರಿಹಾರಿಕ. ಕೃತ್ತಿಕಾ ನಕ್ಷತ್ರದಲ್ಲಿ, ವಿಶಾಖಾ ನಕ್ಷತ್ರದಲ್ಲಿ, ಮೂಲ ನಕ್ಷತ್ರದಲ್ಲಿ, ಭಾಂದ್ರ ನಕ್ಷತ್ರ, ಧನಿಷ್ಠ ನಕ್ಷತ್ರದಲ್ಲಿ ಗಂಡ, ಅತಿಗಂಡ, ಸಾಮಾನ್ಯ ಗಂಡ, ಅಲ್ಲಿ ಹುಟ್ಟಿರ್ತಕ್ಕಂಥ ಮಗು ಹುಟ್ಟಿದರೆ ಶಾಂತಿಯನ್ನು ಮಾಡಬೇಕು, ಆಗ ಪರಿಹಾರ ಆಗುತ್ತೆ. ಏನ್ ಶಾಂತಿ? ಮೃತ್ಯುಂಜಯಸ್ಯ ಸಿಂಹಸ್ಯ ಹೋಮಶ್ಚಾಸ್ಯ ಹಿ ಭಾವೇತ್. ಮೃತ್ಯುಂಜಯ ಹೋಮ ಅಥವಾ ನರಸಿಂಹದೇವರ ಹೋಮ ಆಗ್ಬೇಕು. ಅಥವಾ ನವಗ್ರಹಾಣಾಂ ರಾಹುಕೇತೋರ್ವಿಶೇಷತಃ. ಹೀಗೆ ನವಗ್ರಹಗಳ, ರಾಹುಕೇತುಗಳ ಅದನ್ನು ಕುರಿತು ವಿಶೇಷವಾಗಿ ಮಾಡಬೇಕು ಅಂತ. ಇತಿ ಧೀರ ಸ್ಮೃತಿ, ಧೀರೆಯಿಂದ ಸ್ಮೃತಿಯನ್ನು ಬರೆದಿದ್ದಾರೆ, ಅದರೊಳಗೆ ಹಾಕ್ತಕ್ಕಂಥವರಾಗಿದ್ದಾರೆ. ಇಂಥದ್ದನ್ನೆಲ್ಲ ಪರಿಹಾರ ಮಾಡತಕ್ಕಂಥ ಅವರು ಸಾಕ್ಷಾತ್ ನರಸಿಂಹದೇವರು. ಇನ್ನು 12ನೇ ಪದ, ಸ್ವಚ್ಛಂ ಪುಚ್ಛಂ ಸ್ವಗಚ್ಛಂ. ಸ್ವಚ್ಛಂ ಅತ್ಯಂತ ಬೆಳ್ಳಗಿರುವ, ಸು ಅಚ್ಛಂ ಅತ್ಯಂತ ಸ್ಫಟಿಕದಂತೆ ಇರುವ, ಶ್ರೇಷ್ಠವಾಗಿರುವ, ಕಾಂತಿಯಿಂದ ಕೂಡಿದ, ತನ್ನದೇ ಆದ ಕಾಂತಿ ಉಳ್ಳ ನರಸಿಂಹದೇವರು. ನರಸಿಂಹದೇವರಿಗೆ ಬೇರೆಯವರ ಕಾಂತಿ ಬೇಕಾಗಿಲ್ಲ, ನಮಗೆಲ್ಲ ಬೇರೆಯವರ ಕಾಂತಿ ಬೇಕು. ಸೂರ್ಯನ ಬೆಳಕು ಬೇಕು, ಚಂದ್ರನ ಬೆಳಕು ಬೇಕು, ಲೈಟ್ ಬೇಕು, ದೀಪ ಬೇಕು, ಏನೇನೋ ಮೈ ಹಚ್ಕೊಂಡು ಬೆಳ್ಳಗಾದ ಸಾಕು ಅಂತ ನಾವು ಒದ್ದಾಡ್ತೀವಿ. ಅವರಿಗೆ ಸ್ವತಃ ಕಾಂತಿ ಉಳ್ಳಂತ ಅವರು. ಸು ಅತ ಶನ್ ಅತ ಸಾಗರತ್ಯಗಮನೆ ಅಂತಕ್ಕಂಥ ಧಾತುವಿನಿಂದ ಸಂಚಾರಶೀಲ ಸ್ವಭಾವ ಉಳ್ಳಂತ ಮೀನಾದಿ ಅವತಾರ. ಇಲ್ಲಿ ಸ್ವಚ್ಛಂ ಅನ್ನೋದಕ್ಕೂ ಕೂಡ 10 ಅವತಾರದ ಕಥೆಯನ್ನು ನಾವು ಬರೆದಿದ್ದೇವೆ ಹೇಳ್ಬಹುದು. ಆದರೂ ಕೂಡ ಸಂಕ್ಷೇಪ ಮಾಡಿ, ಗಜರಕ್ಷಣೆಗೆ ಧಾವಿಸಿ ಬಂದವನು ಶ್ರೀಕೃಷ್ಣ ಪರಮಾತ್ಮ ಶ್ರೀಹರಿ. ದ್ರೌಪದಿಯ ರಕ್ಷಣೆಗಾಗಿ ಬಂದವನು ಸಾಕ್ಷಾತ್ ಕೃಷ್ಣ. ಹೀಗೆ ಜಟಾಯುವನ್ನು ಕೊನೆಯಲ್ಲಿ ಕಂಡವನು ಯಾವ ರಾಮಚಂದ್ರ. ಮತ್ತೆ ಭರತ ಕೊನೆಯಲ್ಲಿ ತಾನು ಅಗ್ನಿ ಪ್ರವೇಶ ಮಾಡಲಿಕ್ಕೆ ನಿಂತಾಗ ಅವನನ್ನು ತಡೆಯಲು ಬಂದವನು ಸಾಕ್ಷಾತ್ ನಾರಾಯಣ. ಹೀಗೆ ಪರಮಾತ್ಮ ಅನೇಕ ರೂಪದ ರಂಗಬಂದ ವೃಂದಾವನದಲ್ಲಿ ನಿಂದ, ರಂಗ ಬಂದ ವೃಂದಾವನದಲ್ಲಿ ನಿಂದ ಅಂಥೇಳಿ, ಉದಜಿ ಸಂಚಾರಿ ಗಂಭೀರ ನವ, ಗಂಭೀರ ನವ ನೀತ. ಗಂಭೀರವನು ಇವನು ಈತ, ಗಂಭೀರ ರವನೀತ, ಗಂಭೀರವಾದ ಧ್ವನಿ ಉಳ್ಳವನು. ದಧಿ ಭಾಂಡ ಚೋರ ರುಕ್ಮಿಣಿ ಮನೋಹರ ಮದನ ಗೋಪಾಲನ ಸ್ಮರಿಸುವ ಮನುಷ್ಯಗೆ ಹೃದಯದೊಳಗೆ ನಿಂದು ಮುದವನ್ನು ಕೊಡುವ. ರಂಗ ಬಂದ ವೃಂದಾವನದಿ ನಿಂದ, ಉದಧಿ ಸಂಚಾರಿ ಗಂಭೀರ ನವನೀತ, ದಧಿ ಭಾಂಡ ಚೋರ ರುಕ್ಮಿಣಿ ಮನೋಹರ. ಹಡಗಿನಲ್ಲಿ ಉಡುಪಿಯಿಂದ ಬಂದು ನಡೆಸುತ್ತ, ಹಡಗಿನಲ್ಲಿ ದ್ವಾರಾವತಿ ಪಟ್ಟಣದಿಂದ ಬಂದು ಇದು ಬಂದು ಯಾವ ಉಡುಪಿಯಲ್ಲಿ ನಡೆಸಿರ್ತಕ್ಕಂಥ ಕೃಷ್ಣ, ಅವನು ರಂಗ ಬಂದ ಪೂಜೆಯ ಗೊಂಬ. ಆದ್ರಿಂದ ಇಲ್ಲಿ ರಂಗ ಬಂದ ಅಂತ ಇದು ವ್ಯಾಸರಾಜರ ವಾಣಿ ಅದು ಹೇಳಿರುವುದು. ಅದು ಒಂದು ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಈ ಪರಮಾತ್ಮ ದ್ವಾರಾವತಿ ಸಕಲ ಭಾಗ್ಯವತಿ ಉಪೇಕ್ಷ, ಸಮಸ್ತ ಭಾಗ್ಯಗಳಿಂದ ಕೂಡಿದ ದ್ವಾರಾವತಿ ಪಟ್ಟಣವನ್ನು ಬಿಟ್ಟು, ವಾರ್ಧಿಂಬದು ಗೃಹಮುಪೇತ್ಯ ಗೃಹಮತೀತ್ಯ ದ್ವಾರಾವತಿ ಸಕಲ ಭಾಗ್ಯವತಿ ಉಪೇಕ್ಷ ಗೋಪಾಲ ಬಾಲ ಲಲನ ಕರ ಪೂಜನಂಚ. ಗೋಪಾಲಕ ಸ್ತ್ರೀಯರು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡ್ತಿದ್ರು, ಅವರ ಶ್ರದ್ಧಾ ಭಕ್ತಿಯಲ್ಲಿ ನಮಗೆ 100ರಲ್ಲಿ 1 ಭಾಗನೂ ನಾವು ಮಾಡ್ತಾ ಇಲ್ಲ. ಅಂಥದ್ದನ್ನು ಬಿಟ್ಟು ಇವನು ಪರಮಾತ್ಮ ಕೃಷ್ಣರೂಪಿ ಪರಮಾತ್ಮ ವಾರ್ಧಿಂ ವಧು ಗೃಹಮತೀತ್ಯ, ತನ್ನ ಹೆಂಡತಿಯ ಮನೆಯಾಗಿರ್ತಕ್ಕಂಥ ಸಮುದ್ರ ಲಕ್ಷ್ಮೀದೇವಿ ಬಂದಿದ್ದು ಅದು ಎತ್ತ ಆಸ್ತಿ ಸಬ್ ಆ ಸ ರಜದ ಪೀಠ ಪುರಂಗರೀಯ ರಜದ ಪೀಠವನ್ನು ಹೊಗಳಿದ್ದಾರೆ. ಹೀಗೆ ಸುಖರೂಪನಾದ ನಾರಸಿಂಹನು ನನಗೆ ಅತ್ಯಂತ ಸುಖವನ್ನು ಕೊಡಲಿ ಅಂತ ಇಲ್ಲಿಗೆ ಇದು. ಇನ್ನ ಸ್ವಜನ ಜನನು ಸಹ, ಸ್ವಜನ ಜನ ಅಂದ್ರೆ ಸ್ವಜನ ತನ್ನ ಭಕ್ತರು, ಅವರಿಂದ ನುತಃ ಸ್ತೋತ್ರ ಮಾಡ್ಕೊಂಡಿರ್ತಕ್ಕಂಥ ಪರಮಾತ್ಮನು ನರಸಿಂಹನು ನಮ್ಮನ್ನು ಕಾಪಾಡಲಿ, ಮಾಂಪಾತು ನನ್ನನ್ನು ಕಾಪಾಡಲಿ. ಈ 3ನೇ ಶ್ಲೋಕ, ಏನಾಭ್ರಂ ಗರ್ಜಮಾನಂ ಲಘು ಲಘು ಮಕರೋ ಬಾಲಚಂದ್ರಾಕದಂಷ್ಟೋ ಹೇವಾಂ ಭೋಜಂ ಸರೋಜಂ
ಜಟ ಜಟ ಜಟಿಲೋ ಜಾಡ್ಯಮಾನ ಜಾಡ್ಯಮಾನ ಮಾನಾತು ಭೀತಿ ದಂತಾನಾಂ ಬಾಧಮಾನಾಂ ಖಗಟ ಖಗಟವೋ ಭೋಜಗ ಅನುಸುರೇಂದ್ರೋ ನಿಷ್ಪ್ರತ್ಯುಹಂಸ ರಾಜ ಗಹ 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 ತಪ್ಪಾತು ಮಾಂ ನಾರಸಿಂಹ. ಇದರೊಳಗೆ ವಿಶೇಷ ಇದೆ, ಆದರೆ ಎಲ್ಲ ಗೊತ್ತಿದ್ದೇನೆ. ಒಂದೆರಡು ವಿಶೇಷ ಹೇಳಿ ಮುಂದೆ ಹೋಗ್ತೀವಿ. ಏನಂದ್ರೆ ಇಲ್ಲಿ ಜಾಡ್ಯಮಾನಾತು ಭೀತಿ ಹಿಂತ ಆಗ್ಬೇಕು. ಜಾಡ್ಯಮಾನಸ್ತು ಅಂತ ಎಲ್ಲ ಕಡೆ ಪ್ರಿಂಟ್ ಆಗ್ಬಿಟ್ಟಿರುತ್ತೆ ಎಲ್ಲಾದರೂ, ಅದು ಸರಿ ಇರಲ್ಲ. ಇಲ್ಲಿ ಇಲ್ಲಿ ದಂತಾನಾಂ ಬಾಧಮಾನಾಂ ಅಲ್ಲೂ ಕೂಡ ದಂತಾನಾಂ ಬಾಧಮಾನಾತ್ ಅಂತ ಆಗಬೇಕು. ಖಗಟ ಖಗಟವು ಈ ಯಾವ ಗುಡುಗು ಮಿಂಚು ಗುಡುಗು ಗುಡುಕ್ತಾ ಇತ್ತಂತೆ ಛಟ ಫಟ ಅಂತ, ಅದು ನರಸಿಂಹದೇವರ ಧ್ವನಿ ಮುಂದೆ ಲಘು ಲಘು ಸಾಮಾನ್ಯ ಶಬ್ದ ಆಗೋಯ್ತಂತೆ. ಅಂಥ ಬಾಲಚಂದ್ರಾರ್ಕ ದಂಸ್ತಃ ಅವನ ಹಲ್ಲುಗಳು ಒಳ್ಳೆ ಆಗತಾನೆ ಪೂರ್ಣಿಮಾದಲ್ಲಿ ಹುಟ್ಟಿದ ಚಂದ್ರನ ಬೆಳಕು ಹೆಂಗಿರಬೇಕು ಹಂಗಿತ್ತಂತೆ. ಹಲ್ಲು ಕಟಕಟ ಕಟ್ಟಿ ಕಟ್ಟಿದ್ದಂತೆ ಆ ಕಗಟ ಕಗಟವ ಆ ಹಲ್ಲು ಕಗಟ ಕಟ್ಟ ಕಟ್ಟಿದ್ದಕ್ಕೆ ಅದರ ಶಬ್ದಕ್ಕೆ ಅದರಿಂದ ಹುಟ್ಟಿದ ಕಾಂತಿಗೆ ಪಕ್ಷಿಗಳೆಲ್ಲ ಮೇಲೆ ಸಂಚಾರ ಮಾಡತಕ್ಕಂಥ ಅವುಗಳೆಲ್ಲ ಹೆದರ್ಕೊಂಡು ದೂರ ಓಡೋದು. ಅಷ್ಟೇ ಅಲ್ಲ, ನವಗ್ರಹಗಳು ಅಂತರಿಕ್ಷದಲ್ಲಿದ್ದಾವೆ ಅವು ಎಲ್ಲ ಓಡೋದು. ಇಂಥದ್ದು ಗಹ ಗಹ ಗಹತಃ ಆ ಹಿರಣ್ಯಕಶಿಪು ಯುದ್ಧಕ್ಕೆ ಬಂದಾಗ ಗಹ ಗಹ ಅಂತ ನಗ್ತಾ ಇದ್ದೆ. ಇವನು ನಕ್ಕ ಅವನು ನಕ್ಕ, ಹಿರಣ್ಯಕಶಿಪು ನಕ್ಕಿದ್ದು ಅವಹೇಳನ ದೃಷ್ಟಿಯಿಂದ, ಪರಮಾತ್ಮ ನರಸಿಂಹದೇವರು ನಕ್ಕಿದ್ದು ನಿನ್ನಂಥವ್ರು ಎಷ್ಟೋ ಜನ ಸಂಹಾರ ಮಾಡಿದ್ದೀನಿ ನನಗೆ ನೀನೇನು ಅಂತ. ಇಂಥ ಇರ್ತಕ್ಕಂಥ ನರಸಿಂಹದೇವರು ನಮ್ಮನ್ನು ಕಾಪಾಡಲಿ ಅಂತ ಮೂರನೇ ಶ್ಲೋಕ ಮುಗಿಸಿ ನಾಲ್ಕನೇ ಶ್ಲೋಕಕ್ಕೆ ಹೋಗೋಣ. ಇದರೊಳಗೆ ಏನಾಗಿದೆ, ಭೋಜಗಾನು ಸುರೇಂದ್ರ ಅಂತ ಮೂರನೇ ಶ್ಲೋಕದಲ್ಲಿದೆ. ಭೋಜಗಾನು ಅಂದ್ರೆ ಭೋಜ ಎಂಬ ಕಟದಲ್ಲಿ ಹುಟ್ಟಿರ್ತಕ್ಕಂಥ ಅವನು, ಭೋಜ ಕಟದಲ್ಲಿ ಜಾಗ ಮಾಡಿಕೊಂಡಿರೋನು ರುಕ್ಮಿ, ರುಕ್ಮಿಣಿಯ ಅಣ್ಣ ರುಕ್ಮಿ, ಅವನು ಭೋಜಗಾನು. ಅವನು ಭೋಜ 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 ಎಂಬ ಪಟ್ಟಣದಲ್ಲಿ ದೇಶದಲ್ಲಿ ಹುಟ್ಟಿದನು, ಅಲ್ಲಿ ಹುಟ್ಟಿರ್ತಕ್ಕಂಥ ದೇಶದಲ್ಲಿ ಭೋಜಗಾನು. ಅವನ ತಂಗಿಯಾಗಿ ಹುಟ್ಟಿರ್ತಕ್ಕವಳು ಲಕ್ಷ್ಮೀದೇವಿ, ಅವಳನ್ನು ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾನೆ ಭೋಜದಾನು ಸುರೇಂದ್ರ ಅಂತ. ಈ ರೀತಿ ಮಾಡಿಕೊಂಡು ಭೋಜದಾನು ಸುರೇಂದ್ರ ನಿಷ್ಪ್ರತ್ಯು ಹಂಸರಾಜ. ಇನ್ನ ನೋಡಿ ಗಹನವಾಗಿ ಉಳಿದದ್ದು ಕೆಲವೆಲ್ಲ, ಪತಿ ಸೇವಾ, ಗುರುಗಳ ಸೇವಾ, ರಾಜರ ಸೇವಾ, ಮಕ್ಕಳನ್ನು ಕಾಪಾಡೋದು, ಲೋಕದಲ್ಲಿದ್ದರೂ ನೋಡ್ಕೊಳ್ಳೋದು, ಶಸ್ತ್ರದಿಂದ ಶಾಸ್ತ್ರದಿಂದ ವಿಚಾರ ಮಾಡೋದು, ಇವೆಲ್ಲ ಅತ್ಯಂತ ಗಹನವಾಗಿರ್ತಕ್ಕಂಥದ್ದು. ಇಂಥದ್ದನ್ನ ಇದರಿಂದ ಜ್ವಾಲಮಾಲ ಜ್ವಾಲಮಾಲ ಕುಲಂಭಾತಿ ಅಂತ ನಾವು ಹಿಂದೆಡಿದೀವಿ. ಜ್ವಾಲಾಕೇಶಂ ತ್ರಿನೇತ್ರಂ ಜಲಧನ ವಿಭಂ ಅಂತ ಹೇಳಿದ್ದಾರೆ. ಜ್ವಾಲಾಕೇಶಂ ಅವನ ಕೂದಲು ಕೆಂಪಗಿತ್ತಂತೆ, ಪಡವಡ ಬಡವ ಅದೇ ಬೆಂಕಿ ಉರಿತಾ ಇದ್ದಾನಂತ ತಿಳ್ಕೋಬೇಕು. ತ್ರಿನೇತ್ರ ಮೂರು ಕಣ್ಣುಳ್ಳವನು ನರಸಿಂಹದೇವರು. ಅಂಥ ಅವರು ನೋಡಿ, ಯದ್ಭ್ರೋ ವಿಭ್ರಮ ಮಾತ್ರ ಮಾ ಕಮಲಾಸನ ಶಂಭು ವಿಪಾದ್ಯಂ ಸೃಷ್ಟಿ ಸ್ಥಿತಿದಯ ಮೃತ್ಯತಿ ಸರ್ವಂ ಸ್ಥಿರಚರ ವಲ್ಲಭ ಸತ್ವಂ ಜಯಭೋ ಅಂತ ಕಾರ್ತೀಕ ಮಾಸದ ಸ್ತೋತ್ರದಲ್ಲಿ ಈ ರೀತಿಯಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಇಂಥದ್ದು ಇನ್ನ ಹಾರ ಹಾರಕಿ ಯೂರಭೂಷಂ ಅಂತ ಇದಿದೆ ಈ ಮೂರನೇ ಶ್ಲೋಕದಲ್ಲಿ. ಹಾರಕೇಯೂರು ಭೂಷಂ ಅನ್ನೋಲ್ಲಿ ಹಾರ ಅನ್ನೋ ಪದಾರ್ಥಕ್ಕೂ ಹತ್ತರ್ಥ. ಹರತೀತಿ ಹಾರಹ ಹರಿತೀತಿ ಯಾವ ವೇದವನ್ನು ಕತ್ಕೊಂಡು ಹೋಗಿದೋ, ಯಾವ ಹೈಗ್ರೀವ ದೇತಿಯನ್ನು ಸಂಹಾರ ಮಾಡಿದ್ದು. ಹರತೀತಿ ಹಾರಹ ಅಮೃತವನ್ನು ತಗೊಂಡು ಹೋಗಿ ಬಂದಿದ್ದಂತಹ ಸಮಯದಲ್ಲಿ ಕಳೆಯೋ ಕಾಲಕ್ಕೆ ಮೀನು ರೂಪದಿಂದ ಬಂದಿದ್ದು, ವರಾಹ ರೂಪದಿಂದ ಬಂದಿದ್ದು. ಹರತೀತಿ ಹಾರಹ ಮುಳುಗಿದ ಹಿರಣ್ಯಾಕ್ಷರನ್ನು ನಾಶ ಮಾಡಿದ್ದು. ಹರತೀತಿ ಹಾರಹ ನರಸಿಂಹ ರೂಪ ಪ್ರಹ್ಲಾದನನ್ನ ರಕ್ಷಣೆ ಮಾಡಲಿಕ್ಕೆ ಬಂದಿದ್ದು, ಬಲಿಚಕ್ರವರ್ತಿಯನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿದ್ದು, ಆ ಜಾನಮೂರ್ತಿ ರೂಪ ವಾಮನ ರೂಪ, ದುಷ್ಟರಾದ ಕ್ಷತ್ರಿಯ ನಾಶ ಮಾಡಲಿಕ್ಕೆ ಬಂದಿದ್ದು ಪರಶುರಾಮ ರೂಪ, ಹರತೀತಿಹಾರ ದುಷ್ಟರಾದ ರಾವಣಾದಿಗಳನ್ನು ಸಂಹಾರ ಮಾಡಲಿಕ್ಕೆ ಬಂದಿದ್ದು, ಕಂಸಾದಿಗಳನ್ನು ಸಂಹಾರ ಮಾಡಲಿಕ್ಕೆ ಬಂದಿದ್ದು ಕೃಷ್ಣ ರೂಪ, ಕಲ್ಕಿ ರೂಪ ಸಜ್ಜನರು ಉದ್ಧಾರ ಮಾಡಲಿಕ್ಕೆ, ಬುದ್ಧರನ್ನು ದಿಕ್ಕತ್ತು ಪುಸ್ತಕ ಬಂದಿದ್ದು ಬುದ್ಧರ ಅವತಾರ. ಹೀಗೆ ಹಾರ ಕೇಯೂರ ಭೂಷಣ್ ಅತ್ಯಂತ ಮೇಲೆ ಭುಜದ್ದು ಆಭರಣಗಳನ್ನು ಹಾಕೊಂಡು ಬಂದಿರ್ತಕ್ಕಂಥ ಪರಮಾತ್ಮ. ಇಂತಹ ಪರಮಾತ್ಮನು ನಮ್ಮನ್ನ ಯಾವ ಪರಮಾತ್ಮನ ಕಾಪಾಡ್ತಕ್ಕಂಥವನಾಗ್ಲಿ
ಅಂತ ಈ ರೀತಿಯಾಗಿ ಹಾರಕ್ಕೆ ಇವರು ಭೂಷಮಂತನದಿಂದ. ಇನ್ನ ಮುಂದೆ ಶಂಖಂ ಚಕ್ರಂಚ ಚಾಪಂ ಪರಶುಮಸಮಿಷಂ ಶೂಲಪಾಶಾಂಕುಶಾಸ್ತ್ರಂ ಬಿಭ್ರಂತಂ ವಜ್ರಕೇಟಂ ಹರ ಮುಸಲಗದಾ ಕುಂತಮಗ್ರಗಂಟಂ ಜ್ವಾಲಾಕೇಶಂ ತ್ರಿನೇತ್ರಂ ಜಡಧನುಭವಂ ಹಾ ಅಂತ ಈ ರೀತಿಯಾಗಿ ಸ್ತೋತ್ರ ಮಾಡ್ತಕ್ಕಂಥವರಾಗ್ತಾರೆ. ಅದರೊಳಗೆ ಒಂದು ವಿಚಾರ ಅಂದ್ರೆ ಅದರೊಳಗೊಂದು ಅದು ಆಯುಧಗಳ ಪ್ರಕರಣ, ಅವರ ಕೈಯಲ್ಲಿ ಎಷ್ಟು ಆಯುಧ ಇತ್ತು ಏನಿತ್ತು ಅಂತ ವಿಚಾರ ಮಾಡೋದು. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಆಯುಧಗಳನ್ನು ಧಾರಣ ಮಾಡಿದ್ದ. ಆ ಆಯುಧಗಳ ಒಂದೊಂದು ಕೂಡ ಪ್ರಯೋಜನ ವಿಚಾರ ನೋಡಿದ್ರೆ ಇದು ಒಂದು ನಿಮಿಷ. ಈಗ ಶಂಖ ಚಕ್ರ ಶಾಪ ಪರಶು ಅಶಮಸಿಂ ಶೂಲ ಪಾಶ ಅಂಕುಶ ಜ್ವಾಲಾಕೇಶಂ ತ್ರಿನೇತ್ರಂ ಜ್ವರಧನನಿಭಂ ಹಾರ ಕೇಯೂರುಗಳಿಂದ ಭೂಷಿತವಾಗಿರ್ತಕ್ಕ ಇಂದ ಪ್ರತ್ಯೇಕ ರೂಪವುಳ್ಳಂತಹ ನರಸಿಂಹದೇವರನ್ನ ನಾನು ಅವನು ನಮ್ಮನ್ನ ರಕ್ಷಣೆ ಮಾಡಿದ್ವಿ, ನಾವು ಅವನು ಸ್ತೋತ್ರ ಮಾಡ್ತೀವಿ ಅಂತ ಅರ್ಥ. ಇನ್ನ ವಿಜೇಂದ್ರ ತೀರ್ಥರು ಪರಮಾತ್ಮನನ್ನ ಕಾಲಿಂದ ಹಿಡಿದು ತದೇ ತನಕನೂ ಕೂಡ ಅವನನ್ನ ಧ್ಯಾನ ಮಾಡ್ತಾರೆ. ಇದಕ್ಕೆ ಆ ಪರಮಾತ್ಮನ ಧ್ಯಾನ ಮಾಡೋದಕ್ಕೆ ಪಾದದ್ವಂದ್ವಂಧರಿತ್ವಿ ಪಾದದಿಂದ ಮಾಡಿ ತಲೆ ತನಕ ಇರ್ತಕ್ಕಂಥದ್ದು ಇಡೀ ವಿಶ್ವರೂಪದ ಪಠಣ ಅಂತ ಅರ್ಥ. ಎರಡು ಕಾಲುಗಳೇ ಭೂಮಿ, ಕಟಿ ಸೊಂಟ ಏನಿದೆ ಅದು ವಿಶಾಲವಾಗಿದೆ. ಮೇರು ಮುದ್ದುಡ್ಡು ಮೂರು, ಮೇರು ಪರ್ವತವನ್ನು ಬೀರ್ತಕ್ಕಂಥದ್ದು ತಡೆ. ನಾಭಿ ಬ್ರಹ್ಮಾಂಡ ಸಿಂಧು, ನಾಭಿಯಲ್ಲಿ ಎಲ್ಲಾ ಸಮುದ್ರಗಳು ಇದೆ. ಹೃದಯದಲ್ಲಿ ಭವಭೂತವಿದ್ವತ್ ಸಮೇತ, ಹೃದಯದಲ್ಲಿ ಭೂತವಿದ್ವತ್ ಸಮೇತ ಯಾವ ರುದ್ರದೇವರು ತಮ್ಮ ಭೂತ ಗಣಗಳಿಂದ ಕೂಡಿಕೊಂಡು ಇರ್ತಕ್ಕಂಥವರಾಗ್ತಾರೆ. ಅಂತಹ ಭೂತ ವಿದ್ವತ್ ಸಮೇತ ಇಂತಹದ್ದನ್ನ ಇವರು ಇದು ರುದ್ರದೇವರಿದ್ದಾರೆ. ದುಷ್ಟಕ್ರಾಂತ ಪಾದದ್ವಂದ್ವಂ ಧರಿತ್ರಿ ಕಟಿವಿಪುಲ ತರೋ ಮೇರು ಮಧ್ಯೂರ್ಧ್ವಮೂರುಂ ನಾಭಿ ಬ್ರಹ್ಮಾಂಡ ಸಿಂಧು ಹೃದಯಮಪಿ ಭವೋ ಭೂತ ವಿದ್ವತ್ ಸಮೇತ ದುಶ್ಚಕ್ರಾಂಕಂ ಸ್ವಬಾಹುಂ ಕುರಿಶ ನಖ ಮುಖಂ ಚಂದ್ರ ಸೂರ್ಯಾಗ್ನಿನೇತ್ರಂ ವಕ್ರಂ ವನ್ನಿಸು ವಿದ್ಯತೆ ಸುರಗಣ ವಿಜಯ ಪಾತು ಮಾಂ ನಾರಸಿಂಹ ಅಂತ. ಇಲ್ಲಿ ಇಲ್ಲಿ ಈಗ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ಪರಮಾತ್ಮನ ಅವಯವಗಳನ್ನ ಒಂದೊಂದನ್ನು ಧ್ಯಾನ ಮಾಡ್ತಾರೆ ವಿಶ್ವರೂಪದಿಂದ. ಹೆಂಗೆ ಪರಮಾತ್ಮ ಎಲ್ಲದರಿಂದ ವಿರಾಟ್ ರೂಪವನ್ನು ಧ್ಯಾನ ಮಾಡ್ತಿದ್ದಾರೆ. ಪಾದದ್ವಂದ್ವಂ ಧರಿತ್ರಿ ಭೂಮಿನೇ ಅವನ ಎರಡು ಕಾಲು, ಅವನ ಎರಡು ಕಾಲು ಭೂಮಿನೇ, ಭೂಮಿನೇ ಅವನ ಎರಡು ಕಾಲು. ಆಮೇಲೆ ಮೇರು ಮದ್ದುಡು ಕಟಿ ವಿಪುಲ, ವಿಸ್ತಾರವಾಗಿರ್ತಕ್ಕಂಥದ್ದು ಸೊಂಟ. ಮೇರು ಪರ್ವತದ ಇರ್ತಕ್ಕಂಥದ್ದು ಅದ್ದುಡ್ಡ ಮೂರು, ಮೇರು ಪರ್ವತದಂತೆ ಇರ್ತಕ್ಕಂಥದ್ದು ತೊಡೆಗಳು. ನಾಭಿ ಏನಿದೆ ಅದು ಬ್ರಹ್ಮಾಂಡ ಸಿಂಧು, ಅಂದ್ರೆ ಬ್ರಹ್ಮಾಂಡದಲ್ಲಿರುವ ಎಲ್ಲಾ ಸಮುದ್ರಗಳು ನಾಭಿಯಲ್ಲಿವೆ. ಹೃದಯಮಪಿ ಭವೋ, ಹೃದಯ ಏನಿದೆ ಅದು ವಿಸ್ತಾರವಾದದ್ದು. ಆ ಹೃದಯದಲ್ಲಿ ಭೂ ಭವೋ ಭೂತ ವಿದ್ವತ್ ಸಮೇತ, ಭವ ಅಂದ್ರೆ ರುದ್ರದೇವರು, ಭೂತ ವಿದ್ವತ್ ತಮ್ಮ ಭೂತ ಗಣಗಳಿಂದ ಕೂಡಿಕೊಂಡು ಇರ್ತಕ್ಕವರಾಗ್ತಾರೆ. ಇದಕ್ಕೆ ಶ್ರೀಮದಾಚಾರ್ಯರು ಒಂದು ಭಾಷ್ಯದಲ್ಲಿ ಕೊಟ್ಟಿದ್ದಾರೆ ಭೂತ ವಿದ್ವತ್ ಸಮೇತ ಅಂಥೇಳಿ. ರುದ್ರ ಶಿವಸ್ತು ಪರಮಾತ್ಮನ ಹೃದಯವನ್ನು ಆಶ್ರಯಿಸಿಕೊಂಡಿದ್ದಾನೆ ಅಂತ ಛಾಂದೋಗ್ಯ ಭಾಷೆದ ವಿಚಾರವನ್ನು ಕೊಟ್ಟಿದ್ದಾರೆ. ದುಶ್ಚಕ್ರಾಂಕಂ ಸ್ವಬಾಹುಂ, ಅತ್ಯಂತ ದ್ಯು ಚಕ್ರಾಂಕಂ ಆಕಾಶ ಅಂತರಿಕ್ಷಗಳೆಲ್ಲ ಉಳ್ಳಂತಹದ್ದು, ಚಕ್ರಾಂಕಗಳು ಉಳ್ಳಂತಹದ್ದು. ಸ್ವಬಾಹುಂ ತಮ್ಮ ಕೈಗಳುದ್ದದ್ದು, ಅದು ಕೈ ಎತ್ತಿದ. ಕುದಿಶ ನಖ ಮುಖಂ, ಕುದಿಶ ಅಂದ್ರೆ ವಜ್ರಾಯುಧ, ಅಂತ ನಖವೇ ಮುಂತಾದದ್ದು. ಚಂದ್ರ ಸೂರ್ಯಾಗ್ನಿ ನೇತ್ರಂ, ಇವನಿಗೆ ಮೂರು ಕಣ್ಣು ಅಂತ ಹೇಳಿದ್ದಾರೆ. ಚಂದ್ರ ಸೂರ್ಯ ಅಗ್ನಿ, ಬಲಗಣ್ಣಿನಲ್ಲಿ ಸೂರ್ಯ,
ಎಡಗಣ್ಣಿನಲ್ಲಿ ಚಂದ್ರ, ಮಧ್ಯದ ಕಣ್ಣಿನಲ್ಲಿ ಅಗ್ನಿ, ಅಥವಾ ಬಲಗಣ್ಣು ಚಂದ್ರ, ಎಡಗಣ್ಣಿನಲ್ಲಿ ಸೂರ್ಯ, ಅಗ್ನಿ ನೇತ್ರ, ಅಥವಾ ಮೂರು ಕಣ್ಣಿನಲ್ಲಿ ಮೂರು ಇರ್ತಾರೆ. ವಕ್ರಂ ವನ್ನಿಸು ವಿದ್ಯುತ್, ಆ ಮುಖ ಅನ್ನೋದು ಬೆಂಕಿಯಂತೆ ಮಿಂಚಿನಂತೆ ಹೊಡೆಯುತ್ತಾ ಇದೆ. ಇಂಥ ಪರಮಾತ್ಮನು ನರಸಿಂಹನು ಇಡೀ ಮೇರು ರೂಪದಲ್ಲಿ ಯಾವ ಪರಮಾತ್ಮನ ಧ್ಯಾನ ಮಾಡ್ತಿರೋದು ವಿರಾಟ್ ರೂಪದಿಂದ. ಸುರಗಣ ವಿಜಯ, ದೇವತೆಗಳನ್ನು ಕೂಡ ಮೀರಿಸಿರ್ತಕ್ಕವನು. ಸುರಗಣ ವಿಜಯ ಅಂದ್ರೆ ದೈತ್ಯರನ್ನು ಗೆದ್ದಿಲ್ಲ ಅಂತ ಅರ್ಥ ಅಲ್ಲ, ದೇವತೆಗಳೆಲ್ಲರನ್ನೂ ಗೆದ್ದ ಮೇಲೆ ದೈತ್ಯರನ್ನು ಸ್ವಾಭಾವಿಕವಾಗಿ ಗೆದ್ದಿದ್ದಾನೆ ಅಂತ ಅರ್ಥ. ಅಂತ ನರಸಿಂಹನು ನಮ್ಮನ್ನು ಕಾಪಾಡಲಿ. ನಾಸಾಗ್ರಂ ಪೀನಗಂಡಂ ಪರಬಲ ಮಥನಂ ಬದ್ಧಕೆ ಯೂರಹಾರಂ ರೌದ್ರಂ ದಂಷ್ಟ್ರಾಕರಾಲಂ ಅಮಿತ ಗುಣಗಣಂ ಕೋಟಿ ಸೂರ್ಯಾಗ್ನಿನೇತ್ರಂ ಗಾಂಧೀರ್ಯಂ ಪಿಂಗಲಾಕ್ಷಂ ಭ್ರುಕುಟಿತ ವಿಮುಖಂ ಷೋಡಶಾರ್ಧಾರ್ಧ ಬಾಹುಂ ವಂದೇ ಭೀಮಾಟ್ಟಹಾಸಂ ತ್ರಿಭುವನ ವಿಜಯ ಪಾತು ಮಾಂ ನಾರಸಿಂಹ. ಅವನ ಮೂಗಿನ ತುದಿ ನಾಸಾಗ್ರ, ಅದು ಬಹಳ ಶಕ್ತಿ ಉಳ್ಳದ್ದು. ನೋಡಿಬೇಕಾದ್ರೆ ಹಂದಿಗಳೇನಿದೆ ಅದು ತಮ್ಮ ಮೂಗಿನಿಂದನೇ ಎಂತೆಂಥ ಭುಜಗಳನ್ನು ಉರುಳಿಸ್ಬಿಡುತ್ತೆ. ನರಸಿಂಹದೇವರ ಗಂಡ ಕಪಾಲ ಏನಿದೆ, ಎರಡು ಗಲ್ಲಗಳು, ಅದು ಪೀನ ಗಂಡಂ, ಅತ್ಯಂತವಾಗಿ ದಪ್ಪಾಗಿ ಚೆನ್ನಾಗಿತ್ತಂತೆ ಅದು. ಪರಬಲ ಮಥನಂ, ಶತ್ರುಗಳನ್ನು ಸಂಹಾರ ಮಾಡಲಿಕ್ಕೆ ಸಮರ್ಥವಾದದ್ದು. ಅಷ್ಟೇ ಅಲ್ಲ, ಇವನು ಕೇಯೂರ ಹಾರಾದಿಗಳಿಂದ ಭೂಷಿತನಾಗಿದ್ದಾನೆ ನರಸಿಂಹದೇವರು. ಅವನ ಹಲ್ಲು ರೌದ್ರಂ ದಂಷ್ಟ್ರಾಕರಾಲಂ, ಹಲ್ಲುಗಳು ಅತ್ಯಂತ ರೌದ್ರವಾಗಿದೆ. ಕರಾಲ ಅಂದ್ರೆ ಕಪ್ಪಾರ್ಥಲ್ಲ, ನಾಶವನ್ನು ಮಾಡಲಿಕ್ಕೆ ಸಮರ್ಥವಾದದ್ದು. ಅಮಿತವಾದ ಗುಣಗಳ ಸಮೂಹಗೊಳ್ಳಂತ ಅವನು. ಕೋಟಿ ಸೂರ್ಯಾಗ್ನಿ ನೇತ್ರಂ, ಇವನ ಒಂದೊಂದು ಕಣ್ಣಿನಲ್ಲೂ ಸೂರ್ಯ, ಅಗ್ನಿ, ಕೋಟಿ ಕೋಟಿ ಸೂರ್ಯರಿದ್ದಾರೆ, ಕೋಟಿ ಕೋಟಿ ಅಗ್ನಿಗಳಿದ್ದಾರೆ. ಅಂದ್ರೆ ಕೆಟ್ಟ ದುಷ್ಟರಿಗೆ ಯಾವ ರೀತಿ ಬೇಕೋ ಆ ರೀತಿನೂ ಇದ್ದಾನೆ, ಸಜ್ಜನರಿಗೆ ಯಾವ ರೀತಿ ಬೇಕೋ ಶ್ರೇಷ್ಠವಾದ ಸಾತ್ವಿಕರಿಗೆ ಹೇಗೆ ಬೇಕೋ ಹಾಗೆ ಇದ್ದಾನೆ. ಗಾಂಭೀರ್ಯಂ, ಗಂಭೀರತೆಯಿಂದ ಕೂಡ್ಕೊಂಡಿದ್ದಾನೆ. ಪಿಂಗಲಾಕ್ಷಂ, ಅವನ ಕಣ್ಣು ಪಿಂಗಲ ರೂಪ, ಪಿಂಗಲ ವರ್ಣ ಅಂದ್ರೆ ಕೆಂಪು ಸ್ವಲ್ಪ ಇದು ಹಳದಿ ಸೇರಿರ್ತಕ್ಕಂಥದ್ದು. ಭ್ರುಕುಟಿತ ವಿಮುಖನ್, ಎರಡೂ ಹುಬ್ಬುಗಳು ಸೇರ್ಕೊಂಡ್ಬಿಟ್ಟಿದೆ, ವಿಶೇಷವಾದ ಮುಖವುಳ್ಳವನು. ಷೋಡಶ ಅರ್ಧಾರ್ಧ ಬಾಹುಂ, ಷೋಡಶ ಹದಿನಾರರ ಅರ್ಧ ಅರ್ಧ ಕೈಗೊಳ್ಳುಳ್ಳವನು, ಈ ಕಡೆ ಅರ್ಧ ಆ ಕಡೆ ಅರ್ಧ. ಷೋಡಶ ಅರ್ಧ ಅರ್ಧ ಬಾಹುಂ, ಇಲ್ಲಿ ಷೋಡಶ ಅಂದ್ರೆ ಹದಿನಾರು, ಅದರ ಅರ್ಧ ಅಂದ್ರೆ ಎಂಟು, ಅದರ ಅರ್ಧ ಅಂದ್ರೆ ನಾಲ್ಕು, ಹಿಂಗೆ ಅರ್ಥ ಮಾಡ್ಕೋಬಾರ್ದು. ಹದಿನಾರರ ಅರ್ಧ ಎಂಟು, ಇನ್ನೆಂಟು. ಅಥವಾ ಇವನು ಹದಿನಾರು ಕೈಗಳಷ್ಟೇ ಅಲ್ಲ, ನಾಲ್ಕು ನಾಲ್ಕು ಕೈಗಳುಳ್ಳವನು ಆಗಿದ್ದಾನೆ. ನರಸಿಂಹ ರೂಪದಲ್ಲಿ ನಾಲ್ಕು ನಾಲ್ಕು ಕೈಗಳುಳ್ಳವನು ಆಗಿದ್ದಾನೆ. ಇಂಥ ಭೀಮ ಭಯಂಕರವಾದ ಅಟ್ಟಹಾಸವನ್ನು ಅಟ್ಟಹಾಸಂ ನಗುತಕ್ಕಂಥ ಧ್ವನಿ ಮಾಡತಕ್ಕಂಥ ದುರ್ಜನರನ್ನು ಕೊಂಡ್ರೆ ತಾತ್ಸಾರವಾಗಿ ನಗತಕ್ಕಂಥ ತ್ರಿಭುವನ ವಿಜಯ, ಇದೇ ವಿಶೇಷ. ತ್ರಿಭುವನ ವಿಜಯ ಅಂದ್ರೆ ತ್ರೀ ಮೂರಾವರ್ತಿ ಭುವನ ಗೆದ್ದವರು ಅಂತ. ಇಲ್ಲಿ ಮೇಲ್ ನೋಡಲಿಕ್ಕೆ ಮೂರು ಲೋಕವನ್ನು ಗೆದ್ದವನು ತ್ರಿಭುವನ, ಮೂರು ಲೋಕವನ್ನು ವಿಜಯ ಗೆದ್ದವನು ಅಂತ ಅರ್ಥ ಬರುತ್ತೆ. ತ್ರಿಭುವನ ಅಂದ್ರೆ ತ್ರೀ ಮೂರಾವರ್ತಿ ಭುವನ ಹುಟ್ಟಿದವರು, ಜಯ ವಿಜಯರು. ವಿಜಯ ಅನ್ನೋಲ್ಲಿ ಜಯ ವಿಜಯ ಎರಡೂ ಸೇರ್ಬಿಟ್ಟಿದೆ ನೋಡಿ. ಜಯ ಅಂದ್ರೆ ಜಯ ಅಂತಕ್ಕಂಥ ಒಬ್ಬ ದ್ವಾರಪಾಲಕ, ವಿಜಯ ಅಂದ್ರೆ ಇನ್ನೊಬ್ಬ. ವಿಜಯ ಅನ್ನೋಲ್ಲಿ ಎರಡು ಸೇರಿಸಿ ಅವರು ವಿಜೇಂದ್ರ ತೀರ್ಥರು ಅದನ್ನು ಹೆಣದು ಹೇಳುತ್ತಿದ್ದಾರೆ. ತ್ರಿಭುವನ ಮೂರಾವತ್ತಿ ಹುಟ್ಟಿರ್ತಕ್ಕಂಥ ಜಯ ವಿಜಯರನ್ನ ಗೆದ್ದಿರ್ತಕ್ಕಂಥ ತನ್ನ ಸ್ಥಾನಕ್ಕೆ ಕರೆಸ್ಕೊಂಡು ಹೋಗಿರ್ತಕ್ಕ ಇಂಥ ನಾರಸಿಂಹನ್ನು ನಮ್ಮನ್ನು ಕಾಪಾಡದಿ. ಇದು ನಾಸಾಕ್ರಮಣಕ್ಕೆ ಸಾಮಾನ್ಯ ಅರ್ಥ, ಟೈಮ್ ಆಗ್ತಾ ಇದೆ ಅಂತ. ಇನ್ನ ಕೆ ಸಿಂಹ ಅಷ್ಟಕೇಸ್ಮಿನ್, ಇದು ಏಳನೇ ಶ್ಲೋಕ. ಈ ನರಸಿಂಹಾಷ್ಟಕದಲ್ಲಿ ಯಾರು ಪರಮಾತ್ಮನ ಸ್ಮರಣೆ ಮಾಡ್ತಾರೋ ಅವರಿಗೆ ಪರಮಾತ್ಮ ಬಂದು ರಕ್ಷಣೆ ಮಾಡ್ತಕ್ಕಂಥವನಾಗ್ತಾನೆ. ದೇವತೆಗಳಿಗೆ ಬಂದ ಭಯವನ್ನೇ ಪರಿಹಾರ ಮಾಡಿದವನು ನಮ್ಮಂಥವರು ಭಯವನ್ನು ಪರಿಹಾರ ಮಾಡಲಿಕ್ಕಾಗದೇ ಇರುತ್ತಾ? ಆದ್ರಿಂದ ದೇವಂಜೋ ವಿಪ್ರದಂಡಂ, ದೇವಂಜ ದೇವತೆಗಳಿಂದಲೂ ನಮಸ್ಕಾರ ಮಾಡ್ಕೊಂಡಿದ್ದಾನೆ.
ವಿಪ್ರ ಅಂದ್ರೆ ವಸಿಷ್ಠಾದಿ ಮಹಾ ಋಷಿಗಳು ಅವರೆಲ್ಲರಿಂದಲೂ ನಮಸ್ಕಾರ ಮಾಡ್ಕೊಳ್ತಕ್ಕವನಾಗಿದ್ದಾನೆ ಮತ್ತು ದೇವತೆಗಳೆಲ್ಲ ಕ್ಷೀರಸಾಗರಕ್ಕೆ ಹೋಗಿ ಸ್ವಾಮಿ ಹಿರಣ್ಯಕಶಿಪು ಹಿಂಗ್ ಮಾಡ್ತಿದ್ದಾನೆ ರಾವಣ ಹಿಂಗ್ ಮಾಡ್ತಿದ್ದಾನೆ ಅಂತ ಪ್ರಾರ್ಥನಾ ಮಾಡಿದಾಗ ಪ್ರತಿ ವಚನ ಪಯ ಆಗ್ಲಿ ಅವರಿಗೆ ನಾನು ಸಂಹಾರ ಮಾಡ್ತೀನಿ ಅಂತ ಅವರಿಗೆ ಪ್ರತ್ಯುತ್ತರವನ್ನು ಕೊಟ್ಟು ರಕ್ಷಣೆ ಮಾಡಿರ್ತಕ್ಕಂಥವ್ರು ಯಾಮ್ಯನ ಪ್ರತ್ಯನೈಷೀಹಿ ಯಾಮ್ಯನಃ ಅಂದ್ರೆ ಯಾಮಿ ಅನಃ ಯಾಮಿ ಅಂದ್ರೆ ಅಲ್ಲಿ ದಕ್ಷಿಣ ದಿಕ್ಕಿಗೆ ಅವರಿಗೆ ಕಳಿಸ್ಕೊಡ್ತೀನಿ ದಕ್ಷಿಣ ದಿಕ್ಕು ಅಂದ್ರೆ ಯಮನ ದಿಕ್ಕು ಯಮನ ಲೋಕಕ್ಕೆ ಕಳಿಸ್ತೀನಿ ಅಂತ ಅರ್ಥ ಆಗತ್ತೆ ಶಾಪ ಚಾಪ ಖಡ್ಗ ಇವೆಲ್ಲ ಹಿಡಿದಿರ್ತಕ್ಕವನು ನಗುಮುಖವುಳ್ಳಂಥವನು ಚಕ್ರ ಚಕ್ರಿ ಚಕೇನ ಚಕ್ರವನ್ನು ಧಾರಣ ಮಾಡಿರ್ತಕ್ಕಂಥವನು ಇಂಥ ಚಕ್ರಿ ಚಕೇನ ಇಡೀ ಭೂಮಂಡಲವನ್ನೇ ಧಾರಣ ಮಾಡಿರ್ತಕ್ಕವನು ಓಂ ಇತಿ ದೈತ್ಯನಾದನು ಆಗಲಿ ಹೆದರದಾಡಿ ಅಂತ ಓಂಕಾರವನ್ನು ಕೊಡ್ತಕ್ಕವನು ದೈತ್ಯರಿಗೆ ಓಂ ಅಂದ್ರೆ ಸಾಕು ಅವರೆಲ್ಲ ಬಿದ್ದು ಹೋಗ್ತಾರೆ ಅಂಥ ದೈತ್ಯರಿಗೆ ದೈತ್ಯನಾದ ಓಂ ಓಂಕಾರ ಅಂತ ಕ್ರಕಚ ವಿದುಷ ಇಂಥ ಇದನ್ನ ಬ್ರಹ್ಮದೇವರು ಇವನು ಹೆಂಗ್ ಸಂಹಾರ ಮಾಡ್ತಾನೆ ನೋಡೋಣ ಅಂತ ಹಿರಣ್ಯಕಶು ಸಂಹಾರಕ್ಕೆ ಬಂದಿದ್ದಂತೆ ರಾವಣ ಸಂಹಾರಕ್ಕೆ ಬಂದಿದ್ದಂತೆ ಬಾಕಿಯವರ ಅವತಾರ ಕಾಲಕ್ಕೂ ಇದ್ದು ವಿಮಾನಗಳಿಂದ ದೇವತೆಗಳು ಬಂದಿದ್ದು ಪ್ರಕಚ ವಿವಿದುಷ ತಿಳ್ಕೋಬೇಕು ಯಾರು ಸರಿಯಾಗಿ ಶಕ್ತಿ ಉಳ್ಳವರು ಅಂತ ಬ್ರಹ್ಮದೇವರಿಗೆ ಗೊತ್ತಿದ್ರೂ ಕೂಡ ಸಾಮಾನ್ಯ ಜನರಂತೆ ಬರ್ತಕ್ಕಂಥವರಾಗಿದ್ದಾರೆ ಅಂತಹ ಬ್ರಹ್ಮಾದಿಗಳಿಂದ ಬಂದು ನಿಂತ್ಕೊಂಡು ಸ್ತೋತ್ರ ಮಾಡಿಸ್ಕೊಂಡಿರ್ತಕ್ಕ ನರಸಿಂಹನು ನಮ್ಮನ್ನು ಕಾಪಾಡ್ಲಿ ಝಂ ಝಂ ಎಂಟನೇ ಶ್ಲೋಕ ಝಂ 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 ಝಕಾರ ಝಷ ಝಷ ದುಷಿತಂ ಜಾನು ದೇಶಂ ಝಕಾರ ಹುಂ 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 ಹಕಾರ ಹರಿತಕ ಹಹಸ ಎಂದಿಶೆ ವಂ ಬಕಾರ ವಂ 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 ಬಕಾರಂ ವದನ ದಲಿತತಂ ವಾಮಪಕ್ಷಂ ಸುಪಕ್ಷಂ ಲಂ 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 ಲಕಾರಂ ಲಘುಗಳ ವಿಜಯ ಪಾತು ಮಾಂ ನಾರಸಿಂಹ ಝಂ ಹುಂ ವಂ ಲಂ ಝಂ ಹುಂ ವಂ ಲಂ ಝಂ ಹುಂ ವಂ ಲಂ ಝಂ ಹುಂ ವಂ ಲಂ ಝಂ ಹ ವ ಲ ನೋಡಿ ಯಾವ ರೀತಿ ತಿರುಗಿ ನೋಡಿದ್ರು ಕೂಡ ವಿಚಿತ್ರ ರೀತಿಯಲ್ಲಿ ಪ್ರಾಸಗಳು ಬರುವಂತೆ ಯಾವ ವಿಜೇಂದ್ರ ಸ್ವಾಮಿ ಬರೆದಿದ್ದಾರೆ ಝಂ 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 ಝಕಾರ ಆ ನರಸಿಂಹನ ಅವತಾರ ಆಗಿ ಆ ಕಂಬದಿಂದ ಹೊಡ್ಕೊಂಡು ಕೆಳಗೆ ನೆಲಕ್ಕೆ ಕಾಲಿಟ್ರೆ ಅವನ ಕಾಲಿನ ಗೆಜ್ಜೆ ಭೂಲೋಕಗಳನ್ನೇ ಲೋಕಗಳನ್ನೇ ಗಳಗಳ ನಡುಗಿಸ್ತಾ ಇತ್ತಂತೆ ಝಂ 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 ಅಂತ ಶಬ್ದ ಝಕಾರಂ ಮತ್ತು ಝಷ ಝಷ ಝುಷಿತಂ ಇನ್ನು ಹೆಂಗಿತ್ತು ಅವನ ಧ್ವನಿ ಅಂದ್ರೆ ತಿಮಿಂಗಲ ನೀರ್ ಬಿಡುತ್ತದೆ ನೀರುಗಳು ಹುಫ್ ಅಂತ ಮೇಲ್ ಬಿಡುತ್ತಲ್ಲ ಹಂಗೆ ಝಷ ಝಷ ಝುಷಿತಂ ಝಷ ಅಂದ್ರೆ ನೀರಿನಲ್ಲಿ ಬೆಳೆಯತಕ್ಕಂತ ತಿಮಿಂಗಲಾದಿಗಳು ಅದರ ಕಾಂತಿಯನ್ನು ಗೆದ್ದು ಅದರ ಧ್ವನಿಯನ್ನು ಗೆಲ್ತಕ್ಕಂತ ಅವರು ಜಾನು ದೇಶಂ ಝಕಾರ ಜಾನು ದೇಶ ಅಂದ್ರೆ ಮೊಣಕಾದು ಅಂತ ಅರ್ಥ ಆಗುತ್ತೆ ಅಲ್ಲಿ ಹಿರಣ್ಯಕಶಿಪುವನ್ನು ಹಾಕೊಂಡು ಯಾವ ಸೀಳಿರ್ತಕ್ಕಂತ ಸ್ಥಳ ಅಂತ ಜಾನು ದೇಶ ಉಳ್ಳವನು ಹುಂ 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 ಹಕಾರ ಹುಂ ಹುಂ ಒಂದೊಂದಕ್ಕೂ ಕೂಡ ನಾನಾ ಅರ್ಥ ಇದೆ ಹುಂ ಹುಂಕಾರದಿಂದ ಗೆಲ್ತಕ್ಕವನು ಯಾರು ಛಾಂದೋಗ್ಯ ಭಾಷೆ ಅಂತ ಹೇಳುತ್ತೆ ಹುಂಕಾರೋ ವಿಜಯೇಂದ್ರ ತೀರ್ಥ ಸಮುದ್ರ ಹುಂಕಾರವನ್ನು ಹೇಳುತ್ತೆ ಮತ್ತು ಹಕಾರವನ್ನು ಹೇಳುತ್ತೆ ಅಂತ ಇದು ಸಾಮವೇದದಲ್ಲಂತೂ ಹುಂ ಹೂವಾ ಅಂತಲೇ ಬರುತ್ತೆ ಹಂಗೆ ಪ್ರತಿ ವಕ್ಷಗಳು ಕೂಡ ರಾಯರು ಯಾವ ಒಂದು ತಾವು ಬರೆಯತಕ್ಕ ಪರಿಮಳ ಗ್ರಂಥದಲ್ಲಿ ಹೇಳ್ತಾರೆ ವೇದಾಕ್ಷರಾಣಿ ಯಾವಂತೆ ಪಠಿತಾನಿ ದ್ವಿಜಾತಿ ವೇದದ ಅಕ್ಷರಗಳು ಎಷ್ಟಿದೆಯೋ ಬ್ರಾಹ್ಮಣರಿಂದ ಪಠಿಸಲ್ಪಡ್ತಾ ಇರೋದು ಅವರಿಂದ ಪಠಿಸಲ್ಪಟ್ಟಿದ್ದು ಮಾತ್ರ ಅಂತಲ್ಲ ಅವರಿಂದ ಪಠಿಸದೇ ಇರ್ತಕ್ಕಂಥ ಎಷ್ಟೋ ವೇದಗಳೂ ಇದೆ ಬ್ರಹ್ಮದೇವರಿಗೂ ಗೊತ್ತಾಗದಷ್ಟು ಎಷ್ಟೋ ವೇದಗಳಿದೆ ಅವರು ಸರ್ವಜ್ಞರಾದರೂ ಕೂಡ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರವಾಗಿ ತಿಳ್ಕೊಂತಾರೆ ಅಂತಹ ಎಲ್ಲ ಅಕ್ಷರಗಳಿಂದ ಪ್ರತಿಪಾದ್ಯನಾದ ವೇದಾಕ್ಷರಾಣಿ ಯಾವಂತಿ ಪಟಿಜಾನಿ ದ್ವಿಜಾತಿ ತಾವಂತಿ ಹರಿನಾಮಾನಿ ಅಷ್ಟು ಪರಮಾತ್ಮನ ಹೆಸರುಗಳನ್ನು ಹೇಳ್ತಕ್ಕಂಥದ್ದಾಗುತ್ತೆ ಹಾಸ ಎಂದಿಶೆ ಒಂಬಕಾರ ಯಾವ ದಿಕ್ಕಿನಲ್ಲಿ ನೋಡಿದ್ರು ಕೂಡ ಒಮ್ಮಂದ್ರೆ ಐಶ್ವರ್ಯ ಅದೆಲ್ಲ ಉಂಟವಳು ಒಂ 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 ಒಂಬಕಾರ ಒಮ್ಮನೋದಕ್ಕೆ ವಾಸುದೇವ ಅಂತರ್ಥ ಒಮ್ಮನೋದಕ್ಕೆ ವಾಮನ ಅಂತರ್ಥ ಒಮ್ಮನೋದಕ್ಕೆ ಶ್ರೇಷ್ಠವಾದ ಗತಿ ಉಳ್ಳವನು ಅಂತರ್ಥ ಹಿಂಗೆ ವಕಾರದಿಂದ ಅತ್ಯಂತವಾಗಿ ವೇದಾದಿಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕ ವದನ ದರಿ ತತಂ ಇನ್ನೊಳ್ಳಿ ಒಂದು ಕನ್ನಡ ಪದ ಬಂದಂಗರುತ್ತೆ ವದನ ದರಿ ವದನ ದರಿ ಅಂದ್ರೆ
ನಮ್ಮ ಬಾಯಲ್ಲಿ ಅಂತ ಅರ್ಥ ಬರುತ್ತೆ ಕನ್ನಡದ್ದು. ಹಾಗಲ್ಲ, ವದ ನದ ಲಿ ತತಂ ಅಂತ ಮಾಡ್ಕೋಬೇಕು. ವದ ವದ ವ್ಯತ್ಯಾಯಾಮ್ ವಾಚಿ, ನದ ಲಿ ತತಂ ಕೇವಲ ಬಾಯಿಂದ ಹೊಗಳ್ತಕ್ಕ ವೇದಾದಿಗಳಲ್ಲಿ ಹೋಗತಕ್ಕ ಅದರಲ್ಲಿ ಲೀನನಾಗಿ ತತ್ವ ವ್ಯಾಪ್ತನಾಗಿರ್ತಕ್ಕ ಯಾರು ಪರಮಾತ್ಮನ ಧ್ಯಾನ ಮಾಡುತ್ತಾರೋ ಅವರಲ್ಲೇ ಸನ್ನಿಹಿತನಾಗಿರ್ತಕ್ಕಂಥ ಅಂತ ವದ ನದ ಲಿ ತತಂ ಅಂತ ಮಾಡಿಕೊಂಡು ವಾಮಪಕ್ಷಂ ಸುಪಕ್ಷಂ. ವಾಮ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ವಾಮ ಅಂದ್ರೆ ಶ್ರೇಷ್ಠ, ಅದು ಅದಕ್ಕೆ ವಾಮಪಕ್ಷಂ ಸಜ್ಜನರ ಪಕ್ಷಪಾತಿಯಾಗಿರ್ತಕ್ಕ ಸುಪಕ್ಷ. ಲಂ 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 ದಕಾರ, ಲ ಅಂದ್ರೆ ಪ್ರಾಪ್ತಿ ಹೊಂದೋದು, ಲ ಅಂದ್ರೆ ಕೊಡೋದು, ಲ ಅಂದ್ರೆ ವಿಸ್ತಾರವಾಗಿರೋದು ಇತ್ಯಾದಿ ಅನೇಕ ಅರ್ಥ ಏಕಾಕ್ಷರ ಕೋಶದಲ್ಲಿದೆ. ಲಘುಗಣ ವಿಜಯ, ಹಿಂಗೆ ಎಲ್ಲಾ ಜೀವರನ್ನು ಸಾಮಾನ್ಯರಾಗಿ ಇಟ್ಟುಕೊಂಡು ಕಾಪಾಡ್ತಕ್ಕಂತಹ ನರಸಿಂಹದೇವರು ಮಾಂ ಪಾಪು ನಮ್ಮನ್ನು ಕಾಪಾಡಲಿ. ಕೊನೆಗೆ ಒಂದು ಸ್ತೋತ್ರ ಹೇಳ್ತಾರೆ, ಇದಕ್ಕೆ ಫಲಶ್ರುತಿ ಅಂತ ಅರ್ಥ. ಭೂತ ಪ್ರೇತ ಭೂತ ಪ್ರೇತ ಪಿಶಾಚ ಯಕ್ಷಗಣಶಃ ದೇಶಾಂತರೋಚ್ಚಾಟನಂ ಚೋರು ವ್ಯಾಧಿ ಮಹಾಜ್ವರಂ ಭಯಹರಂ ಶತ್ರುಕ್ಷಯಂ ನಿಶ್ಚಯಂ ಸಂಧ್ಯಾಕಾಲ ಚ ಪಂತಮಷ್ಟಕಮಿದಂ ಸದ್ಭಕ್ತಿ ಪೂರ್ವಾದಿಭಿಃ ಪ್ರಹ್ಲಾದೇನ ವರೋವರಸ್ತು ಜಯಿತ ಸತ್ಪೂಜಿತಾಂ ಭೂತಯೇ. ಭೂತ ಪ್ರೇತ ಪಿಶಾಚ ಯಕ್ಷಗಣಗಳು ಮತ್ತೆ ದೇಶಾಂತರದಲ್ಲಿ ನಮಗೆ ಕಾಟ ಕೊಡೋದು, ಟ್ರಾನ್ಸ್ಫರ್ ಮಾಡಿ ಸಾಕೋದು, ನಮ್ಗಿಂತ ಮೇಲಧಿಕಾರಿ ನಮಗೆ ಬಹಳ ಕಿರುಕುಳ ಕೊಡೋದು, ಉಚ್ಚಾಟನ ಮಾಡೋದು, ಚೋರದ ಮತ್ತು ವ್ಯಾಧಿಗಳ ಮಹಾಜ್ವರಗಳ ಭಯ ಇವುಗಳನ್ನೆಲ್ಲ ಶತ್ರುಗಳನ್ನ ನಾಶ ಮಾಡೋದು ನಿಶ್ಚಯವಾಗಿ ಆಗುತ್ತದೆ ಈ ಸ್ತೋತ್ರ ಪಠಣದಿಂದ. ಶತ್ರು ಕ್ಷಯಂ ನಿಶ್ಚಯಂ ಸಂಧ್ಯಾಕಾಲ ಜಪಂತಂ ಅಷ್ಟಕಂ. ಸಂಧ್ಯಾಕಾಲ ಅಂದ್ರೆ ನಾವು ಮೂರು ಕಾಲವನ್ನೇ ಸಂಧ್ಯಾಕಾಲ ಅಂತ ತಿಳ್ಕೊಂಡಿವಿ. ಬೆಳಗ್ಗೆ ಸೂರ್ಯೋದಯ ಕಾಲ, ಮಧ್ಯಾಹ್ನ 12 ಗಂಟೆ ಸೂರ್ಯ ಮಧ್ಯಕ್ಕೆ ಬರೋದು, ಸಾಯಂಕಾಲ ಹೋಗೋದು. ಹಂಗಲ್ಲ, ಸಂಧ್ಯಾಕಾಲ ಅನ್ನೋದಕ್ಕೆ ನಾವು ಅರ್ಥ ಬರೆದಿದ್ದೀವಿ ಸಂಧಿ ಕಾಲ, ಸೆಕೆಂಡ್ ಟು ಸೆಕೆಂಡ್, ಸೆಕೆಂಡ್ ಬಿಟ್ಟು ಇನ್ನೊಂದು ಸೆಕೆಂಡಿಗೆ ಹೊರಡತ್ತದ ಮುಳ್ಳು ಅದು ಸಂಧಿ. ಒಂದನೇ ಸೆಕೆಂಡ್ ಅನ್ನು ಬಿಟ್ಟು ಎರಡನೇ ಸಂಧಿಗೆ ಹೋಗುತ್ತೆ, ಎರಡನೇ ಸಂಧಿ ಬಿಟ್ಟು ಮೂರನೇ ಸಂಧಿಗೆ ಹೋಗುತ್ತೆ. ಹಂಗೆ ಸೆಕೆಂಡ್ ಟು ಸೆಕೆಂಡ್, ಮಿನಿಟ್ ಟು ಮಿನಿಟ್, ಪಡ ಪಡದಿಂದ ವಿಪಳ ವಿಪಳದಿಂದ ಮತ್ತು ಘಟಿಕ ಘಟಿಕದಿಂದ ಘಂಟೆ ಘಂಟೆಯಿಂದ ಸಂಧ್ಯಾ ಕಾಲ. ಅಲ್ಲಿ ಆ ಕಾಲದಲ್ಲಿ ನಿಮಗೆ ಇಷ್ಟ ಬಂದ ಅನುಕೂಲವಾದಗಳಲ್ಲಿ ಅಷ್ಟಕಮಿದಂ ಸದ್ಭಕ್ತಿ ಪೂರ್ವಾದಿವಿಹಿ ಜಪಂತಂ. ಯಾರು ಈ ಸ್ತೋತ್ರಗಳನ್ನು ಹೇಳ್ಕೊಂತಾರೋ ಅವರಿಗೆ ಪ್ರಹ್ಲಾದನಿಂದ ಹೇಗೆ ಜನಗಳಿಗೆ ಅನುಕೂಲವಾಯಿತೋ, ಪ್ರಹ್ಲಾದನಿಂದ ಪರಮಾತ್ಮ ಹೆಂಗೆ ಸಂತೋಷ ಪಟ್ಟನೋ ಹಾಗೆ ನೀವು ಸ್ತೋತ್ರ ಮಾಡುವುದರಿಂದ ಪರಮಾತ್ಮನಿಗೆ ಸಂತೋಷವಾಗಿ ವರೋಸ್ತು ಜಯಿತ, ವರವನ್ನು ಕೊಡ್ತಕ್ಕವನಾಗ್ತಾನೆ, ಜಯಿತ ಜಯವನ್ನು ಕೊಡ್ತಕ್ಕಂಥದ್ದು. ಸತ್ಪೂಜಿತಾಂ ಭೂತಯೇ, ನೀವು ಸಜ್ಜನರಿಂದ ಪೂಜಿತರಾಗಿ ಗೌರವ ಕೊಂಡು ಐಶ್ವರ್ಯಕ್ಕೆ ಒಳಗಾಗ್ತೀರಾ. ಇಷ್ಟು ಅರ್ಥವನ್ನಿಟ್ಕೊಂಡು ಇದು ನಾವು ಹೇಳಿದ್ದು, ನಾವು ಬರೆದ್ರೊಳಗೆ ಕಾಲಭಾಗ ಆಗೋಗಿದೆ. ಇನ್ನ ಹೆಚ್ಚು ವಿಚಾರ ಮಾಡಿದ್ರೆ ಇನ್ನೆಷ್ಟಿರುತ್ತೆ ಏನೋ. ಆದ್ರೂ ಸಜ್ಜನರಾದ ನೀವೆಲ್ಲರೂ ಕೂಡ ನರಸಿಂಹ ಜಯಂತಿಗೆ ಯಾವ ವಿಜೇಂದ್ರ ತೀರ್ಥರ ಆರಾಧನೆಗೆ ಇದಿಟ್ಕೊಂಡು ಕೇಳ್ತೀರಾ ಅನ್ನೋ ಸಂತೋಷದಿಂದ